ರಾಜ್ಯ ಅಂತಂದ್ರೆ ಇಡೀ ಲೋಕದಲ್ಲಿ ದೇವರು ಇಷ್ಟೊಂದು ರಾಜ್ಯಗಳಿದೆ ಅಂದ್ರೆ ಇದರಲ್ಲಿ ಆಯ್ಕೆ ಮಾಡಿರೋಂಥ ಒಂದು ರಾಜ್ಯ ಇದೆ, ದೇವರು ಸೆಲೆಕ್ಟ್ ಮಾಡಿರೋಂಥ ಒಂದು ನೇಷನ್. ಯಾವುದದು? ಯಾವ ರಾಜ್ಯ? ಬೈಬಲ್ನಲ್ಲಿ ಆಯ್ಕೆ ಮಾಡಿದಂಥ ರಾಜ್ಯ ಯಾವುದು? ಅಮೇರಿಕನಾ, ಲಂಡನ್ನಾ, ಇಸ್ರೇಲ್? ಅಂದ್ರೆ ಬೈಬಲ್ನಲ್ಲಿ ದೇವರು ಅಧಿಕವಾಗಿ ಕೊಟ್ಟಿರೋದೇ ಯಾವ ರಾಜ್ಯದ ಬಗ್ಗೆ ಅಂದರೆ ಇಸ್ರೇಲ್ ರಾಜ್ಯದ ಬಗ್ಗೆ. ಅಂದರೆ ಸರಿ ಹೇಳ್ಬೇಕಾದ್ರೆ ನಾವೇನು ಮಾಡೋಣ, ಇಸ್ರೇಲ್ ರಾಜ್ಯದ ಬಗ್ಗೆ ಏನು ಮಾಡೋಣ, ನಾವು ಅಧಿಕವಾಗಿ ಓದೋಣ. ಅಂದ್ರೆ ಅದರ ಸೊ ಇಸ್ರೇಲ್ ರಾಜ್ಯದ ಬಗ್ಗೆ ನಾವೇನು ಮಾಡೋಣ, ನಾವು ಓದೋಣ. ಅದರ ಅದೇ ಅದೇ ಅಧಿಕವಾಗಿ ಮುಖ್ಯವಾಗಿರೋಂಥ ರಾಜ್ಯ ಯಾವುದಂದರೆ ಇಸ್ರೇಲ್ ರಾಜ್ಯ. ಅದರ ಸೊ ಅದು ನೋಡ್ಬೇಕಾದ್ರೆ ಬೈಬಲಲ್ಲಿ ದೇವರು ಅಧಿಕವಾಗಿ ಮಾತಾಡೋಂಥ ಒಂದು ರಾಜ್ಯ ಯಾವುದು ರಾಜ್ಯ ಅಂದರೆ ಇಸ್ರೇಲ್ ರಾಜ್ಯ. ಸರಿ, ಇಸ್ರೇಲ್ ರಾಜ್ಯ ಎಷ್ಟಪ್ಪ ಇದೆ ಅಂತ ನೋಡಿದ್ರೆ ಸೈಜು ತುಂಬ ದೊಡ್ಡದಾಗಿರೋಂಥ ರಾಜ್ಯ ಏನಲ್ಲ. ಅದರ ಎಷ್ಟು ಸೈಜ್ ಇದೆ ಅಂತಂದರೆ ಅದು ಟೋಟಲ್ ಲೆಂತೆ ಎಷ್ಟು ಅಂತಂದರೆ 290 miles, ಅದೇನೆಲ್ಲ ಹೆಚ್ಚು ಕಮ್ಮಿ ಅಂದರೆ 500 kilometers. ಅದೇ ಅಗಲ ಎಷ್ಟಿದೆ ಅಂತಂದರೆ ಏನ್ರಿ 135 kilometers. ಇಲ್ಲಿಂದ ಮೈಸೂರಿಗೆ ಹೋದಂಗೆ ಅಷ್ಟೇ. ಅಂದ್ರೆ ಇಸ್ರೇಲ್ದು ಲೆಂತು ಇಸ್ರೇಲ್ದು ಬ್ರೆತ್ ಇರೋದು ಎಷ್ಟೇ ಇಷ್ಟೇ. ಎಷ್ಟು ಅಂದರೆ ನಮ್ಮ ಒಂದು ದೇಶದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಕೇರಳ ಇದೆ ಗೊತ್ತಾ, ಕೇರಳ ಆಗಿರೋಂಥ ಕರೆಕ್ಟಾಗಿ ಅರ್ಧ ಅಷ್ಟು ಯಾವ್ದಿದೆ ಅಂದರೆ ನಮ್ಮ ಇಸ್ರೇಲ್ ರಾಜ್ಯನಾಗಿದೆ ಅಲ್ಲಿ ಇದೆ. ಅಂದ್ರೆ ಹಂಗಿರ್ಬೇಕ್ರೆ ದೇವ್ರು ಏನಕ್ಕಪ್ಪ ಇಂಥ ಒಂದು ರಾಜ್ಯನ ಇಸ್ರೇಲ್ ಕೊಟ್ಟರು ಅಂದ್ರೆ ಎಷ್ಟು ಇದಾಗಿದೆ ಅಂತಂದರೆ ಒಂದು ಜೆಟ್ ಪ್ಲೇನ್ ತೊಗೊಂಡು ಹೋದ ಅಂತಂದರೆ ಜಸ್ಟ್ 2 minutes ಬಾರ್ಡರ್ನೇ ಮಾಡೋದಂತೆ, ನಾವು ಕ್ರಾಸ್ ಮಾಡೋದು ಅಂತಂದ್ರೆ. ಅಂದರೆ ದೊಡ್ಡ ದೊಡ್ಡ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇಸ್ರೇಲ್ ಹೆಂಗಿದೆ ಅಂತ ನೋಡಿರಿ ಇತ್ತೀನಿ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಕಂಪೇರ್ ಮಾಡಿದ್ರೆ ಇಸ್ರೇಲ್ ಇಷ್ಟೇ, ಅಲ್ಲಿ ಚಿಕ್ಕದಾಗಿ ಅಂತ ಬುಲ್ ಸ್ಪಾಟ್ ಇದೆ ಗೊತ್ತಾ, ಅಷ್ಟೇನಾಗಿರೋದು ಅಲ್ಲಿ ಇರೋದು ಅಂದ್ರ. ಆಮೇಲೆ ಏನ್ರಿ ಗ್ರೇಟ್ ಬ್ರಿಟನ್ಗೆ ಕಂಪೇರ್ ಮಾಡಿದ್ರೆ ಇಸ್ರೇಲ್ ಎಷ್ಟಿದೆ ಇಷ್ಟು ಇದೆ. ಆಮೇಲೆ ವರ್ಲ್ಡಲ್ಲಿ ಇರೋಂಥ ಏನಂತಾರೆ ಲಾರ್ಜೆಸ್ಟ್ ಒಂದು ಏನಂತಾರೆ ಕಂಟ್ರಿ ಯಾವುದಂದ್ರೆ ರಷ್ಯಾ. ಆ ರಷ್ಯಾ ಕಂಪೇರ್ ಮಾಡಿದ್ರೆ ಇಸ್ರೇಲ್ ಇದೆ, ಒಂದು ಚಿಕ್ಕದಾಗಿರೋಂಥ ಡಾಟ್ ಥರ ಏನಾಗ್ತಾರೆ ಅಲ್ಲಿ ಕಾಣಿಸ್ತಾರೆ. ಅದರ ಅದು ಮಾತ್ರ ಅಲ್ಲ, ಇಸ್ರೇಲ್ಗೆ ಸುತ್ತಲೂ ಇವತ್ತಿರೋರೆಲ್ಲ ಯಾರು ಅಂತಂದರೆ ಎಲ್ಲ ಅರಬ್ ದೇಶದವರು. ಇವರೆಲ್ಲ ಯಾರು ಅಂದರೆ ಎಲ್ಲ ಇಸ್ರೇಲ್ ರಾಜ್ಯದವ್ರಿಗೆ ಇವತ್ತು ಎನಿಮೀಸ್. ಅಂದರೆ ಹಂಗಿರ್ಬೇಕ್ರೆ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಪುಟ್ಟದಾಗಿರೋಂಥ ರಾಜ್ಯನ ದೇವರು ತನ್ನ ಆಯ್ಕೆ ಮಾಡಿದಂಥ ಮಕ್ಕಳುಗಳಿಗೆ ಏನಕ್ಕೆ ಕೊಟ್ಟರು ಅಂದರೆ ಯಾಕಪ್ಪ ಬೇರೆ ಯಾವುದೋ ರಾಜ್ಯ ಕೊಡಲಿಲ್ಲ, ಯಾಕೆ ಇಷ್ಟು ಚಿಕ್ಕದಾಗಿರೋಂಥ ರಾಜ್ಯನ ಕೊಟ್ಟಿದ್ದಾರೆ, ಯಾಕೆ ದೊಡ್ಡ ದೊಡ್ಡ ರಾಜ್ಯಗಳನ್ನ ದೇವ್ರು ಕೊಡೋಕೆ ಹೋಗಿಲ್ಲ, ಯಾಕೆ ಇಷ್ಟು ಒಂದು ಇಕ್ಕಟ್ಟಲ್ಲಿ ಇಷ್ಟೊಂದು ಒಂದು ತೊಂದರೆಗಳಲ್ಲಿರೋಂಥ ರಾಜ್ಯ ದೇವ್ರು ಕೊಟ್ಟ ದೇವ್ರು ಯಾವ್ದಾರು ಕೊಡ್ಬೋದಲ್ಲ, ಅಮೆರಿಕ ಕೊಡ್ಬೇಕಲ್ಲ. ಇವತ್ತು ವರ್ಲ್ಡಲ್ಲೇ ಫೇಮಸ್ ರಾಜ್ಯ ಅಂದರೆ ಅಮೆರಿಕ, ಎಲ್ಲರೂ ಎಲ್ಲಿರ್ಬೇಕು ಅಂದ್ರೆ ಅಮೆರಿಕ ಒಬ್ಬರ ಲೈಫ್ ಸೆಟ್ಲ್ ಆಗೋಯ್ತು ಅಂತ ಏನು ಮಾಡ್ತಾರೆ ಅವರ. ಸೊ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿ. ಆ ಥರ ದೇವರು ಇಸ್ರೇಲ್ ಏನು ಮಾಡುತ್ತೆ ಅಮೆರಿಕ ರಾಜ್ಯಕ್ಕೆ ಒಂದು ಹೋಲಿಕೆ ಮಾಡಿ ಆ ಒಂದು ಸ್ಟ್ಯಾಂಡಲ್ಲಿ ಕೊಡ್ಬೋದಿತ್ತು, ಆದರೆ ದೇವ್ರು ಏನು ಮಾಡೋಕೆ ಹೋಗಿಲ್ಲ ಇದನ್ನ ಅದನ್ನು ಕೊಡೋಕೆ ಹೋಗಿಲ್ಲ ಏನಕ್ಕೆ ಅಂತ ನಾನು ನೋಡೋದು. ಇವತ್ತು ಓದ್ಬಿಟ್ಟು ತಿಳ್ಕೊಳೋಣ. ಅದಕ್ಕೆ ನಾವು ದೇವ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಎರಡು ವಿಧವಾದಂಥ ರೀತಿಯಲ್ಲಿ ದೇವ್ರನ್ನ ಏನು ಮಾಡುತ್ತವ ನಾವು ತಿಳ್ಕೊಬೋದು. ಅಂದ್ರೆ ಒಂದು ಯಾರು ಅಂತಂದರೆ ದೇವರು ತಾನು ಮಾಡಿದಂಥ ಒಂದು ದೇವ್ರ ಮಾಡಿದಂಥ ತನ್ನ ಸೂರ್ಯ ಚಂದ್ರ ನಕ್ಷತ್ರ ಈ ಗಿಡ ಮರಗಳು ಅದರ ಈ ಬೆಟ್ಟ ಗುಡ್ಡಗಳು ಇದರಲ್ಲಿ ಮಾಡಿರೋಂಥ ಅನೇಕ ಒಂದು ಸೃಷ್ಟಿಗಳ ಮುಖಾಂತರ ದೇವ್ರೇ ಮಾಡೋದು ನಾವು ತಿಳ್ಕೊಬೋದು. ಅಂದ್ರೆ ಇದು ಎಷ್ಟು ಒಂದು ವಿಭಿನ್ನವಾಗಿ ಮಾಡೋರು ಅಂತಂದರೆ ಇದರಲ್ಲೇ ದೇವರು ಹಲವಾರು ವೆರೈಟಿಗಳೇ ಮಾಡೋದು ನಮಗೆ ಮಾಡೋರು ಅಲ್ವರ. ಅದಕ್ಕೆ ನೋಡಿ ಅಂತೀನಿ, ಗಿಡ ಮರಗಳು ತೋಟ ಅಂದರೆ ಎಷ್ಟು ಗಿಡಗಳಿದೆ ಎಷ್ಟು ಮರಗಳಿದೆ ಅದರ ಬೇಸಿಗೆ ಕಾಲದಲ್ಲಿ ಏನ್ರಿ ಒಂದು ಛತ್ರಿ ಕಡೆ ನಿಂತ್ಕೊಂಡ್ರೆ ಅಷ್ಟು ನಮಗೆ ಸಂತೋಷ ಆಗಲ್ಲ ತಂಪಾಗಲ್ಲ, ಅದೇ ಒಂದು ಮರ ಕಡೆ ನಿಂತ್ಕೊಂಡ್ಬಿಡಿ ಹಿಂಗಿರ್ತದೆ ಒಂಥರ ತಣ್ಣಿಗಿರೋಂಥ ಒಂದು ಎಫೆಕ್ಟ್ ಅದರ. ಸೊ ದೇವ್ರು ಏನು ಮಾಡೋರೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಏನು ಮಾಡೋರೆ ತನ್ನ ಸೃಷ್ಟಿನ ಮಾಡೋರೆ ಅದರ. ಆಮೇಲೆ ನೋಡಬೇಕಾದ್ರೆ ಇವನ್ನು ಆ ಮಾಡಿರೋಂಥ ಒಂದು ಸೃಷ್ಟಿಗಳಲ್ಲಿ ಹೂವು ಅಂತ ತೊಗೊಂಡೆ ನಾನು ಎಕ್ಸಾಂಪಲ್ ತೊಗೊಂಡಂದರೆ ಈ ಹೂವು ಕೂಡ ಹೆಂಗಿದೆ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಮಾಡೋರು ದೇವ್ರು ಮಾಡೋರು ಅಂದ್ರೆ ಆ ಒಂದು ಹೂವನ್ನ ಮುಟ್ಟಿದ್ರೆ ಹೆಂಗಿದೆ ಏನು ಸಾಫ್ಟಾಗಿ ಒಂದೊಂದು ಹೂವಿಗೆ ಒಂದೊಂದು ಕಲರು ಆಮೇಲೆ ಒಂದೊಂದು ಹೂವಿಗೆ ಒಂದೊಂದು ಫ್ರೇಗ್ರೆನ್ಸು ಅದರ. ಈ ಥರ ಒಂದು ಹೂವು ಒಂದೊಂದು ಹೂವಿಗೆ ಏನಾಗಿಲ್ಲ ಏನು ಸಿಮ್ಲರ್ ಆಗಿಲ್ಲ ಎಲ್ಲ ಏನಿದೆ ಟೋಟಲಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಈಗ ಎಷ್ಟೋ ರೀತಿಯಲ್ಲಿ ಮಾಡೋ ವೆರೈಟೀಸ್ ಆಫ್ ಫ್ಲವರ್ಸ್ ದೇವ್ರು ಮಾಡೋರೆ. ಅದರ ಅದರಲ್ಲಿ ಇನ್ನೊಂದು ವಿಷಯ ಸ್ಪೆಷಾಲಿಟಿ ಇದೆ ಏನಂದರೆ ಎಲ್ಲ ಹೂವು ಎಲ್ಲ ಸೀಸನಲ್ಲಿ ಬಿಡೋಲ್ಲ ಯಾರ ಅದಕ್ಕೆ ದೇವ್ರೇ ಮಾಡೋ ಟೈಮಿಂಗು ಕೊಟ್ಟವ್ರೆ. ಅದರ ಅದಕ್ಕೆ ಒಂದು ಸ್ಪೆಷಲ್ ಆಗಿರೋಂಥದ್ದು ಹೂವು ಇದೆ ಅಂತಂದರೆ ಕಾರಂಜಿ ಹೂವು ಅಂತಂತ ಹೇಳ್ತಾರೆ. ಇದು ವರ್ಷಕ್ಕೆ ಹನ್ನೆರಡು ವರ್ಷಕ್ಕೆ ಒಂದ್ಸತಿ ಏನಾಗುತ್ತಂತ ಇದು ಬೆಳೆಯೋದಂತ ಹೇಳಿದ್ರೆ ಎಲ್ಲಿ ಅಂದರೆ ಅದು ಇಡೀ ಲೋಕದಲ್ಲೇ ಮೂರೇ ಜಾಗದಲ್ಲಿ ಬೆಳೆಯೋದು ಇಡೀ ಲೋಕದಲ್ಲಿ ಎಲ್ಲಿ ಅಂದರೆ ಚಿಕ್ಕಮಗಳೂರಲ್ಲಿ ಅದ್ಬಿಟ್ಟೆ ಕೊಡೈಕೆನಲ್ಲಿ ಅದ್ರ ಮುನ್ನಾರಲ್ಲಿ ಹನ್ನೆರಡು ವರ್ಷಕ್ಕೆ ಒಂದ್ಸತಿ ಏನಾಗ್ತದೆ
ಕರೆಕ್ಟಾಗಿ ಬಿಡ್ತಾರಂತೆ. ಅದು ಅನ್ನ ಅದು ಬಿಟ್ಟು ಹೋಗಿದ ಮೇಲೆ ಆ ಜಾಗದಲ್ಲಿ ಆ ಗಿಡ ಇದೆ ಅಂತ ಬಿಟ್ಟು ಸುಳಿವು ಕೂಡ ಸಿಕ್ಕಲ್ವಂತೆ ಅದರ. ಸೊ ಆ ರೀತಿ ಆಗ್ಬಿಡ್ತಾರಂತೆ ಅದರ, ಆ ರೀತಿ ಕರೆಕ್ಟಾಗಿ 12 ವರ್ಷಕ್ಕೆ ಬಿಡ್ತಾರಂತೆ. ಅದೇನಾಗ್ಬಿಡ್ತಾರೆ, ಒಂದು 6 ತಿಂಗಳು ಇದ್ಬಿಟ್ಟು ಹಂಗೆ ಡಿಸಪಿಯರ್ ಬಿಡ್ತಾರೆ. ನೋಡಿ ಆ ಗಿಡಕ್ಕೆ ಮಾಡೋದೇ ಒಂದು ಟೈಮಿಂಗು ಫಿಕ್ಸ್ ಮಾಡೋರು ಅದರ. ನೋಡಿ ಇರ್ತೀನಿ, ಇದ್ರಲ್ಲಿ ಏನು ನಮ್ಗೆ ಕಲ್ತ್ಕೊಬೋದು, ಇದಕ್ಕೆಲ್ಲರಿಗೇನೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅದರ. ಇವೆಲ್ಲ ಏನು ಹಂಗೆ ಆಟೋಮೆಟಿಕ್ಕಾಗೆ ಫಾರ್ಮ್ ಆಗಿರೋದಲ್ಲ, ಇದ್ರ ಮುಖಾಂತರ ನೋಡೋದು ದೇವನ ಇನ್ನ ತಿಳ್ಕೊ. ಅದೇ ತೊಗೊಂಡ್ಬೇಕಾದ್ರೆ ದೇವ್ರು ಸೃಷ್ಟಿ ಮಾಡಿರಂತೆ ಏನ್ರೆ, ಸಮುದ್ರ, ನೀರು, ಆಕಾಶ ಅದರ. ನೋಡಿ ದೇವರು ನೀರನ್ನ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದರೆ, ನೀರಿಗೆ ಯಾವ ಕಲರ್ ಇದೆ, ನೀರು ಯಾವ ಕಲರ್ ಇದು, ನೀಲಿ ಕಲರಾ, ಟ್ರಾನ್ಸ್ಪರೆಂಟ್, ಆಕಾಶದಲ್ಲಿ ರಿಫ್ಲೆಕ್ಟ್ ಆಗ್ತಾರೆ ಅಷ್ಟೇ ಅಂದ್ರೆ. ಅದೇ ನಮ್ಮ ಮನೇಲಿ ತಂದಿಟ್ರೆ ನಿಮ್ಮ ಮನೇಲಿ ಏನು ರೂಫ್ ಇದೆಯೋ ಆ ಕಲರ್ ಏನಿರ್ತದೆ ಬರ್ತದೆ ಅದರ. ನಮ್ಮ ಮಕ್ಕ ನೋಡಿದ್ರೆ ಏನಂತಾರೆ, ಮಕ್ಕದ ಕಲರ್ ರಿಫ್ಲೆಕ್ಟ್ ಮಾಡ್ತಾರೆ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ನೀರಿಗೆ ದೇವ್ರ ಕಲರ್ ಕೊಟ್ಟರೆ ನೀರಿಗೆ ಮಾಡೋ ದೇವ್ರ ಕಲರ್ ಕೊಡಕ್ಕೆ ಹೋಗಿಲ್ಲ. ಇಮ್ಯಾಜಿನ್ ಮಾಡ್ರಿ, ಕಲರ್ ಕೊಡ್ತಿರೇ ಇಷ್ಟು ಗಲಾಟೆ, ಕಲರ್ ಗಿಲರ್ ಕೊಟ್ಟಿದ್ರೆ ಆರೆಂಜ್ ಕಲರ್ ಕೊಟ್ಟಿದ್ರೆ ಫ್ಯಾಂಟಾರ್ ಬಂದಿರೋರು, ಐ ಮಿರಿಂಡಾ ಬಂದಿರೋರು, ಐ ಇಲ್ಲ ನಂದು ಇದ್ದಂದು, ಬ್ರೋಮೋ ಕಲರ್ ಕೊಟ್ಟಿದ್ರೆ ಕೋಕೋ ಕೋಲಾ ಬಂದ್ಬಿಟ್ಟಿರೋನು, ತಮಸಪ್ಪ ಬಂದ್ಬಿಟ್ಟಿರೋನು, ಐ ಇಲ್ಲ ನಂದು ಇದು ನೋಡೋ ನಾನು ಪೇಟೆಂಟ್ ತಗೊಂಡಿದ್ದೀನಿ ಅಂತ. ದೇವ್ರೇನು ಮಾಡೋದು, ಅದಕ್ಕೆ ಯಾರು ಸಮಸ್ಯೆ ಬೇಡ ಅದೇ ಮಾಡೋರೆ, ಟ್ರಾನ್ಸ್ಪರೆಂಟಾಗಿ ಕೊಟ್ಟಾರೆ ಅದರ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡೋರೆ ಅಂದರೆ. ಆಮೇಲೆ ನೀರು ಏನ್ರಿ, ಬೇಸಿಗೆಯಲ್ಲಿ ಎಷ್ಟು ಜ್ಯೂಸ್ ಕುಡೀರಿ ತಪ್ಪಾಯ್ತದ, ಸ್ಯಾಟಿಸ್ಫೈ ಆಗ್ತದ, ಅದೇ ಒಂದು ಗ್ಲಾಸ್ ಆಫ್ ಕೋಲ್ಡ್ ವಾಟರ್ ಕುಡಿದ್ರೆ ಹೆಂಗಿರ್ತದೆ, ಅದ್ರಲ್ಲಿ ಬರೋಂಥ ತೃಪ್ತಿನೇ ಅದರ. ಆ ಥರ ನೋಡ್ಬೇಕಾರೆ ಏನ್ರಿ, ದೇವ್ರೊಂದು ನೀರಂತ ಮಾಡೋರೆ ಅಂದ್ರೆ. ಇವಾಗ ಅಧಿಕವಾಗಿ ಏನಂತಾರೆ, ಯೂಸ್ ಮಾಡೋಂಥದ್ದು ಏನೇ ಒಂದು ವಸ್ತು ಅದರ ತೊಳಿಬೇಕು ಅಂತಂದ್ರೆ ಯೂಸ್ ಮಾಡೋದು ಯಾವುದೋ ನೀರು ಅದರ. ಇವತ್ತು ಅತಿ ಅಮೂಲ್ಯವಾಗಿರೋಂಥ ಲಿಕ್ವಿಡ್, ಎಕ್ಸ್ಪೆನ್ಸಿವ್ ಲಿಕ್ವಿಡ್ ಯಾರಂದ್ರೆ ಡೀಸೆಲ್, ಪೆಟ್ರೋಲ್ ಅಂತ ಹೇಳ್ಬೋದು ಅದರ. ಓ ಮೈಯೆಲ್ಲ ಗಲೀಜ್ ಆಗೋಗ್ಬಿಡ್ತಾವ್ರಿ ಪೆಟ್ರೋಲ್ ಯೋಚನೆ ಮಾಡ್ತಾರೆ. ಏನಂತ ಸೆಂಟಾಕು ತೊಳಿಗಂತದ, ಆ ಸೆಂಟ ತೊಳಿಬೇಕಂದ್ರೆ ಏನು ಮಾಡ್ಬೇಕು, ವಾಪಸ್ ನೀರು ಹಾಕ್ಕೊಬೇಕು ಅದರ. ನೋಡಿ ಡಾಕ್ಟರ್ ಆಪ್ರೇಷನ್ ಮಾಡ್ಬೇಕಾರೆ ಏನು ಮಾಡ್ತಾರೆ, ಇರೋಂಥ ಎಕ್ವಿಪ್ಮೆಂಟ್ಸ್ ತೊಳಿದು ಯಾವುದಲ್ಲಿ, ರನ್ನಿಂಗ್ ವಾಟ್ರು ಅದರ. ಯಾವುದು ನೀರು ನೋಡಿ, ಆ ನೀರಿಗೆ ಏನಾರು ಟೇಸ್ಟ್ ಕೊಟ್ಟಾರ ದೇವರು, ಸಕ್ಕರೆ ಹಾಕೋರ ಇಲ್ಲ ಉಪ್ಪು ಹಾಕೋರ, ಹೆಂಗಿದೆ ಟೇಸ್ಟು, ನ್ಯೂಟ್ರಲ್ ಟೇಸ್ಟ್ ಅದರ ಹೆಂಗಿದೆ. ಆ ಥರ ದೇವರೇ ಮಾಡೋರು, ಅದು ಬ್ಯೂಟಿಫುಲ್ ಆಗಿ ಮಾಡೋರು. ಇದೆಲ್ಲ ಕೂಡ ಏನಂದರೆ, ದೇವರು ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಸೃಷ್ಟಿನ ನಮಗೆ ವ್ಯಕ್ತಪಡಿಸಿದ್ದಾರೆ. ಅದೇ ಥರ ನೋಡ್ಬೇಕಾದ್ರೆ ನಮಗಾಗೆ ದೇವ್ರು ಕೊಟ್ಟಿರೋಂಥ ಆಹಾರ ಅದರ ಏನಂತಾರೆ, ವೆಜಿಟೇಬಲ್ಸ್ ತೊಳಿ ಅಥವಾ ಫ್ರೂಟ್ಸ್ ತೊಳಿ ಅದರ, ಏನೇನು ವೆರೈಟಿ, ಅಬ್ಬಾ ಅಬ್ಬಾ ಅಬ್ಬ ಅದರ, ಏನು ಒಂದು ಹಣ್ಣು ಇನ್ನೊಂದೊಂದು ಥರ ಇಲ್ಲ ಅದರ, ಏನು ಟೇಸ್ಟು ಒಂದೊಂದಿಗೆ ಅದರ. ಆ ಗಿಡಕ್ಕೆ ಹಾಕೋದು ಏನೋ ಗೊಬ್ಬರ ಅದರ, ಆ ಗೊಬ್ಬರದಿಂದ ಬೆಳೆಯೋದೇನೋ ಒಂದು ಚಿಕ್ಕದಾಗಿರೋಂಥ ಒಂದು ಮರ, ಒಂದು ಗಿಡ ಅದರ, ಅದರಲ್ಲಿ ಬೆಳೆದು ಬರೋದಂಥ ಒಂದು ಫ್ರೂಟು ಅದರ, ಅದು ಏನು ಸಾಫ್ಟ್ ಆಗಿರ್ತದೆ ಅದರ, ಏನು ಟೇಸ್ಟಿ ಆಗಿರ್ತದೆ ಅದರ. ದೇವ್ರೇನು ಮಾಡೋಣ ಅಂದರೆ, ಈ ಒಂದು ಇದರಲ್ಲೇ ಮಾಡೋದು ದೇವ್ರು ನಮಗೆ ಆ ಥರ ಒಂದು ಕ್ರಿಯೆಗಳು, ಆ ಥರ ಒಂದು ಗುಣಲಕ್ಷಣಗಳೇ ಮಾಡೋದು ದೇವ್ರು ನಮಗೆ ನಮಗೆ ವ್ಯಕ್ತಪಡಿಸೋರು ಅದರ. ಅದೇ ಮಾಡ್ಬೇಕಾದ್ರೆ ಏನಂದರೆ, ಇವರಲ್ಲೆಲ್ಲ ನಾವು ಏನು ತಿಳ್ಕೊಬೋದು ಅಂತಂದರೆ, ದೇವ್ರಿಗಿರೋಂಥ ಅತಿಶಯವಾದಂಥ ಒಂದು ಗುಣಗಳು ಅಂದರೆ, ಅವ್ರಿಗಿರೋಂಥ ಮುಖ್ಯವಾಗಿರೋಂಥ ಗುಣಗಳೇ ಮಾಡೋದವ ನಾವು ತಿಳ್ಕೊಬೋದು. ಇವತ್ತು ಲೋಕದಲ್ಲಿರೋ ಮನುಷ್ಯ ಏನು ಮಾಡ್ಬಿಟ್ರಂದ್ರೆ, ಕಲ್ಲು ವಿಗ್ರಹಗಳನ್ನ ಮಾಡ್ಕೊಂಡೇ ಮಾಡೋದೇ ಇದೇ ದೇವರು ಅಂತ ಅಂದ್ಬಿಟ್ಟು ಆರಾಧನೆ ಮಾಡೋಕ್ಕೆ ಶುರು ಮಾಡ್ಬಿಟ್ಟು. ಅದರ ಅದೇ ಬೈಬಲ್ ಓದ್ಬೇಕು ಏನು ಹೇಳ್ತಾರೆ, ದೇವ್ರನ್ನ ಮರೆತುಬಿಟ್ಟು ಲೋಕದ ಜನಗಳೇ ಮಾಡ್ಬಿಟ್ರಂತೆ, ಇವೆಲ್ಲ ದೇವರು ಸಾಕ್ಷಿಯಾಗಿ ಇಟ್ಟರು ಸರಿ, ಇದು ಮರೆತುಬಿಟ್ಟು ಏನಂದರೆ ಇದನ್ನೇ ಸೃಷ್ಟಿನೇ ಸೃಷ್ಟಿಕರ್ತ ಅಂತಾರೆ ಮಾಡ್ತಾರೆ, ಇವತ್ತು ಆರಾಧನೆ ಮಾಡ್ತಾರೆ ಅಂತ ಅವ್ರು ತಿಳ್ಕೊಂಡು. ಸೊ ಅದೇ ನೋಡ್ಬೇಕು, ಸೃಷ್ಟಿಗಳ ಮುಖಾಂತರ ದೇವ್ರ ಬಗ್ಗೆ ಏನು ಮಾಡೋದು ನಾವು ತಿಳ್ಕೊಬೋದು ಅಂದರೆ, ಇನ್ನೊಂದು ರೀತಿಯಲ್ಲಿ ದೇವ್ರ ಬಗ್ಗೆ ತಿಳ್ಕೊಂಡು ಯಾವುದು ಅಂತಂದರೆ, ಏನಂದರೆ ಬೈಬಲ್ ತನ್ನ ಸತ್ಯವೇದದ ಮುಖಾಂತರ ದೇವ್ರು ಮಾತಾಡೋಂಥ ಒಂದು ವಾಕ್ಯದ ಮುಖಾಂತರ ನಾವು ಅಧಿಕವಾಗಿ ಯಾರ ಬಗ್ಗೆ ತಿಳ್ಕೊಬೋದು, ದೇವ್ರ ಬಗ್ಗೆ ಮಾಡೋದು ತಿಳ್ಕೊಂಡು. ಅದೇ ನೋಡ್ಬೇಕಾದ್ರೆ ಈ ಬೈಬಲ್ನ ಬರೆದಂಥ ರೆಕಾರ್ಡ್ ಅದರ, ಯಾರ್ಯಾರ ಬಗ್ಗೆ ಬರೆದರೆ ಮಾಡೋಂಥ ಅನೇಕ ಒಂದು ಕೆಲಸಗಳ ಮುಖಾಂತರ ಅದೇ ನೋಡೋದು ದೇವ್ರ ಬಗ್ಗೆ ನಾವು ತಿಳ್ಕೊಬೋದು ಅದರ. ಉದಾಹರಣೆ ನೋಡ್ಬೇಕಾದ್ರೆ ಏನ್ರಿ, ಕೆಂಪು ಸಮುದ್ರ, ಕೆಂಪು ಸಮುದ್ರನೇ ಭಾಗವಾಗಿ ಮಾಡಿಬಿಟ್ಟು ದೇವರು 600,000 ಯೋಧರನ್ನೇ ಮಾಡೋದಲ್ಲಿ ಅಲ್ಲಿ ನಡ್ಸ್ಕೊಂಬಂದಿರೋದ್ ಮುಖಾಂತರ ನಾವೇನು ಮಾಡೋದು ದೇವ್ರ ಬಗ್ಗೆ ನಾವು ತಿಳ್ಕೊಬೋದು. ಯೋಚನೆ ಮಾಡಿರ್ತೀನಿ, ಕೆಂಪು ಸಮುದ್ರನ ಭಾಗ ಮಾಡೋದಷ್ಟು ಈಸಿನಾ, 600,000 ಯಹೂದಿಯರನ್ನ ನಡ್ಸ್ಕೊಂಬಂದವ್ರೆ ಅಂತಂದರೆ ಯೋಚನೆ ಮಾಡ್ರಿ ಅದರ. ಇದುವರೆಗೂ ವರ್ಲ್ಡ್ ಹಿಸ್ಟ್ರಿಯಲ್ಲೇ ಯಾರು ನಡೆದಿದ್ದೇ ಇಲ್ಲ ಅದರ, ಉಂಗ್ಲಿ ಹಿಸ್ಟ್ರಿ ಯಾವುದೋ ಬೈಬಲ್ನ ಬಿಡ್ತಿರ್ತಾರೆ ಗಾಡ್ ಅದರ. ಆ ಕಡೆ ಈ ಕಡೆ ನೀರು ಏನೋ ಬಿಡ್ತಾರೆ, ಗೋಡೆ ಥರ ನಿಂತ್ಕೊಂಡ್ಬಿಡ್ತಾರೆ, ಒಂದು ಗ್ಲಾಸ್ ತನಲ್ ಒಳಗಡೆ ಯಾರು ಬಂದವ್ರೆ ನಡ್ಕೊಂಡು ಇಡೀ ಏನಂತಾರೆ ಇಸ್ರೇಲ್ ಜನಗಳು, 600,000 ಇಸ್ರೇಲ್ ಜನಗಳು ಬರೀ ಕಾಲ ನಡ್ಕೊಂಬಂದವ್ರೆ ಅಂತ ಅದರ. ಆಮೇಲೆ ಏನ್ರಿ, ಆ ಮಂಜುಷ ಪಿಟ್ಟಿ ಎತ್ಕೊಂಡೋಗಿದ ತಕ್ಷಣ ಯೋರ್ದ ನದಿ ಮುಟ್ಟಿದ ತಕ್ಷಣ ಟಕ್ಕಂತ ನೀರೇನೋ ಬಿಡ್ತಾವ, ನೀರು ನಿಂತೋಯ್ತು ಅಂತಂದ್ರ ಯಾವ್ದಾರ ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿದ್ರೆ ಇಂಥ ಸ್ಟೋರಿ, ಯಾವ್ದಾರ ವರ್ಲ್ಡ್ ಹಿಸ್ಟ್ರಿಲಿ ಈ ಥರ ಎಲ್ಲರ ಬರ್ದಿದ್ಯಾ, ಎಲ್ಲರ ರೆಕಾರ್ಡು ಎಲ್ಲೂ ಇಲ್ಲದ್ರೆ ನಿಲ್ಬಿಡ್ತಾರೆ ದೇವ್ರ ಬೈಬಲ್ ಮೂಲದವ್ರು. ಯಾಕೆ ಇದು ಯಾರ ಬಗ್ಗೆ ತಿಳಿಸ್ತಾರದು, ದೇವ್ರ ಬಗ್ಗೆ ತಿಳಿಸ್ತಾರದು ಅದರ. ಅದೇ ತೊಗೊಂಡ್ಬೇಕಂದ್ರೆ ಒಂದು ದೊಡ್ಡ ಕೋಟೆ ಅಲ್ಲ, ದೊಡ್ಡ ಭಯಂಕರ ಅಂತ ಬಂದೋಬಸ್ತ್ ಕೋಟೆ, ಎರಿಕೋ ಕೋಟೆನ ಏನ್ರಿ ಬಿಡಿಸ್ತಾರೆ. ಹೆಂಗೆ ಬಿಡಿಸಿದ್ರು, ಒಂದೇ ಒಂದು ಕಲ್ಲು ಹೊಡೆದಿಲ್ಲ ಅದರ, ಒಂದೇ ಒಂದು ಕತ್ತಿ ತೊಗೊಂಡು ಫೈಟ್ ಮಾಡಿಲ್ಲ ಅದರ, ಸುಮ್ಮನೆ ದೋರಾಗಿ ತುತ್ತೂರಿ ಊದ್ರು ಹೊಡಿತೀನಿ 7 ದಿನ 7 ರೌಂಡ್ ಹೊಡೆದ್ಬಿಟ್ಟು 7ನೇ ದಿನ ಏನಂತಾರೆ 7 ಸತಿ
ಇದು ಮಾಡಿದ್ರೆ ತಕ್ಕಂತ ಗೋಡೆ ಏನಾಗ್ಬಿಡುತ್ತೆ, ಬಿದ್ದಾಯ್ತು ಅಂತೀನಿ. ಅಂದ್ರೆ ಇದೆಲ್ಲ ಏನಂದ್ರೆ ದೇವ್ರಿಗಿರೋಂಥ ಒಂದು ಶಕ್ತಿನೇ ಮಾಡ್ತದೆ ದೇವ್ರು ನಮಗೆ. ನಮಗೆ ನೋಡುತ್ತಂದ್ರೆ ದಾವಿ ಇದೇನು ಮಾಡ್ದಂತೆ, ಅಷ್ಟು ದೊಡ್ಡದಾಗಿರೋಂಥ ಗೋಲಿ ಆತನ ಚಿಕ್ಕದಾಗಿರುತ್ತೆ ಒಂದೇ ಒಂದು ಕಲ್ಲಲ್ಲಿ ಒಡ್ ಸಾಯಿಸಾಕಂತೆ ಅದರ. ಸೊ ಇದು ದೇವ್ರಿಗಿರೋಂಥ ಗುಣಗಳೇನು ಮಾಡ್ತಾರೆ ನಮಗೆ ವ್ಯಕ್ತ ಮಾಡ್ತಾರೆ ಅಂತಾರೆ. ಸ್ಯಾಮ್ಸನ್ ಅಲ್ಲ, ಸ್ಯಾಮ್ಸನ್ ಹೆಂಗಿದ್ದಂತೆ ಹಾಂ ಏನು ಮಾಡ್ತಾರೆ ಅಲ್ಲಿ ಎಲ್ಲ ಒಂದು ಫಿಲಿಸ್ತೀನ್ಸ್ನ ಸಾಯಿಸ್ತಾರೆ. ಕೊನೆಗೆ ಒಂದು ಸಾಯಂತ್ರ ಮುಂದಲ್ಲಿ ಆಲೆಯಾಗಿರೋಂಥ ಗರುಡ ಗಂಬನ್ನು ಅಲ್ಲಾಡಿಸ್ಬೇಕಂತ ಹೇಳ್ತಾರೆ. ಅಲ್ಲಿರೋಂಥ ಎಲ್ಲ ಫಿಲಿಸ್ತೀನ್ಸ್ನ ಒಂದಿಷ್ಟು ಸಾಯಿಸ್ತಾರೆ. ಸೊ ಈ ರೀತಿ ನೋಡ್ಬೇಕಾದ್ರೆ ಬೈಬಲಲ್ಲಿ ದೇವರೇ ಮಾಡೋರು ಅನೇಕ ಇನ್ಫಾರ್ಮೇಷನ್ಗಳು ನಮಗೆ ಕೊಡ್ತಾರೆ ಅಲ್ವರ. ಅದೇ ಥರ ದೇವರೇ ಮಾಡೋರೆ ಇದು ಅವರು ಒಂದು ಆತ್ಕೊಂಡಂಥ ಮಕ್ಕಳುಗಳ ಚರಿತ್ರೆಯಲ್ಲಿ ನಡೆದಿರೋಂಥ ಒಂದು ಘಟನೆಗಳ ಮುಖಾಂತರ ನಮಗೆ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲ, ದೇವರು ಬೈಬಲಲ್ಲಿ ಅನೇಕ ಪ್ರಾಣಿಗಳ ಬಗ್ಗೆ ಪಕ್ಷಿಗಳ ಬಗ್ಗೆ ಕೂಡ ನಮಗೆ ಮಾಡೋರೆ ಬೈಬಲಲ್ಲಿ ತಿಳಿಸ್ಕೊಟ್ಟಾರೆ ಅದರ. ಅದೇ ನೋಡ್ಬೇಕು ಇದರಲ್ಲಿ ನಮಗೆ ಪಾಠ ಇಟ್ಟವ್ರೆ ಅದರ. ಎಕ್ಸಾಂಪಲ್ ಹೇಳಿ, ಬೈಬಲ್ ಯಾವ್ದಾರ ಪ್ರಾಣಿಗಳ ಬಗ್ಗೆ ಮಾತಾಡಿರೋದು? ಹಾಂ ಸಿಂಹ, ಕತ್ತೆ, ಆಮೇಲೆ ಪಾರವಾಳ. ಹಾಂ ಸಿಂಹದ ಪಾಠ ಆಯ್ತಾ? ಸಿಂಹ ಅಂದೇನು, ಕತ್ತೆ ಅಂದೇನು, ಹೋಗ್ಲಿ ಹ್ಞೂ ಏಸಲ್ಲಿ ಕೂತ್ಕೊಂಡ್ಬಿಡೋದು, ಅದಕ್ಕೂ ನಮಗೇನು ಸಂಬಂಧ? ಇವೆಲ್ಲ ಓದೋಣ ಬರಕ್ಲ. ಈ ಥರ ದೇವರು ಬೈಬಲ್ನಲ್ಲಿ ಸೋಲೋಮನ್ ಅಂತ ಜ್ಞಾನಿ ಯಾರ ಬಗ್ಗೆ ಮಾಡ್ತಾನೆ? ಹಾಂ ಇರುವೆ ಒಬ್ಬ ಟೇಮ್ ಪಾಠ ಕಲಿದಪ್ಪ, ಇರುವೆ ನಾವೇ ಪಾಠ ಕಲಿಬೇಕು ಅಂತ ಇರುವೆಲ್ಲ ಹಾಂ ಹೊರಕು ಸೋಂಬೇರಿ ಯಾರನ್ನೋ ಪಾಠ ಕಲಿಯಿರ್ತದೆ. ಹಾಂ ಎಲ್ಲ ಸೋಂಬೇರಿಗಳಿಗೇನು ಪಾಠ? ಇರುವೆ ನೋಡಿ ಪಾಠ ಕಲಿಯಪ್ಪ. ಅದಕ್ಕೈತೆ ಅದಕ್ಕಿಂತ ಏನ್ರಿ ಹತ್ತರಷ್ಟು ವೆಯ್ಟ್ ಇರೋಂಥ ಐಟಮ್ ಇಟ್ಕೊಂಡು ಹೋಗಿ ಏನು ಮಾಡ್ತಾರೆ ಕೆಲಸ ಮಾಡ್ತಾರಂತೆ. ಅದರ ಕೂಡಿರ್ತಾರೆ ನೋಡ್ರಿ ಐತ್ರಿ ಅದರ. ಅದಕ್ಕೆ ಏನ್ರಿ ಅದು ವಿಂಟರ್ ಕೆಲಸ, ವಿಂಟರ್ ಕಾಲದಲ್ಲಿ ಅದು ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ ಸಮ್ಮರಲ್ಲಿ ಏನು ಮಾಡ್ತಾರೆ ಅದನ್ನೆಲ್ಲ ಸೇರಿಸಿಟ್ಬಿಡ್ತಾರಂತೆ. ಅದರ ಅದಕ್ಕೆ ಕೆಲವು ವಚನಗಳು ಬರ್ಕೊಳ್ಳಿ, ಓದೋದ್ಬೇಕಾಗಿಲ್ಲ. ಗಣಪತಿ ಆರು ಆರಲ್ಲಿ ಬರ್ತಾರೆ ಹೌದರ. ಅಂದರೆ ದೇವ್ರ ನಮ್ಗೆ ಅದರಲ್ಲೇ ಮಾಡೋರು ಇವಾಗ ಇರುವೆಯಲ್ಲಿ, ಇರುವೆಯಲ್ಲಿ ಪಾಠ ಇಟ್ಟವ್ರೆ ಅದರ. ಆಯ್ತು ನೋಡ್ಬೇಕೇನ್ರಿ. ಹಾಂ ವೃಷ್ಟ ಪಕ್ಷಿ ಅದರ, ಆಸ್ಟ್ರಿಚ್ ಅದರ. ಆಸ್ಟ್ರಿಚ್ ಬಗ್ಗೆ ಕೂಡ ಬೈಬಲ್ ಏನು ಮಾಡ್ತಾರೆ ಮಾತಾಡ್ತಾರೆ. ಯೋಬನ ಪುಸ್ತಕದಲ್ಲಿ 39ನೇ ಅಧ್ಯಾಯ 13-15 ಅಲ್ಲಿ ಕೂಡ ಏನು ಮಾಡ್ತಾರೆ ಹಾಂ ಮಾತಾಡ್ತಾರೆ ಅದರ. ಈ ಆಸ್ಟ್ರಿಚ್ಗೆ ಏನು ದೇವ್ರು ಕೊಟ್ಬಿಟ್ಟಾರೆ ಅಂದರೆ ಮೆಮೊರಿ ಲಾಸ್ ಅಂತೆ ಅದರ. ತನ್ನ ಮೊಟ್ಟೆನ ಇಟ್ಬಿಟ್ಟು ಮಣ್ಣಲ್ಲಿ ಮಾಡಿದ್ರೆ ಊತ ಹಾಕ್ಬಿಡ್ತಾರಂತೆ. ಆಮೇಲೆ ಅದು ಅಲ್ಲಿ ಮೊಟ್ಟೆ ಇಟ್ಟಿದೆ ಅಂತಂದ್ಬಿಟ್ಟು ಅದೇನಂತ ತಿರ್ಗಾ ಅದು ಹಾಂ ಅದಕ್ಕೆ ಜ್ಞಾಪನ ಬರೋದಿಲ್ವಂತೆ. ಆ ಥರ ದೇವ್ರೇನು ಮಾಡೋರು ಆಸ್ಟ್ರಿಚ್ನ ದೇವರು ಅಲ್ಲಿ ಇಟ್ಟಾರಂತೆ. ಅದಕ್ಕೆ ಒಂದು ಸ್ಪೆಷಲ್ ಆಗಿರೋಂಥ ಒಂದು ಕ್ವಾಲಿಟಿ ಏನು ಮಾಡೋದು ದೇವ್ರು ಅದನ್ನೇ ಅದಕ್ಕೆ ಕೊಟ್ಟವ್ರಂತೆ ಅಲ್ವರ. ಸೊ ಇದ್ರ ಬಗ್ಗೆ ಕೂಡ ಏನು ಮಾಡೋ ಬೈಬಲ್ ನಮಗೆ ನಮಗೆ ಬರೆದವ್ರೆ ಅಲ್ವರ. ಅದೇ ರೀತಿ ನೋಡ್ಬೇಕೇನ್ರಿ ಹದ್ದು ಅದರ ಈಗಲ್ ಬಗ್ಗೆ ಏನು ಮಾಡ್ತಾರೆ ನಮಗೆ ಮಾತಾಡ್ತಾರೆ ಅಂದ್ರೆ ಈಗಲು ತನ್ನ ಗೂಡು ಎಲ್ಲಿ ಮಾಡ್ತಾರಂತೆ ಹಾಂ ಯೋಗನ ಪುಸ್ತಕ ಹೋದರೆ ಎತ್ತರವಾಗಿರೋಂಥ ಸ್ಥಳದಲ್ಲಿ ಮಾಡ್ತಾರೆ ಅದು ಅದು ಗೂಡು ಮಾಡ್ತಾರಂತೆ. ಅಲ್ಲಿಂದ ಏನು ಮಾಡ್ತಾನೆ ಅಲ್ಲಿ ಬೇಟೆನಾ ಅಲ್ಲಿ ಹುಡುಕಿ ಎಲ್ಲಿವರೆಗೆ ಬರ್ತಾರಂತಲೇ ಅಲ್ಲಿ ಏನಂತ ಒಂದು ತನ್ನ ಏನಂತಾರೆ ಆಹಾರ ಎತ್ಕೊಳಕ್ಕೆ ಬರ್ತಾರಂತೆ. ಇದರಲ್ಲೆಲ್ಲ ದೇವ್ರು ನಮ್ಗೆ ಏನು ಮಾಡ್ರೆ ಪಾಠ ಇಟ್ಟರೆ ಇಲ್ಲಿ ಫ್ಯೂಚರ್ ಕ್ಲಾಸಸ್ಸಲ್ಲಿ ದೇವ್ರ ಸುತ್ತದ ನಾವು ಓದೋಣ ಅದರ. ಇದೇ ರೀತಿ ದೇವರು ಏನು ಮಾಡೋರೆ ಒಂದೊಂದು ಇರೋಂಥ ನ್ಯಾಚುರಲ್ ಥಿಂಗ್ಸಲ್ಲಿ ದೇವ್ರು ನಮ್ಗೆ ಏನು ಮಾಡೋರೆ ಒಂದು ಪಾಠ ಇಟ್ಟವ್ರೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಪರ್ವತ ಬೆಟ್ಟ ಅದರ, ಬೈಬಲಲ್ಲಿ ಬೆಟ್ಟ ಅಂದ್ರೇನು ಹಾಂ ಪರ್ಲೋಕರಾಜನ ಹಾಂ. ಬೆಟ್ಟ ಗುಡ್ಡಗಳ ಬಗ್ಗೆ ಬೈಬಲ್ ಅನೇಕ ಸರಿ ಮಾಡ್ತಾರ, ಬೆಟ್ಟ ಗುಡ್ಡಗಳು ಅಳ್ತೋದ್ರು ಸರಿ ಅದರ ಯೇಸು ಕ್ರಿಸ್ತ ಹೇಳ್ತಾರೆ ನೀವು ವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಬೆಟ್ಟ ಟಕ್ಕನ್ ತಿಳ್ಕೊಬಿಡ್ತಾನೆ ಸಮುದ್ರದಲ್ಲಿ ಹೋಗ್ಬಿಟ್ಟ ಮುಳುಗೋಗು ಅಂದರೆ ಮುಳುಗೋಗ್ಬಿಡ್ತಾನೆ ಅಂತ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅದು ಹೇಳ್ತಾರಲ್ಲ ಯೇಸು ಕ್ರಿಸ್ತ ಹಾಂ. ಹಂಗಾರೆ ಬೆಟ್ಟ ಅಂದ್ರೆ ಬೈಬಲಲ್ಲಿ ಹಾಂ ಜೀಸಸ್ ಅಂದ್ರೆ ಜೀಸಸ್ಸು ಜೀಸಸ್ಗೆ ಜೇಸಸ್ ನೀವು ಮುಳುಗೋಗಿ ಅಂದರೆ ಟಕ್ಕನ್ ಮುಳುಗೋಗ್ಬಿಡ್ತಾರ ಹಾಂ. ಮತ್ತೇನರ್ಥ ಇವಾಗ ಹಾಂ ನಂಬಿಕೆನಾ, ನಂಬಿಕೆ ಮುಳುಗೋಗ್ರೆ ಮುಳುಗೋಗ್ಬಿಡ್ತದಾ ಅದು ಹೇಳ್ತಾರೆ. ನೀವು ವಿಶ್ವಾಸದಿಂದ ಬೆಟ್ಟ ಬಂದ್ಬಿಟ್ಟು ನೀರಲ್ಲಿ ಮುಳುಗೋಗಿ ಅಂತಂದ್ರೆ ಏನಾಗ್ಬಿಡ್ತದೆ ಅಲ್ಲಿ ಮುಳುಗ್ಬಿಟ್ಟು ಏನು ಬೇಕು ಪೆನ್ ಬೇಕು ಸಿಗ್ತಾರಾ? ದಯವಿಟ್ಟು ಯಾರು ಪೆನ್ ದಾನ ಮಾಡ್ತಾರೆ ಸಿಗ್ತಾರ ಎಲ್ಲರಿಗೂ ಸಿಗ್ತಾ? ನೆಕ್ಸ್ಟ್ ಟೈಮ್ ದಯವಿಟ್ಟು ಕರೆಕ್ಟಾಗಿ ಬಂದ್ಬಿಡ್ರಿ ಹತ್ರ, ಏನೋ ಸೆಂಟ್ರಲ್ ಡಿಸ್ಟರ್ಬೆನ್ಸ್ ಮಾಡ್ಬೇಡ ಓಕೆನಾ? ಹಾಂ ನೆಕ್ಸ್ಟ್ ಟೈಮ್ ಲೇಟಾಗಿ ಬಂದ್ರು ಸರಿ ದಯವಿಟ್ಟು ಬೆಲ್ಲ ಹೊಡಿಬಿಡ್ರಿ, ನಾಕ್ ಮಾಡಿಬಿಟ್ಟು ಒಡೆ ಬಂದ್ಬಿಡಿ ಓಕೆನಾ? ಕೂತಿರ್ ಡಿಸ್ಟರ್ಬ್ ಆಗಬಾರ್ದು ಅಂತ ಅಷ್ಟೇ ಇಲ್ಲ ಓಕೆನಾ? ಸರಿ ಇವಾಗ ಏನಂದರೆ ಬೆಟ್ಟ ಅಂದರೆ ನಾವೇನಂತ ಮಾಡೋಣ ಬೈಬಲಲ್ಲಿ ನೋಡಿದಾದ್ರೆ ದಾನಿಯಲ್ ಎರಡನೇ ಅಧ್ಯಾಯದಲ್ಲಿ ನಾವು ಕ್ಲಾಸಲ್ಲಿ ಓದಿದ್ದೀರಿ. ಆ ಒಂದು ದೂರದಲ್ಲಿರೋಂಥ ಒಂದು ಕಲ್ಲು ಆ ಒಂದು ಶಿಲೆಗೆ ಹೊಡೆದ ತಕ್ಷಣ ಪುಡಿ ಪುಡಿ ಮಾಡಿಬಿಡ್ತಂತೆ. ಅದು ಪುಡಿ ಪುಡಿ ಮಾಡಿದ್ಮೇಲೆ ಏನಂತ ಬೆಳೀತಾ ಬೆಳೀತಾ ಏನಾಯ್ತಂತೆ ದೊಡ್ಡ ಪರ್ವತ ಆಗ್ಬಿಡ್ತು ಅಂತ ಏನು ಮಾಡ್ತೀವಿ ನಾವು ನಾವು ನೋಡ್ತೀರಿ ಅದರ. ಸೊ ಪರ್ವತ ಅಂದ್ರೆ ಏನು ಅಂತ ನೋಡ್ತೀರಿ ಒಂದು ರಾಜ್ಯ, ಯಾವ ರಾಜ್ಯ ದೇವರ ರಾಜ್ಯಕ್ಕೆ ಮಾಡ್ತೀವಿ ನಾವು ಕಂಪೇರ್ ಮಾಡಿ ನಾವು ಮಾತಾಡ್ತೀರಿ ಅಲ್ವರ. ಅದೇ ಥರ ನೋಡ್ಬೇಕಾದ್ರೆ ಏನ್ರಿ ಸಮುದ್ರ ಅಂತ ಇದೆ ಬೈಬಲಲ್ಲಿ, ಬೈಬಲಲ್ಲಿ ಸಮುದ್ರ ಬಗ್ಗೆ ಮಾಡ್ತಾರೆ ಮಾತಾಡ್ತಾರೆ ಅದ್ರ. ಅದಕ್ಕೆ ಹೆಸರು ತಿಳ್ತಾರ ಈ ಬೆಟ್ಟ ಹೋಗ್ಬಿಟ್ಟು ಸಮುದ್ರ ಮುಳುಗೋಗೋ ಅಂತ ಏನಾಗ್ತದೆ ಅದು ಮುಳುಗೋಗ್ತದೆ ಅಂತ ಹೇಳ್ತಾರೆ. ಸಮುದ್ರ ಅಂದ್ರೆ ಏನು ಬೈಬಲಲ್ಲಿ ಅರ್ಥ
ಸಮುದ್ರ ಅಂದರೆ ಏನು ಅಂತಂದ್ಬಿಟ್ಟು ಬೈಬಲ್ನ ಓದಿ ಇಂತೀನಿ. ಪ್ರಕಟಣೆ 17:15, ಪ್ರಕಟಣೆ 17:15, ರೆವಲೇಷನ್ 17:15, ರೆವಲೇಷನ್ 17:15. ಅದು ಪ್ರಜೆ ಆಮೇಲೆ ಜನಸಮೂಹನ ಏನು ಮಾಡ್ತಾರೆ ಸೂಚಿಸ್ತಾರೆ ಅಂದರೆ ಆ ಒಂದು ಏನಂತಾರೆ ನೀರು ಅಂತಂದರೆ ಸಮುದ್ರ ಏನಾರ್ಥ ಬೈಬಲಲ್ಲಿ ಜನಾಂಗದವರು ಅಂದ್ರೆ ಅಂದರೆ ಪೀಪಲ್ ಏನು ಮಾಡ್ತಾರೆ ಅಲ್ಲಿ ನೇಷನ್ಸ್ ರೆಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಅಂತ ಹೇಳಿದ್ರು ಬೆಟ್ಟ ಹೋಗ್ಬಿಟ್ಟು ಸಮುದ್ರ ಮುಳುಗೋರು ಏನು ಮೀನಿಂಗು ಈ ಲೋಕದಂತ ಎಲ್ಲ ರಾಜ್ಯಗಳು ಜನಗಳಲ್ಲೇ ಮುಳುಗೋಗ್ಲಿ ಅಂತ ನೀವು ಪ್ರೇಯರ್ ಮಾಡಿದ್ರೆ ವಿಶ್ವಾಸದಿಂದ ಏನಾಗ್ಬಿಡ್ತದೆ ಅಲ್ಲ ಇದು ಆಗ್ತದೆ ಅಂತ ಅಂದ್ರೆ ಅದೇ ಅರ್ಥ ಅಂದ್ರೆ ಅದೇ ಅರ್ಥ ನೋಡ್ಬೇಕಾದ್ರೆ ಬೈಬಲ್ ಏನು ಮಾಡ್ತಾರೆ ಮರಗಳ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಹುಲ್ಲು ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬೈಬಲಲ್ಲಿ ಗಿಡ ಅಂದ್ರೆ ಏನು ಮರ ಅಂದ್ರೆ ಏನು ಆಯ್ತರ ಹುಲ್ಲು ಅಂದ್ರೆ ಏನು ಮರ ಮರಕ್ಕೆ ಮತ್ತೆ ಹುಲ್ಲಿಗೆ ಏನು ವ್ಯತ್ಯಾಸ ಏನು ಇಲ್ವಾ ಸೈಲೆಂಟಾಗಿ ಇರ್ತದ ಹೇಳ್ರಿ ಟಕ್ಕ ಹುಳುಗ ಹುಲ್ಲು ಮರ ಒಣಗೋಗಲ್ಲ ವೆರಿ ಗುಡ್ ಅಲ್ವರ ಸೊ ಮರಕ್ಕಿಂತ ಹುಲ್ಲು ಅಧಿಕ ವೇಗವಾಗಿ ಆಗ್ತಾರಲ್ಲ ಒಣಗೋಗ್ಬಿಡ್ತಾರೆ ಬೆಳಿಗ್ಗೆ ಇರ್ತದೆ ಫ್ರೆಶ್ ಆಗಿ ಸಾಯಂಕಾಲ ಏನಾಗ್ಬಿಡ್ತದೆ ಅಲ್ವರ ಇದು ಏನಕ್ಕೆ ಕಂಪ್ಯಾರಿಸನ್ ಅಂದರೆ ಮನುಷ್ಯನ ಆಯಸ್ಸು ಇವಾಗ ಮನುಷ್ಯ ಹೆಂಗಿದಂತೆ ಹುಲ್ಲು ಹುಲ್ಲೇ ಅಂತ ಹೇಳ್ತಾರೆ ಅದರ ಆದರೆ ಕ್ರಿಸ್ತ ರಾಜ್ಯದಲ್ಲಿ ಮನುಷ್ಯನ ಆಯಸ್ಸು ಹೆಂಗಿರ್ತಂತೆ ಯಾವ ರೀತಿ ಮರ ಇರ್ತಾರೋ ಆ ಥರ ಅಂತಾರೆ ಮನುಷ್ಯನ ಆಯಿಸಿರ್ತಾರೆ ಅಂತಂದ್ಬಿಟ್ರೆ ಇವಾಗ ಕೂಡ ಏನ್ರಿ ಊಟಿ ಕಡೆ ಹೋಗ್ಬಿಟ್ರೆ ಅಥವಾ ನಮ್ಮ ಲಾಲ್ಬಾಗಲ್ಲಿ ಹೋದರೆ 1000 ವರ್ಷಕ್ಕಿಂತ ಮೇಲುಪಟ್ಟಿರೋಂಥ ಮರ ಏನಾಗಿದೆ ಇವತ್ತು ಕೂಡ ಇದೆ ಅದರ ಆ ಥರ ಮನುಷ್ಯನ ಆಯಸ್ಸು ಹೆಂಗಿರ್ತಂತೆ ಕ್ರಿಸ್ತನ ರಾಜ್ಯದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಇವೆಲ್ಲ ಒಂದು ಕಂಪ್ಯಾರಿಸನ್ ಅದರ ಅದು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡಿದ್ರು ಅವ್ರು ಮಾತಾಡ್ಬೇಕಾದ್ರೆ ನ್ಯಾಚುರಲ್ ಥಿಂಗ್ಸ್ ಉಪಯೋಗಿಸ್ರು ಎಕ್ಸಾಂಪಲ್ ಕೊಡ್ಬೇಕಾರೆ ಅದರ ಏನಂದರೆ ಹುಳಿ ಹಿಟ್ಟು ಬಗ್ಗೆ ಹೇಳ್ತಾರೆ ಅದರ ಹುಳಿ ಬಗ್ಗೆ ಎಚ್ಚರಿಕೆ ಆಗಿರಿ ನೀವು ಅಂತ ಹೇಳ್ತಾರೆ ಹುಳಿ ಅಂದರೆ ಯಾವುದು ಹೇಳಿ ಹುಳಿ ಬಗ್ಗೆ ಹೇಳಿದ್ರೆ ಯೇಸು ಕ್ರಿಸ್ತ ಬೋಧನೆ ಫಾಲ್ಸ್ ಡಾಕ್ಟ್ರಿನ್ಸ್ ಬಗ್ಗೆ ಏನು ಮಾಡಿದ್ದು ಅವರು ಹೇಳಿದ್ದು ಅಂದ್ರೆ ಅದೇ ತೊಡಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ನಿಮ್ಮನ್ನ ಏನು ಮಾಡ್ತೀನಿ ಮೀನು ಹಿಡಿಯೋದ್ರ ಬಗ್ಗೆ ಹೇಳ್ತಾರೆ ಮೀನು ಹಿಡಿಯೋದ್ರೆ ಏನು ಯಾವ ಮೀನು ಹಿಡಿಯೋದು ಯೇಸು ಕ್ರಿಸ್ತ ಆಯ್ಕೆ ಮಾಡಿದ್ದು 12 ಜನ ಅಪೊಸ್ತಲರಲ್ಲಿ ಎಲ್ಲ ಅಧಿಕವಾಗಿ ಬಿಸ್ನೆಸ್ ಮಾಡ್ತಾರೆ ಏನು ಬಿಸ್ನೆಸ್ ಮಾಡ್ತಾಯಿದ್ರು ಮೀನು ಹಿಡಿಯೋ ಬಿಸ್ನೆಸ್ ಮಾಡ್ತಾರೆ ಯೇಸು ಕ್ರಿಸ್ತ ಹೇಳ್ತಾರೆ ಪೇತ್ರನಿಗೆ ಬಾ ನಿನ್ನ ಏನು ಮಾಡ್ತೀನಿ ಮನುಷ್ಯನ ಹಿಡಿಯೋ ಥರ ಬೆಸ್ತರ ಥರ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅಂದರೆ ಏನು ಮೀನಿಂಗು ಯಾವ ಮೀನು ಬಗ್ಗೆ ಹೇಳ್ತಾ ಇದ್ದೀರೋ ಮನುಷ್ಯ ವೆರಿ ಗುಡ್ ನೋಡ್ರ ಇದು ನಿಮ್ಗೆ ಅರ್ಥ ಮಾಡ್ಕೊಂಡು ಬೈಬಲ್ ಅಂದ್ರೆ ಬೈಬಲ್ ಬರ್ದೇ ಹಿಂಗೆ ಹಿಂಗೆ ಅದರ ಎ ಫಾರ್ ಏನ ವೆರಿ ಗುಡ್ ಸಭಾಷ್ ನೋಡ್ರ ಎ ಫಾರ್ ಆ್ಯಪಲ್ ಅಂತ ಹೇಳಿಲ್ವಲ್ಲ ಅದೇ ಥರ ಬೈಬಲಲ್ಲಿ ಫಿಶ್ ಅನ್ನು ಏನು ಹೇಳ್ಬೇಕು ನೀವು ಇವಾಗ ಫಿಶ್ ಅನ್ನು ಏನು ಮಾಡ್ಬೇಕು ಬಾಂಗ್ಡನ ಪ್ಯಾಂಪ್ಲೆಟ್ ಅಂಜಲ್ ಅಂತ ಹೇಳ್ಬಿಡ್ತು ಏನು ಹೇಳ್ಬೇಕು ಅದು ನೋಡ್ರ ಇದು ಲ್ಯಾಂಗ್ವೇಜ್ ಇದು ಬಿಬ್ಲಿಕಲ್ ಲ್ಯಾಂಗ್ವೇಜ್ ಬೆಟ್ಟ ಅಂದ್ರೆ ಏನು ಇವಾಗ ಬೈಬಲಲ್ಲಿ ರಾಜ್ಯ ನೀರು ಅಂದರೆ ಜನಾಂಗ ಅದರ ಹುಳಿ ಅಂದ್ರೆ ಏನೋ ಬೋಧನೆ ಅದರ ಹಂಗಾರೆ ಮೀನನ್ನೇನೋ ಮನುಷ್ಯರು ಇದೇ ಬೈಬಲ್ ಕೊಟ್ಟಿದ್ದ ಲ್ಯಾಂಗ್ವೇಜ್ ಇವಾಗ ಈ ಕೋಡ್ ಹಾಕ್ಬಿಟ್ಟು ಹೋದ್ರೆ ಬೈಬಲ್ ಹೆಂಗಿರ್ತದೆ ಕ್ಲೀನಾಗಿ ಏನಾಗ್ತದೆ ಅರ್ಥ ಆಗ್ತದೆ ಅದರ ಅದೇ ಥರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಏನು ಮಾಡಿದ್ರು ಒಂದು ಪ್ಯಾರಬಲ್ ಹೇಳ್ತಾರೆ ಪ್ಯಾರಬಲ್ ದ ವೀಟ್ ಅಂಡ್ ಟೇರ್ಸ್ ಗೋಧಿ ಮತ್ತು ಹಣಜಿ ಅದರ ಅರ್ಥ ಅವರೇ ಹೇಳ್ತಾರೆ ಅದರ ಗೋಧಿ ಅಂದರೆ ಏನು ಹಣಜಿ ಅಂದರೆ ನಿಜವಾದ ಕ್ರೈಸ್ತವರು ಸುಳ್ಳು ಕ್ರೈಸ್ತವರು ಎರಡು ಇದೆಯಾ ಇದಕ್ಕೆ ಏನು ಮಾಡಿದ್ರು ಯೇಸು ಕ್ರಿಸ್ತಲ್ಲಿ ಕಂಪೇರ್ ಮಾಡಿ ಮಾತಾಡಿದ್ರು ಅದರ ಇದೇ ರೀತಿ ನೋಡ್ಬೇಕಾದ್ರೆ ಅಂದರೆ ಇವೆಲ್ಲ ನ್ಯಾಚುರಲ್ ಥಿಂಗ್ಸ್ನ ಯೇಸು ಕ್ರಿಸ್ತ ಮಾಡಿದ್ರು ಉಪಯೋಗಿಸ್ರು ಇವೆಲ್ಲ ಎಲ್ಲಿ ನಡೆದಿದ್ದು ಇಸ್ರೇಲಲ್ಲಿ ನಡೆದಿರೋಂಥ ನ್ಯಾಚುರಲ್ ಥಿಂಗ್ಸ್ ಹೋಗ್ತಾರೆ ಬೇಕಾದ್ರೆ ಎಲ್ಲ ಮೀನು ಹಿಡಿದು ನೋಡ್ಬಿಟ್ಟು ಅದೇನು ಮಾಡಿದ್ರು ಪಾಠ ಕಲ್ತ್ಕೊಟ್ರು ಸ್ವಲ್ಪ ಮುಂದಕ್ಕೆ ಹೋದ್ರು ಅವನೇನಿದ್ರೆ ಒಂದು ಗದ್ದೆ ನೋಡಿದ್ರು ಅದರ ಯಾವುದು ಒಂದು ಗೋಧಿಯ ಒಂದಿದ್ದು ಹೊಲ ನೋಡಿದ್ರು ಅಂದ್ರೆ ಅದನ್ನು ನೋಡ್ಬಿಟ್ಟೇ ಮಾಡೋದು ನಮಗೆ ಇವಾಗ ಒಂದು ಪಾಠನ ಕೊಟ್ಟರು ಇದೇ ಥರ ಯೇಸು ಕ್ರಿಸ್ತು ಕೂಡ ಆ ಒಂದು ಇಸ್ರೇಲು ಆ ರಾಜ್ಯನ ಕೊಡಬೇಕಾದ್ರೆ ದೇವ್ರವ್ರು ಏನಕ್ಕೆ ಕೊಟ್ಟಿದ್ದು ಅಂತ ಹೇಳ್ತಾರೆ ಬೈಬಲ್ ನೋಡ್ಬೇಕಾದ್ರೆ ಅದು ಹಾಲು ಜೇನು ಅರಿಯುವಂಥ ಒಂದು ದೇಶ ಅಂತ ಹೇಳ್ತಾರೆ ಹಾಲು ಜೇನು ಅರಿಯುತ್ತೆ ನಿಮ್ಮ ಮೀನಿಂಗು ಹಾಲು ಜೇನು ಅರಿಯುತ್ತದ ವೆರಿ ಗುಡ್ ಫಾಸ್ ಪ್ರಾಸ್ಪರಸ್ ನೇಷನ್ ಅಂದ್ರೆ ಸೂಪರ್ ಆಗಿದೆ ಅಂತ ಆ ರಾಜ್ಯದಲ್ಲಿ ಅಷ್ಟೊಂದು ಆಶೀರ್ವಾದ ದೇವರೇ ಮಾಡೋದೆ ಇಟ್ಟೊಂಡೆ ಲಿಟ್ರಲಾಗಿ ಹಾಲು ಜೇನು ಅರಿತದ ಅಲ್ಲ ಅದು ಅರ್ಥ ಹಂಗೆ ಇದನ್ನೇ ಮಾಡಿದ್ದು ನಿಮಗೆ ಅರ್ಥ ಮಾಡೋದು ಅಂದರೆ ದೇವರ ರಾಜ್ಯನ ಕೊಟ್ಟಿದ್ದು ಏನಕ್ಕೆ ಈ ಒಂದು ರೀಸನ್ ಅಂದರೆ ಅದೇ ಇದು ಮಾತ್ರ ಅಲ್ಲ ಇಸ್ರೇಲಲ್ಲಿ ದೇವರು ಆ ರಾಜ್ಯನ ಕೊಡಬೇಕಾದ್ರೆ ಇನ್ನೊಂದು ಕಾರಣ ಕೂಡ ಇಟ್ಟಿದ್ರು ಏನದು ಓದಿಂತೀನಿ ಯೆರೆಮೀಯ ಯೆರೆಮೀಯ 32:20 ಯೆರೆಮೀಯ 32:20 ನೋಡಿ ಯೆರೆಮೀಯ 32:20 ಯೆರೆಮೀಯ 32:20
ಹಾಂ ನೋಡ್ರಿ, ಈಗಿನವರೆಗೂ ಐಗುಪ್ತ ದೇಶದಲ್ಲಿಯೂ ಆಮೇಲೆ ಇಸ್ರೇಲ್ ಅಲ್ಲಿಯೂ ನೋಡ್ರ, ಇಸ್ರೇಲ್ ಅಲ್ಲಿ ದೇವರು ಗುರುತುಗಳನ್ನ ಲಕ್ಷಣಗಳೇ ಮಾಡೋದು ಅಲ್ಲಿ ಇಟ್ಟಂಗ್ರೆ ಇಸ್ರೇಲ್ ರಾಜ್ಯದಲ್ಲಿ ದೇವ್ರ ಏನ್ ಮಾಡೋದು ನಮ್ಗೆ ಒಂದು ಬ್ಯೂಟಿಫುಲ್ ಪಾಠ ಇಟ್ಟವ್ರೆ ಅಂತಂದ್ರೆ, ದೇವರು ಆ ಪರ್ಟಿಕ್ಯುಲರ್ ಲ್ಯಾಂಡ್ನ ಇಸ್ರೇಲ್ ಜನಗಳು ಕೊಡ್ಬೇಕಂದ್ರೆ ಅದೇ ಮಾಡೋದು ನಮ್ಗೆ ಒಂದು ಸ್ಪಿರಿಚುವಲ್ ಲೆಸನ್ನ ದೇವರು ಇಟ್ಟವ್ರೆ ಅಂತ ಮೀನಿಂಗ್. ಅಂದ್ರೆ ಏನಪ್ಪ ಸ್ಪಿರಿಚುವಲ್ ಲೆಸನ್ ನೋಡಿ, ಬೈಬಲ್ ಏನು ಮಾಡ್ತಾರೆ, ನಾವು ಯೆರೂಸಲೇಮ್ ಬಗ್ಗೆ ಓದ್ತೀರಿ ಅಂದ್ರೆ, ಯೆರೂಸಲೇಮ್ ನಗರ, ಈ ಯೆರೂಸಲೇಮ್ ಸಿಟಿ ಎಲ್ಲಿತ್ತು ಇಸ್ರೇಲ್ ಅಲ್ಲಿ, ಅಂದ್ರೆ ಹೆಂಗಿತ್ತು, ಯಾವ್ದ್ರ ಮೇಲಿತ್ತು ಅಂದ್ರೆ ಒಂದು ಬೆಟ್ಟದ ಮೇಲಿತ್ತು. ಆ ಬೆಟ್ಟ ಹೆಸರು ಏನಂದ್ರೆ ಮೌಂಟ್ ಜಯಾನ್ ಅದರ. ಮೌಂಟ್ ಜಯಾನ್ ಮೇಲೆ ಯಾವ್ದಿದ್ದು ಯೆರೂಸಲೇಮ್ ಇದ್ದಿದ್ದು ಅದರ. ಸೊ ಹಾ, ಯೆರೂಸಲೇಮ್, ಆ ಯೆರೂಸಲೇಮ್ ಅಲ್ಲಿ ಈ ಒಂದು ಪರ್ವತದ ಮೇಲೆ ದಾವಿದ ತನ್ನ ಕೋಟೆ ಮಾಡ್ಕೊಂಡು ಏನಂತಾನೆ ಅಲ್ಲಿ ಅಲ್ಲಿ ಇರ್ತಾನೆ ಅದರ. ಸೊ ಇದೇ ತೊಗೊಂಡ್ಬೇಕು, ಇದೇನಕ್ಕೆ ಪಾಠ ಅಂತಂದರೆ ಏನ್ರಿ, ನಾವೆಲ್ಲ ಏನ್ರಿ ಯೆರೂಸಲೇಮ್ ಬಗ್ಗೆ ಓದ್ತೀರಿ, ಎಲ್ಲಿ ಪ್ರಕಟಣೆ ಪುಸ್ತಕ ಮೇಲಿನ ಯೆರೂಸಲೇಮು ಅದರ. ಅಂದರೆ ಮೇಲಿನ ಯೆರೂಸಲೇಮ್ ಏನು, ಎಲ್ಲ ಒಂದು ಇದಕ್ಕಿಂತ ಎತ್ತರವಾಗಿರೋಂಥ ಸ್ಥಳ ಯಾವುದು, ಬೆಟ್ಟ ಪರ್ವತ ಅಂದ್ರೆ. ಅದೇ ತೊಗೊಂಡ್ಬೇಕಾದ್ರೆ ಎಲ್ಲ ರಾಜ್ಯಗಳಲ್ಲಿ ಹೆಂಗಿರ್ತಾರೆ ಈ ರಾಜ್ಯ ಸ್ವಲ್ಪ ಉನ್ನತವಾಗಿರ್ತಾರಂತ ಸಿಗ್ನಿಫೈ ಮಾಡೋಕ್ಕೆ ದೇವ್ರೇನು ಮಾಡೋರೆ, ಅದನ್ನೇ ಮಾಡೋರು ಇವಾಗ, ಅದನ್ನು ನಮಗೆ ನೋಡ್ಸೋದು. ಅದೇ ನೋಡ್ಬೇಕಾರೆ ಒಂದು ಪರ್ವತದ ಮೇಲಂಥ ಒಂದು ರಾಜ್ಯ ಅಂತಂದ್ಬಿಟ್ಟು ಹೆವನ್ಲಿ ಜೆರೂಸಲೇಮ್ ಅಂತಂದ್ರೆ. ಅದೇ ಥರ ನೆಕ್ಸ್ಟ್ ನೋಡ್ಬೇಕು, ನಾವು ಇಸ್ರೇಲ್ಗೆ ಎಷ್ಟೋ ಜನ ಶತ್ರುಗಳು ಇರ್ತಾರೆ, ಯಾರೋ ಇಸ್ರೇಲ್ ಪಕ್ಕದಲ್ಲಿರೋಂಥ ಎಲ್ಲ ಶತ್ರುಗಳು ಅದರ, ಅಮಾಲೆಕೈಟ್ಸು, ಫಿಲಿಸ್ಟೈನ್ಸು, ಜಬೂಸೈಟ್ಸು ಅದರ, ಅಮೋರೈಟ್ಸು, ಇವನ್ನೆಲ್ಲ ಏನು ಮಾಡ್ತಾರೆ, ನೀವು ಹೋಗಿ ನಾಶ ಮಾಡಿಬಿಟ್ಟು ಒಬ್ಬರನ್ನ ಜೀವಂತ ಉಳಿಸ್ಬಿಡಿ ಅದರ, ಇವನ್ ಚಿಕ್ಕ ಚಿಕ್ಕ ಮಕ್ಕಳುಗಳಾಗಲಿ ಅವ್ರನ್ನೇನು ಮಾಡಿ ನೀವು ಸಾಯಿಸಾಕಿ ಅಂತ ಹೇಳ್ತಾರೆ ಅದರ, ಒಬ್ಬರನ್ನ ಜೀವಂತ ಉಳಿಸ್ಬಿಡಿ ಅಂತ ಹೇಳ್ತಾರೆ, ಎಲ್ಲರನ್ನ ಸಾಯಿಸಾಕ್ಬಿಡಿ, ಆಮೇಲೆ ನೀವು ಹೋಗ್ಬಿಟ್ಟು ಏನು ಮಾಡಿ ದೇಶದಲ್ಲಿ ನೀವು ವಾಸ ಮಾಡಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಏನಕ್ಕೆ ಈ ಶತ್ರುಗಳನ್ನ ದೇವರು ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಏನು ಪಾಠ, ಏನಕ್ಕೆ ಅವ್ರದ್ದು ಎಲ್ಲರೂ ಸಾಯಿಸಾಕ್ಬಿಡಿ ಅಂತಂದ್ರು, ಒಬ್ಬ ಚಿಕ್ಕ ಮಗುನ ಕೂಡ ಬಿಡ್ಬೇಡಿ ಅಂತ ಹೇಳ್ತಾರೆ. ಚಿಕ್ಕ ಮಗುನ ಬಿಟ್ಬಿಡ್ತಾನೆ ಯಾರು, ಸೌಲು ರಾಜ್ಯನ ಬಿಟ್ಬಿಡ್ತಾರೆ, ಅದಕ್ಕೆ ದೇವ್ರೇನು ಮಾಡ್ತಾರೆ, ಸೌಲ್ ರಾಜ್ಯನ ದೇವ್ರೇನು ಮಾಡ್ತಾರೆ, ಅವ್ರಿಗೆ ದಂಡನೆ ಕೊಡ್ತಾರೆ. ಏನಕ್ಕೆ ಹೇಳಿದ್ದು ಅಂತಂದರೆ, ಇದರಲ್ಲೂ ಕೂಡ ನಮ್ಮ ಪಾಠ ಇದೆ, ಇಸ್ರೇಲ್ಗಿರೋಂಥ ಶತ್ರುಗಳು ಯಾರಿಗೆ ಚಾಯಿ ಅಂದರೆ ನಮಗಿರೋಂಥ ಒಂದು ಶತ್ರುಗಳು. ನಮಗೆ ಶತ್ರುಗಳಿದ್ದಾರಾ, ಯಾರು, ಸೈತಾನ್ ಶತ್ರು, ವೆರಿ ಗುಡ್. ಆಮೇಲೆ ಹಾಂ, ನಾವು ಹಾಂ ಅದೇ ನಮ್ಮ ಶತ್ರು ನೋಡಿರ್ತೀನಿ, ಆರ್ ಎಸ್ ಎಸ್ರು ಬಜರಂಗಲ್ಲವರಲ್ಲ, ನಮಗಿರೋ ದೊಡ್ಡ ಶತ್ರು ಯಾರಂದ್ರೆ ನಾನೇ ಅಲ್ವರ. ಇವಾಗ ಇದ್ರಲ್ಲಿ ಏನು ಮಾಡಬೇಕು ಅಂತಂದ್ಬಿಟ್ರು ಅಂದರೆ, ಒಬ್ಬರದು ಉಳಿಸ್ಕೊಡ ಅಂದ್ಬಿಟ್ರು. ಅದೇ ಮೀನಿಗೋ, ನಮ್ಮಲ್ಲಿರೋಂಥ ಕೆಟ್ಟ ಗುಣಗಳು ಒಂದು ಏನಾಗ್ಬಿಡ್ದು, ಒಂದು ಜೀವಂತವಾಗಿ ಇರಬಾರ್ದು, ಇದಕ್ಕೆ ನಮ್ಮ ಪಾಠ ಇಟ್ಟಿರೋದು ಅಂದ್ರ. ಸೊ ಅದೇ ಥರ ನೋಡ್ಬೇಕಾರೆ ಏನ್ರಿ, ದೇವರು ಇನ್ನೊಂದು ಸ್ಪೆಷಾಲಿಟಿ ಏನು ಇಟ್ಟವ್ರು ಅಂದರೆ, ದ ಲ್ಯಾಂಡ್ ಆಫ್ ಇಸ್ರೇಲಲ್ಲಿ ಇರೋಂಥ ಒಂದೇ ಒಂದು ನದಿ ಯಾವುದು ಅಂದರೆ ಇವಾಗ ಜೋಡ ನಮ್ಗಾರ ಏನಿದೆ, ಬ್ರಹ್ಮಪುತ್ರ ಅಂತೆ, ಅದರ ಕಾವೇರಿ ಅಂತೆ, ಎಷ್ಟೆಷ್ಟು ಐತೆ ನಮ್ರದ ಅಂತ ಅದೆಲ್ಲ ಐತೆ ಅಂದ್ರೆ, ಅದಕ್ಕೆ ಎಷ್ಟೊಂದು ಜಗಳಗಳು. ಇಸ್ರೇಲಲ್ಲಿ ಒಂದೇ ನದಿ ಅಂದ್ರೆ ಯಾವುದು, ರಿವರ್ ಜೋರ್ಡನ್ ಅವರ. ಸೊ ಈ ನದಿಯಲ್ಲಿ ಏನು ನಮ್ಗೆ ಸ್ಪೆಷಾಲಿಟಿ ಇಟ್ಟಾರೆ ಅಂತ ಏನು ಮಾಡೋದು, ನಾವು ನೋಡೋದಂದ್ರೆ ನದಿಗೆ ರಿವರ್ ಜೋರ್ಡನ್, ರಿವರ್ ಜೋರ್ಡನಲ್ಲಿ ಏನಾಯ್ತು ಹೇಳ್ರಿ, ನನಗೆ ಅರ್ಥ ಇದೆಯಾ, ರಿವರ್ ಜೋರ್ಡನ್ ಅಂದ ತಕ್ಷಣ ನಮಗೇನು ಜ್ಞಾಪನ ಬಿಡ್ತಾರೆ ಇನ್ಸಿಡೆಂಟ್ಗಳು, ವೆರಿ ಗುಡ್, ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡಿದ್ದು. ಆಮೇಲೆ ಎಲಿಯಾ ಪ್ರವಾದಿ ಯೋರ್ಡನ್ ನದಿ ಏನು ಮಾಡ್ತಾರೆ, ದಾಟ್ಕೊಂಡು ಹೋಗ್ತಾರೆ. ಆಮೇಲೆ ಹಾಂ, ಯೋರ್ಡನ್ನಲ್ಲಿ ನಿಲ್ಲಿಸಿರೋದು ಯಾರು, ಹಾಂ ಮಂಜುಷಾ ಪಟ್ಟಿ ಇಕ್ಕಿದ ತಕ್ಷಣ ಟಕ್ಕನೇ ಅಂತಾರೆ, ವೆರಿ ಗುಡ್ ಅಲ್ವರ. ಸೊ ಮಂಜುಷಾ ಪಟ್ಟಿ ಇಕ್ಕಿದ ತಕ್ಷಣ ಆಯ್ತು ಅಲ್ಲಿ, ಅಲ್ಲಿ ನಿಂತ್ಕೊಳೋದು. ಇವೆಲ್ಲ ಏನು ಮಾಡ್ತೀರಿ ನಾವು ಓದ್ತೀರಿ. ಆಮೇಲೆ ನೆಕ್ಸ್ಟು ಇನ್ಯಾವುದು, ಆಮೇಲೆ ಮೋಸೆ ಸಮುದ್ರ, ಮೋಸೆನಾ, ಅದು ಕೆಂಪು ಸಮುದ್ರ, ಅದೇ ಇದಲ್ಲ, ಅದು ಕೆಂಪು ಸಮುದ್ರ, ಇದು ಏನಂತಾರೆ ಯೋರ್ಡನ್ ನದಿ ಅಲ್ವರ. ಇನ್ನೊಂದು ಏನಂದರೆ ನಾಮಾನ್ ಕೇಳಿದಿರಾ, ಕುಷ್ಠರೋಗಿ ನಾಮಾನ್ ಅಲ್ವರ, ಹಾಂ ಏನು ಮಾಡ್ತಾನೆ ಯೋರ್ಡನ್ ನದಿಯಲ್ಲಿ, ಹಾಂ ಕುಷ್ಠರೋಗಿಂದ ಏಳು ಸರಿ ಮುಳುತ್ತಾನೆ, ಕುಷ್ಠರೋಗಿನೇ ಮಾಡ್ತದೆ ವಾಸಿ ಆಗ್ಬಿಡ್ತಾರೆ ಅಲ್ವರ. ಆಮೇಲೆ ಏನ್ರಿ, ಹಾಂ ಎಲಿಯಾ ಪ್ರವಾದಿ ಅಲ್ವರ. ಆಮೇಲೆ ಇಸ್ರೇಲ್ ಜನಗಳು ಮಂಜುಷ ಪಟ್ಟಿ ಅಂತ ಹೇಳ್ತಾರೆ, ನೀರೇ ಹಿಂಗೋಗೋದು ಅಂದ್ರ. ಆಮೇಲೆ ಯೋರ್ಡನ್ ನದಿಯಲ್ಲಿ ಏನ್ರಿ, ಜಾನ್ ದ ಬ್ಯಾಪ್ಟಿಸ್ಟ್ ಏನು ಮಾಡ್ತಾರೆ, ಎಲ್ಲ ಯೆಹೂದ್ಯರಿಗೆ ಏನು ಮಾಡ್ತಾರೆ ಬ್ಯಾಪ್ಟಿಸಮ್ ಕೊಟ್ಟಿದೆಯಲ್ಲೇ, ಅದು ರಿವರ್ ಜೋರ್ಡನ್ ಸಲ್ವರ. ಅದಕ್ಕೆ ರಿವರ್ ಜೋರ್ಡನ್ ಅಂದ್ರೆ ರಿವರ್ ದೇವ್ರು ನಮ್ಗೆ ಏನು ಮಾಡಿದ್ರೆ ಪಾಠ ಇಟ್ಟವ್ರೆ ಅಂತ ಮಾಡೋದು ನಾವು ನೋಡೋದು. ಅದಕ್ಕೆ ರಿವರ್ ಜೋರ್ಡನ್ ಅಂತಂದರೆ ಏನಿರೋಂಥ ಒಂದು ಮುಖ್ಯವಾಗಿರೋಂಥ ನದಿ. ಇದು ಈ ಪದದ ಅರ್ಥ ಜೋರ್ಡನ್ ಅಂತಂದರೆ, ಆ ಪದದ ಅರ್ಥ ಏನಂತಂದರೆ ಯೋರ್ಡನ್ ಅಂತ ಹೇಳ್ತಾರಲ್ಲ, ಅದು ಅರ್ಥ ಏನಂತಂದರೆ ಡಿಸೆಂಡರ್ ಅಥವಾ ಜಡ್ಜ್ ಡೌನ್ ಅಂತಂದ್ಬಿಟ್ಟು. ಆ ಪದದ ಅರ್ಥ ಏನಂದರೆ ಡಿಸೆಂಡರ್ ಅಂತೆ, ಡಿಸೆಂಡರ್ ಅಂದರೆ ಅತಿ ವೇಗವಾಗಿ ಕೇಳಿಯಂಥದ್ದು ಅಂತಂದು ಆ ಪದದ ಅರ್ಥ ಅಂತ ಹೇಳ್ತಾರೆ. ಏನಕ್ಕೆ ಈ ಒಂದು ಪದನ ಈಗ ಕೊಡ್ತಾರೆ, ಏನಕ್ಕೆ ಹೆಸರು ಕೊಡ್ತಾರೆ ಅಂತಂದರೆ, ಇದು ಜೋರ್ಡನ್
ಏನ್ರಿ 9,200 feet ಅಬೌವ್ ಸೀ ಲೆವೆಲ್ ಶುರು ಆಗ್ತದೆ. ಅದು ಎಲ್ಲಿಗೆ ಬಂದು ಎಂಡ್ ಆಗ್ತಾರೆ ಅಂತಂದರೆ ಡೆಡ್ ಸಿಯಲ್ಲಿ ಏನಾಗ್ತಾರಲ್ಲಿ 1,300 feet ಬಿಲೋ ಸೀ ಲೆವೆಲ್ಗೆ ಏನಾಗ್ತಾರೆ ಬಂದು ಎಂಡ್ ಆಗ್ತಾರೆ. ಹಾಂ, ಅದು ಎಷ್ಟು ಅಂದರೆ ಎಷ್ಟು ವೇಗವಾಗಿ ಬರ್ತಾರೆ ಅಂತಂದರೆ ಎಷ್ಟು ಒಂದು ಶಾರ್ಟ್ ಡಿಸ್ಟೆನ್ಸಲ್ಲಿ ಒಂದು ಹೈ ಲೆವೆಲಿಂದ ಲೋ ಲೆವೆಲ್ ಇಳಿತಾರೆ ಅಂದರೆ ಜಸ್ಟ್ ಸ್ಪ್ಯಾನ್ ಆಫ್ 100 miles ಅಲ್ಲಿ ಏನಾಗ್ತದೆ ಇವನು ಡಿಸ್ಟೆನ್ಸ್ ಏನು ಮಾಡ್ತದೆ ಅದು ಕವರ್ ಮಾಡ್ತಾರೆ. ಅಷ್ಟು ವೇಗವಾಗಿ ಏನಾಗ್ತದೆ ಅಲ್ಲಿ ಆ ಒಂದು ಹೈ ಲೆವೆಲಿಂದ ಈ ಒಂದು ಲೋ ಲೆವೆಲ್ಗೆ ಏನಾಗ್ತಲ್ಲಿ ಯೋಧ ನದಿ ಬಂದು ಸೆಟ್ಲ್ ಆಗೋದ್ರಿಂದ ಈ ರೀತಿ ಏನು ಮಾಡುತ್ತೆ ಜಸ್ಟ್ ಡೌನ್ ಅಥವಾ ಡಿಸೆಂಡರ್ ಅಂತ ಏನು ಮಾಡುವಂತ ಅಲ್ಲಿ ಅಲ್ಲಿ ಹೆಸರು ಕೊಡೋದನ್ನ ನೋಡ್ತೀರಿ. ಅದರ ಅದಕ್ಕೆ ಫುಲ್ ಸ್ಪೀಡು ಫುಲ್ ಭಯಂಕರ ಸ್ಪೀಡು ಭಯಂಕರ ಸ್ಪೀಡಲ್ಲಿ ಬಂದ್ಬಿಟ್ಟು 100 miles ಏನು ಇಷ್ಟೊಂದು ಡಿಸ್ಟೆನ್ಸ್ನ ಕವರ್ ಮಾಡ್ತಾರೆ ಅಂತ ಅಂದ್ರೆ ಈ ಥರ ಯಾವ ನದಿನಲ್ಲಿ ಅಂತ ವರ್ಲ್ಡಲ್ಲಿ ಹೈಯೆಸ್ಟ್ ಲೆವೆಲಿಂದ ಲೋವೆಸ್ಟ್ ಲೆವೆಲ್ಗೆ ವರ್ಲ್ಡಲ್ಲಿ ಲೋವೆಸ್ಟ್ ಲೆವೆಲ್ ಯಾವುದು 1,300 feet ಬಿಲೋ ಸೀ ಲೆವೆಲ್ ಅದರ ಈ ಫುಲ್ ಕ್ಲಾಸ್ ಆಗ್ಬಿಡಿ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ತದೆ. ಅದರ ಅದಕ್ಕೆ ಏನ್ರಿ ರಿವರ್ ಜೋರ್ಡನ್ ಅಂದರೆ ರಿವರ್ ಜೋರ್ಡನ್ ಫಸ್ಟ್ ಎಲ್ಲಿ ಶುರು ಆಗ್ತಾರೆ ಅಂದರೆ ಮೌಂಟ್ ಹರ್ಮೋನ್ ಅಂತ ಏನಾಗ್ತದೆ ಇಲ್ಲಿ ಇಲ್ಲಿ ಶುರು ಆಗ್ತದೆ. ಈ ಮೌಂಟ್ ಹರ್ಮೋನ್ ಎಲ್ಲಿದೆ ಅಂದರೆ 9,300 feet ಅಬೌವ್ ಸೀ ಲೆವೆಲ್ ಅಂದರೆ ಇಸ್ರೇಲಲ್ಲಿ ಅತ್ಯಧಿಕವಾಗಿ ಎತ್ತರವಾಗಿರೋಂಥ ಪರ್ವತ ಸ್ಥಳದಲ್ಲಿ ಈ ಯೋರ್ಡನ್ ನದಿ ಏನಾಗ್ತದೆ ಅಲ್ಲಿ ಅಲ್ಲಿ ಶುರು ಆಗ್ತದಂತೆ. ಯಾವುದು ಅದು ಅಂತಂದರೆ ಮೌಂಟ್ ಹರ್ಮೋನ್. ಈ ಮೌಂಟ್ ಹರ್ಮೋನಲ್ಲಿ ಏನಾಗ್ತದೆ ತುಂಬ ಮಂಜು ಬೀಳ್ತಾರಂತೆ. ಆ ಮಂಜೆಲ್ಲ ಕರಿಗೆ ಏನಾಗ್ತದೆ ಅಂತಂದರೆ ಅಲ್ಲಿ 4 ಒಂದು ಕಾಲುವೆಗಳು ಫಸ್ಟಲ್ಲಿ ಅಲ್ಲಿ ಅಲ್ಲಿ ಅರೇದಿಕ್ಕೆ ಶುರು ಆಗ್ತದೆ. ಅದು ಫಸ್ಟ್ ಬಂದು ಸೆಟ್ಲ್ ಆಗೋಂಥ ಜಾಗ ಯಾವುದು ಅಂತಂದರೆ ಲೇಕ್ ಉಲ್ಲಾ ಅಂತಂದ್ಬಿಟ್ಟು ಜಾಗ ಅಂತೆ ಅಂದ್ರೆ ಈ ಲೇಕ್ ಉಲ್ಲಾ ಎಲ್ಲಿದೆ ಅಂತಂದರೆ ಆ ಯೋರ್ಡನ್ ನದಿಗೆ ಇರುವಂಥ ಒಂದು ಅಂದರೆ ಸೀ ಲೆವೆಲ್ ಹತ್ರ ಬಂದಿರ್ತದೆ ಫಸ್ಟು ಅಲ್ಲಿರ್ತದೆ ಲೇಕ್ ಉಲ್ಲಾ ಇರೋದಲ್ಲಿ ಸೀ ಲೆವೆಲಲ್ಲಿ ಅಲ್ಲಿ ನೀರೆಲ್ಲ ಮೆಲ್ಟ್ ಆಗಿ ಒಂದು 4 ಒಂದು ಏನಂತಾರೆ ಒಂದು ಇದು ಸ್ಮಾಲ್ ಸ್ಮಾಲ್ ರಿವರ್ಗಳು ಮುಖಾಂತರ ಒಂದು ಒಂದು ಯೋಧನಲ್ಲಿ ಫಸ್ಟ್ ಬಂದು ಸೆಟ್ಲ್ ಆಗ್ತದೆ. ಎಲ್ಲಿ ಅಂದರೆ ಲೇಕ್ ಉಲ್ಲಾ ಹತ್ರ. ಈ ಲೇಕ್ ಉಲ್ಲಾ ಹತ್ರ ನೀರು ಎಷ್ಟು ಇದೆ ಅಂದರೆ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತ. ಅಲ್ಲ ಎಷ್ಟು ಟ್ರಾನ್ಸ್ಪರೆಂಟ್ ಅಂದರೆ ಇವನ್ನು ಅಲ್ಲಿ ನೀರು ಒಳಗಡೆ ಏನಿದೆ ಅಂತ ಅಂದ್ಬಿಟ್ಟು ಕ್ಲೀನಾಗಿ ನೋಡುವಂತೆ. ಅಂದರೆ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಅಷ್ಟು ಕೂಲ್ ಆಗಿದೆ ಅಂತ ವಾಟರ್. ಅಂದರೆ ಆಮೇಲೆ ಇದು ಒಳ್ಳೆ ವಂಡರ್ಫುಲ್ಲು ಪಿಕ್ನಿಕ್ ಸ್ಪಾಟ್ ಅಂತೆ. ಯಾಕಂದರೆ ಆ ಒಂದು ಲೇಕ್ ಉಲ್ಲಾ ಓಕೆನಾ ಅಷ್ಟೊಂದು ಪ್ಯೂರ್ ಆಗಿರ್ತದೆ ನೀರು ಅಷ್ಟೊಂದು ಕ್ಲೀನಾಗಿರ್ತದಂತೆ. ಈ ಲೇಕ್ ಉಲ್ಲಾ ಆಗಿದ ತಕ್ಷಣ ನೀರು ಏನಾಗ್ತಾರೆ ವಾಪಸ್ಸು ಆ ರಿವರ್ ಜೋರ್ಡನು ಅಂತ ಹಂಗೆ ಎಲ್ಲಿಗೆ ಟ್ರಾವೆಲ್ ಮಾಡ್ತಾರೆ ಅಂತಂದರೆ ಸೀದಾ ಸೀ ಆಫ್ ಗೆಲೀಲಿಗೆ ಬರ್ತದೆ ಅಂತ ನೀರು ಅದು ಬರ್ತಾನೆ. ಆ ಸೀ ಆಫ್ ಗೆಲೀಲಿಗೆ ಬರಬೇಕಾದ ನೀರು ಹೆಂಗೆ ಬರ್ತಾನೆ ಅಂತಂದರೆ ಅತಿ ವೇಗವಾಗಿ ಅಲ್ಲಿರೋಂಥ ಎಲ್ಲ ಗಲೀಜ್ನ ಹಂಗೆ ಎತ್ಕೊಂಡು ಏನು ಮಾಡ್ತಾನೆ ಸೀದಾ ಸೀ ಆಫ್ ಗೆಲೀಲಿಗೆ ಬರ್ತಾನೆ. ಅಂದರೆ ಲೇಕ್ ಉಲ್ಲಾತ್ರ ಬರಬೇಕಾದ್ರೆ ಎಷ್ಟು ನೀರು ಪರಿಶುದ್ಧವಾಗಿತ್ತೋ ಶುದ್ಧವಾಗಿತ್ತೋ ಆ ಸೀ ಆಫ್ ಗಲೀಲಿಗೆ ಬರೋದಕ್ಕೆ ಏನಂತ ಫುಲ್ಲು ಫುಲ್ ಮಡ್ಡಿ ಆಗಿಬಿಡ್ತಂತೆ. ಯಾವ ಥರ ಮಡ್ಡಿ ಅಂದರೆ ಏನಂದ್ರೆ ಒಂದು ಗಲೀಜಾಗಿರೋಂಥ ನೀರು ಇದ್ದರೆ ಹೆಂಗಿರ್ತಾರೆ ಯಾವ ಥರ ಆ ಥರ ಒಂದು ಕಲರ್ ಏನಾಗ್ಬಿಡ್ತದೆ ಅಲ್ಲಿ ಅಲ್ಲಿ ನೀರು ಸೀ ಆಫ್ ಗಲೀಲಿಗೆ ಬರುತ್ತೆ ಆಗ್ಬಿಡ್ತಾನೆ. ಅಂದ್ರೆ ಸೀ ಆಫ್ ಗಲೀಲಿ ಅವರ ಆ ಗಲೀಲಿ ಅನ್ನ ಸಮುದ್ರ ಅಂತ ಹೇಳಿದ ತಕ್ಷಣ ನಮ್ಗೆ ಹೆಂಗೆ ಜ್ಞಾಪನ ಬರ್ತಾರೆ ಏನು ನಡೀತು ಹಾಂ ಗಲೀಲಿ ಅಂತಲ್ಲಿ ಏನಾಯ್ತು ಆ ಸಮುದ್ರದಲ್ಲಿ ಏನಾಯ್ತು ಇರಲಿ ಬೈಬಲ್ ಪ್ರಕಾರ ಹಾಂ ಯೇಸು ಕ್ರಿಸ್ತು ತನ್ನ ಮಿನಿಸ್ಟ್ರಿನ ಆರಂಭ ಮಾಡಿದೆ ಅಲ್ಲಿ ಅಂದ್ರೆ 12 ಅಪೊಸ್ತಲ್ಸ್ ಆರಿಸಿದಲ್ಲಿ ಗಲೀಲಿಯ ನದಿಯಲ್ಲಿ. ಅಂದ್ರೆ ಇನ್ನೊಂದು ಏನು ಮಾಡ್ತಾರೆ ಅವರು ಸಮುದ್ರದಲ್ಲಿ ಅಂತಾರೆ ಅಲ್ಲೋಲ ಕಲ್ಲವಾಗಿರ್ತಾರೆ ಅಂದ್ರೆ ಅದು ಸಮಾಧಾನ ಮಾಡಿದ ಯೇಸು ಕ್ರಿಸ್ತ ಅಂತ ಸಮುದ್ರ ಅಂದರೆ ಸಿ ಆಫ್ ಗಲೀಲಿ. ಅಂದ್ರೆ ಒಂದಿನ ಏನು ಮಾಡ್ತಾರೆ ರಾತ್ರಿ ಹೊತ್ತು ನಡ್ಕೊಂಬತ್ತಾರೆ ಪೇತ್ರ ಹೇಳ್ತಾರೆ ನನ್ನ ಕದೀರಿ ನಾನು ಬರ್ತೀನಿ ಅಂತಂದ್ರೆ ಸರ್ ನೋಡ್ಬೇಕು ಅದು ಯಾವುದಂದ್ರೆ ಸಿ ಆಫ್ ಗಲೀಲಿ ಅಂದ್ರೆ. ಸೊ ಇದಾಗಿದ ನಂತರ ನೀರೇನಾಗ್ತಂದರೆ ಈ ಸಿ ಆಫ್ ಗಲೀಲಿ ಹತ್ರ ಬಂದ ತಕ್ಷಣ ತುಂಬ ಎಷ್ಟು ಫಾಸ್ಟಾಗಿ ಬರ್ತಾರೋ ಸಿ ಆಫ್ ಗಲೀಲಿಂದ ಬಂದ ತಕ್ಷಣ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಆಗ್ತಂತೆ. ಕಂಟ್ರೋಲ್ ಆಗಿ ಅಲ್ಲಿರೋಂಥ ಎಲ್ಲ ಸ್ವಲ್ಪ ಗಲೀಜು ಸ್ವಲ್ಪ ಇರ್ತಾರೆ ಅಲ್ಲಿ ಸ್ಪೀಡ್ ಕಂಟ್ರೋಲ್ ಆಗಿ ಸೆಟ್ಲ್ ಆಗೋದ್ರಿಂದ ಸ್ವಲ್ಪ ಪ್ಯೂರಿಫೈ ಆಗ್ತಂತೆ. ಪ್ಯೂರಿಫೈ ಆಗಿಬಿಟ್ಟು ನೆಕ್ಸ್ಟ್ ಏನಾಗ್ತಾರೆ ರಿವರ್ ಹಂಗೆ ಯಾವಾಗಂದ್ರೆ ಇನ್ನು ಮುಂದೆ ಈ ಸ್ಮಾಲ್ ಇಂಟೆಸ್ಟೈನ್ ಹೋಗಲ್ವಾ ಆ ಥರ ವಕ್ರ ವಕ್ರವಾಗಿ ಏನಾಗ್ತದೆ ಅಲ್ಲಿ ನೀರು ಅಲ್ಲಿ ಹೋಗ್ತಾರಂತಂದ್ರೆ ಹೋಗ್ಬೇಕಾದ್ರೆ ಏನಂತಾರೆ ಅಲ್ಲಿ ಅಷ್ಟೊಂದಿರೋಂಥ ಒಂದು ಇಂಪ್ಯೂರಿಟೀಸ್ ಏನಾಗ್ತಾರೆ ಸ್ವಲ್ಪ ಕಂಟ್ರೋಲ್ ಆಗಿ ಏನಾಗ್ತದೆ ಸ್ವಲ್ಪ ಸ್ವಲ್ಪ ಪ್ಯೂರ್ ಆಗ್ತಾರಲ್ವ. ಈ ಥರ ಒಂದು ವಕ್ರ ವಕ್ರವಾಗಿ ಎಷ್ಟು ಮೈವರೆಗೂ ಹೋಗ್ತಾರೆ ಅಂದರೆ ಏನ್ರಿ ಒಂದು 60 miles ಡಿಸ್ಟೆನ್ಸ್ ಇರ್ತದ ಹಾಗೆ ವೇಗವಾಗಿ ಏನಂತ ಅಲ್ಲಿ ಕಂಟ್ರೋಲ್ ಮಾಡಿ ಹಂಗೆ ಹೋಗ್ತಾರೆ ನೋಡಿ. ಇದು ನೀವು ಹೇಳೋಕ್ಕೆ ಆಶ್ಚರ್ಯ ಆಗ್ಬೋದು. ಇದು ಲಿಟ್ರಲಿ ದಿಸ್ ಇಸ್ ದ ರಿವರ್ ಜೋರ್ಡನ್. ಯಾರು ಇಸ್ರೇಲ್ಗೆ ಹೋದರೆ ನೀವು ನೋಡ್ಬೋದು ಪ್ಲೇನಲ್ಲಿ ಲಿಟ್ರಲಾಗಿ ಈ ನದಿ ಓಡೋದು ಹೆಂಗಂತೆ ಈ ಥರ ಅದರ ಹೆಂಗಿದೆ ಆಬೋ ತೋರಿ ಅದರ ಆ ಥರ ಏನಂತ ಲಿಟ್ರಲಾಗಿ ಯೋರ್ದು ನದಿ ಹೋಗ್ತದೆ ಈ ಥರ 60 miles ಡಿಸ್ಟೆನ್ಸ್ ಕವರ್ ಮಾಡಿಬಿಟ್ಟು ವಕ್ರ ವಕ್ರವಾಗಿ ಕೊನೆಯದಾಗಿ ಎಲ್ಲಿ ಹೋಗಿ ಸೇರ್ತದೆ ಈ ಒಂದು ಸಮುದ್ರ ಅಂತಂದರೆ ಏನ್ರಿ ಆ ಒಂದು ಸ್ವಲ್ಪ ಪ್ಯೂರಿಟಿ ಏನಾಗ್ತದೆ ಅಲ್ಲಿ ಬರ್ತಾರೆ ಗಲೀಲಿ ಹತ್ರ ಏನಿರ್ತಾರೆ ಇಂಪ್ಯೂರಿಟೀಸು
ಫರ್ದರ್ ಟ್ರಾವೆಲ್ ಮಾಡಬೇಕಂದ್ರೆ ಅಷ್ಟೊಂದು ಇಂಪ್ಯೂರ್ ಆಗಿರಲ್ಲ, ಸ್ವಲ್ಪ ಏನಂತಾರೆ ಸ್ವಲ್ಪ ಫಿಲ್ಟರ್ ಆಗುತ್ತೆ, ಬಟ್ ಎಂಟ್ ಇಟ್ ಇಸ್ ಸ್ಟಿಲ್ ಇಂಪ್ಯೂರ್. ಓಕೆನಾ? ಸೊ ಅದೇ ಅಂತ ನೆಕ್ಸ್ಟು ಆ ಒಂದು ನೀರು ಬಂದು ಎಲ್ಲಿಗೆ ಬಂದು ಸೇರ್ತಾರೆ ಅಂತಂದರೆ ಅಲ್ಟಿಮೇಟಾಗಿ ಏನ್ರಿ, ಡೆಡ್ ಸಿ, ದ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತ್. ಯಾವುದೋ ಆ ಒಂದು ಲವಣ ಸಮುದ್ರ ಅಂತ ಈ ಡೆಡ್ ಸಿ ಎಲ್ಲಿ ಏನಂದರೆ ಏನ್ರಿ, 1312 ಫೀಟ್ ಬಿಲೋ ಸಿ ಲೆವೆಲ್. ಡೆಡ್ ಸಿ ಏನಕ್ಕೆ ಫೇಮಸ್ ಅಂತಂದರೆ ಅದರಲ್ಲಿರೋಂಥ ಸಾಲ್ಟ್ ಕಂಟೆಂಟು ಏನಂತಾರೆ ಎಲ್ಲ ಸಮುದ್ರಕ್ಕಿಂತ ಇರೋದು ಜಾಸ್ತಿ ಇರೋಂಥ ಒಂದೇ ಅಂತಾರೆ ಒಂದು ಯಾವುದೋ ರಿವರ್ ಜೋರ್ಡನ್. ಅದರ ಎಷ್ಟು ಸಾಲ್ಟ್ ಕಂಟೆಂಟ್ ಅಂತಂದರೆ ಎಷ್ಟೋ ಮಿಲಿಯನ್ಸ್ ಆಫ್ ಟನ್ಸು ಏನಂತಾರೆ ಬರ್ತಾ ಇದ್ರು ಸರಿ ಅಂತಾರೆ ವಾಪಸ್ಸಲ್ಲಿ ಅಧಿಕವಾಗಿ ಸಾಲ್ಟ್ ಇರ್ತಾರೆ ಅಂತಂದರೆ. ಆಮೇಲೆ ಯಾರಿಗೂ ಸ್ವಿಮ್ಮಿಂಗ್ ಬರ್ತದಾ ಬರಲ್ವಾ? ಎಲ್ಲರಿಗೂ ಸ್ವಿಮ್ಮಿಂಗ್ ಬರ್ತದಾ? ಹಾಂ, ಸ್ವಿಮ್ಮಿಂಗ್ ಬರಲ್ವಾ? ಯಾಕೆ ಸ್ವಿಮ್ಮಿಂಗ್ ಬರಲ್ಲ? ಹಾಂ, ಎಲ್ಲರಿಗೂ ಬರ್ತಾರ ಸ್ವಿಮ್ಮಿಂಗು? ಹಾಂ, ಸ್ವಿಮ್ಮಿಂಗ್ ಬರೆದಿರೋರು ಕೂಡ ಡೆಡ್ ಸಿಯಲ್ಲಿ ಏನು ಮಾಡೋದು ಗೊತ್ತಾ, ಈಸಿಯಾಗಿ ಸ್ವಿಮ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಡೆಡ್ ಸಿಯಲ್ಲಿ ಎಷ್ಟು ಸಾಲ್ಟ್ ಒಂದು ಇದು ಕಂಟೆಂಟ್ ಇದೆ ಅಂತಂದರೆ ಯಾವುದೇ ಮನುಷ್ಯ ಡೆಡ್ ಸಿಯಲ್ಲಿ ಬಿದ್ದೋದ್ರೆ ಅವ್ನು ಮುಳುಗೋದೇ ಇಲ್ವಂತೆ, ಏನಾಗ್ತದಂತೆ ಅವನು ಅವ್ನು ತೇಲ್ತಾನೆ ಇರ್ತಾರಂತೆ. ಅದರ ಇದೇ ಏನಂತಾರೆ ಡೆಡ್ ಸಿದು ಸ್ಪೆಷಾಲಿಟಿ. ಅದರ ಆಮೇಲೆ ಈ ಡೆಡ್ ಸಿದು ಇನ್ನೊಂದೇನು ಸ್ಪೆಷಾಲಿಟಿ ಅಂತಂದರೆ ಇಲ್ಲಿ ಜೀವಂತವಾಗಿರೋಂಥ ಯಾವುದೇ ವಸ್ತು ಏನ್ರಿ ಡೆಡ್ ಸಿಗೆ ಬಂದು ಬಿತ್ತು ಅಂತಂದರೆ ಅಲ್ಲಿ ಜೀವಂತವಾಗಿ ಇರೋದಿಲ್ಲ. ಎಷ್ಟೋ ಮೀನುಗಳೆಲ್ಲ ಇತ್ತ ಗೊತ್ತಾ ಅರಿವ ಜೀವನದಲ್ಲಿ ಡೆಡ್ ಸಿಗೆ ಬರೀ ತಕ್ಷಣ ಟಕ್ಕಂತ ಹಿಮ್ಮಡಿಗೆ ಬಿಡ್ತಾನಂತೆ, ಅಲ್ಲಿ ಸತ್ತೋಗ್ಬಿಡ್ತಾರಂತೆ. ಯಾಕಂದರೆ ಅಲ್ಲಿ ಸಾಲ್ಟ್ ಕಂಟೆಂಟ್ ಎಷ್ಟಿದೆ ಅಂತಂದರೆ ಎಲ್ಲ ಸಮುದ್ರಕ್ಕಿಂತ 5 ರಷ್ಟಿನ ಇದೆ, ಅಧಿಕವಾಗಿದೆ ಅಂತೆ. ಅಲ್ಲಿ ನೋಡ್ಬೇಕಾದ್ರೆ ಯಾವುದೇ ಜೀವಂತವಾಗಿರೋಂಥ ಪ್ರಾಣಿ ಉಳಿಯೋದೇ ಇಲ್ವಂತೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಏನ್ರಿ ಡೆಡ್ ಸಿದು ಸ್ಪೆಷಾಲಿಟಿ ಅಲ್ವರ ನೋಡ್ರಿ. ಅಂದ್ರೆ ಅದಕ್ಕೆ ಇವತ್ತು ಲೋಕದಲ್ಲಿ ಯಾವ್ದ್ರು ಬೇಕಾರೋ ಬೆಲೆ ಜಾಸ್ತಿ ಆಗ್ಬೋದು, ಉಪ್ಪಿನ ಬೆಲೆ ಜಾಸ್ತಿ ಆಗಿ ಕೇಳಿದ್ದೀರಾ? ಯಾಕೆಂದರೆ ಡೆಡ್ ಸಿಯಲ್ಲಿ ಏನಿದೆ ಬರೀ ಬರೀ ಉಪ್ಪು ಉಪ್ಪು ಅದರ ಅಂತಾರೆ. ಸಾಲ್ಟ್ ಸಿ ಅಂತ ಕೂಡ ಏನು ಮಾಡ್ತಾರೆ ಅದಕ್ಕೆ ಅದಕ್ಕೆ ಕರೀತಾರೆ. ಅದರ ಸರಿ ಅದನ್ನು ನೋಡ್ಬೇಕಾದ್ರೆ ಇದರಲ್ಲಿ ನಮಗೆ ದೇವರೇನು ಪಾಠ ಇಟ್ಟವರೆ, ಏನಕ್ಕೆ ಅದು ಇವತ್ತು ಜೋಡನಲ್ಲಿ ದೇವ್ರು ನಮಗೆ ಇದನ್ನ ಕೊಟ್ಟಿದ್ದಾರೆ ಅದನ್ನು ನೋಡ್ಬೇಕಾದ್ರೆ ಇದರಲ್ಲಿ ದೇವರು ಮನುಷ್ಯನ ಮಾಡಿದ್ದಾರೆ ಏನು ಮಾಡೋದಾಗಿದೆ ಅಂತಾರೆ. ಇಷ್ಟೊಂದು ಲೆವೆಲಿಂದ ಹೈ ಲೆವೆಲಿಂದ ಇಷ್ಟೊಂದು ಲೋ ಲೆವೆಲ್ಗೆ ನಂತರ ಬಿದ್ದು ಇಷ್ಟೊಂದು ಫಾಸ್ಟಾಗಿ ಹೋಗ್ತಲ್ಲ ಈ ಒಂದು ಎಂತ ರಿವರ್ ಜೋರ್ಡನ್, ಇದರಲ್ಲಿ ದೇವ್ರು ನಮ್ಗೇನು ಪಾಠ ಇಟ್ಟವ್ರೆ ಅಂತ ನೋಡ್ದ ಅಂತಂದರೆ ಏನ್ರಿ ಇದು ಏನು ನೋಡಿಸ್ತದೆ ಅಂದರೆ ದ ಕೋರ್ಸ್ ಆಫ್ ಮ್ಯಾನ್ಕೈಂಡ್. ಮನುಷ್ಯನ ದೇವ್ರು ಯಾವ ರೀತಿ ಸೃಷ್ಟಿ ಮಾಡಿದ್ರು, ಯಾವ ರೀತಿ ಪಾಪಕ್ಕೆ ಬಿದ್ದ, ಪಾಪಕ್ಕೆ ಬಿದ್ದಿದ ಮೇಲೆ ಅವನ ದೇವ್ರ ದೃಷ್ಟಿಯಲ್ಲಿ ಯಾವ ರೀತಿ ನಡ್ಕೊಂಡು ಹೋದ, ಕೊನೆಗೆ ಅಲ್ಟಿಮೇಟಾಗಿ ಅವನು ಯಾವ ರೀತಿ ಏನಂತಾರೆ ಮಣ್ಣನ ಸೇರ್ತಾರೆ ಅಂತ ಅಂದ್ಬಿಟ್ಟು ಈ ನೋಡ್ಸೋಕ್ಕೋಸ್ಕರ ಮಾಡೋದು ಇಲ್ಲಿ ನಮಗೆ ದೇವರು ರಿವರ್ ಜೋರ್ಡನಲ್ಲಿ ಬ್ಯೂಟಿಫೈ ಪಾಠ ಇರ್ತಾರೆ. ಅವರ ಅದಕ್ಕೆ ಇದೇನು ನೋಡ್ಸಿದ್ರೆ ಮನುಷ್ಯನ ಮಾರ್ಗ, ಮನುಷ್ಯ ಯಾವ ರೀತಿ ಬಂದ್ಬಿಟ್ಟು ದೇವರಿಗೆ ವಿರುದ್ಧ ಪಾಪ ಮಾಡಿದ ಮೇಲೆ ಅವನು ಯಾವ ರೀತಿ ಬಂದ್ಬಿಟ್ಟು ಮಣ್ಣನ್ನ ಸೇರ್ದ, ಯಾವ ರೀತಿ ಅವನು ಆ ದೇವ್ರ ಹೆಸರು ನಡ್ಕೊಂಡೋದ ಅಂದ್ಬಿಟ್ಟು ಅದನ್ನೇ ಮಾಡೋದಿಲ್ಲ ಇಲ್ಲಿ ನೋಡ್ಸೋದು. ಅದಕ್ಕೆ ಅಂದರೆ ಫಸ್ಟು ಈ ಒಂದು ಎಲ್ಲಿ ಅಂತ ನೋಡಿದ್ರೆ ಮೌಂಟ್ ಹರ್ಮನ್, ಹರ್ಮನ್ ಪರ್ವತ ಅಲ್ಲಿ ಇಲ್ಲಿ ಶುರು ಆಗ್ತಾರೆ. ಹರ್ಮನ್ ಪರ್ವತ ಅಂದರೆ ಬೈಬಲ್ ಏನು ಹರ್ಮನ್ ಪರ್ವತದಲ್ಲಿ ಏನು ತುಂಬ ಹಿಮ ಇದೆ ಅಂತ ಗೊತ್ತಿರಲ್ಲ, ಅದು ಅರ್ಥ ಏನು ವಚನ ಓದಿರ್ತೀನಿ. ಕೀರ್ತನೆ 133 2 ಮತ್ತು 3, Psalm 133:2-3. ಕೀರ್ತನೆ 133 ವಚನ 2 ಮತ್ತು 3 ಓದಿ. ಶ್ರೇಷ್ಠ ತೈಲದಂತೆ ಇದೆ ಅಂದ್ರೆ ಆರೋನ್ಗೆ ಅಭಿಷೇಕ ಮಾಡ್ಬೇಕಂದ್ರೆ ಶ್ರೇಷ್ಠ ತಲೆನಾಗ್ತಾ ಇರಲ್ಲ, ಆ ತೈಲ ತಲೆನಾಗ್ತಾ ಏನು ತಗ್ಗೆ ದಾಡಿಯಿಂದ ಅರ್ಧಿ ಕಾಲದ್ಗೂ ಬರ್ತಾ ಇದ್ದಾರೆ. ಆ ತೈಲ ಏನಕ್ಕೆ ಸೂಚನೆ? ಪವಿತ್ರ ಆತ್ಮ ಅಭಿಷೇಕಕ್ಕೆ ಏನಂದ್ರೆ ಇವಾಗ ಸೂಚನೆ ಅಂದ್ರೆ ಹಳೆ ಕಾಲದಲ್ಲಿ ಮಾಡೋರು ತೈಲ ಹಾಕ್ಬಿಟ್ಟು ಅಭಿಷೇಕ ಮಾಡೋರು, ಇವಾಗ ಅದೇ ಥರ ಏನು ಮಾಡ್ತಾರೆ ದೇವರು ಪವಿತ್ರ ಆತ್ಮದಿಂದ ಅಭಿಷೇಕ ಮಾಡ. ಅಂದರೆ ತೈಲನೇನೋ ಪವಿತ್ರ ಆತ್ಮನ ಅಭಿಷೇಕಕ್ಕೆ ಇವಾಗ ಸೂಚನೆ ಅಂತಂದ್ರೆ ನಾವು ಮುಂದೆ ಬರುತ್ತೆ ನೆಕ್ಸ್ಟ್. ಹರ್ಮೋನ್ ಪರ್ವತದಲ್ಲಿ ಜಿಯೋನ್ ಪರ್ವತದ ಮೇಲೆ ಬೀಳುವಂಥ ಮಂಜಿನ ಥರ ಇದ್ದಾಗ ಪರ್ವತದ ಮೇಲೆ ಬೀಳುವಂಥ ಮಂಜು ಅಂತಂದ್ಬಿಟ್ರೆ ಯಾರು ಯಾವ ಪರ್ವತ? ಹರ್ಮೋನ್ ಪರ್ವತದ ಮೇಲೆ ಬೀಳುವಂಥ ಮಂಜು ಅಂದರೆ ಏನು ಇವಾಗ ಪವಿತ್ರ ಆತ್ಮ, ಪವಿತ್ರ ಆತ್ಮಕ್ಕೆ ಸೂಚನೆ ಅದ ನೋಡಿ. ಅದಕ್ಕೆ ದೇವ್ರು ಏನು ಮಾಡೋದು ಅಂದರೆ ಫಸ್ಟು ಮಂಚಿನ ಸೃಷ್ಟಿ ಮಾಡಿದ್ರು. ಅದರ ಮಂಚನ ದೇವ್ರು ಹೆಂಗೆ ಸೃಷ್ಟಿ ಮಾಡಿದ್ರು? ತನ್ನ ಸ್ವರೂಪದಲ್ಲೇ ಮಾಡಿದ್ರು. ಅಲ್ಲಿ ದೇವರು ಮಂಚಿನ ಸೃಷ್ಟಿ ಮಾಡಿದ್ರು. ಹೆಂಗೆ ಸೃಷ್ಟಿ ಮಾಡಿದ್ರು? ತನ್ನ ಪವಿತ್ರ ಆತ್ಮದಿಂದಾನೇ ದೇವ್ರು ಮಾಡಿದ್ರು ಮಂಚಿನ, ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಮಾಡಿದ್ರು ಮಂಚಿನ ಸೃಷ್ಟಿ ಮಾಡಿದ್ರು. ಅದರ ಅವ್ನು ಸೃಷ್ಟಿ ಮಾಡಬೇಕು ಹಿಂಗಿದ್ರೆ ಪರಿಪೂರ್ಣವಾಗಿದ್ದ, ಅವನಲ್ಲಿ ಯಾವುದೇ ಲೋಪದೋಷಗಳು ಯಾವುದೋ
ಇರಲಿಲ್ಲ. ಅವನಿಗೆ ಏನು ಮಾಡೋದು, ದೇವರು ಆ ಪರ್ವತದ ಮೇಲೆ ಒಂದು ರಾಜ್ಯನೇ ಕೊಟ್ಟಿದ್ರು ಅವನಿಗೆ. ಪರ್ವತನೇನ್ರಿ ರಾಜ್ಯ, ಅದೇ ಅಲ್ಲೇ ಅಲ್ಲಿ ಹಿಮ ಬಿದ್ದಿದ್ದಲ್ಲಿ ಪರ್ವತದ ಮೇಲೆ ದೇವರು ಸ್ಥಾಪನೆ ಮಾಡಿದಂಥ ಮೊದಲನೇ ರಾಜ್ಯ ಎಲ್ಲಿ ಅಂದರೆ ಭೂಲೋಕದಲ್ಲಿ, ಈಡೇನ್ ತೋಟದಲ್ಲಿ. ಅಲ್ವರ ಅವನ ದೇವರು ಸೃಷ್ಟಿ ಮಾಡಬೇಕು, ಅವನು ಹೆಂಗಿದ್ದಂತೆ, ಅವನು ಪರಿಪೂರ್ಣವಾಗಿದ್ದ, ಯಾವುದೇ ರೀತಿ ಅವನೇ ಇಲ್ಲ, ಒಂದು ಕೊಳಲು ಇರಲಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಆದನ್ನು ಸೃಷ್ಟಿ ಮಾಡಿಬಿಟ್ಟು ಹೇಳ್ತಾರಲ್ಲ, ನೀನು ಎಲ್ಲ ಕಾಡಲ್ಲಿರೋಂಥ ಎಲ್ಲ ಪ್ರಾಣಿಗಳ ಮೇಲೂ, ಆಕಾಶದಿಂದ ಆದಂಥ ಪಕ್ಷಿಗಳ ಮೇಲೆ ಎಲ್ಲದ ಮೇಲೆ ನಿಮ್ಮ ನೀನು ದೊರೆತನ ಮಾಡೋ, ನಿಮ್ಮ ಭೂಮಿನ ವಶಪಡಿಸ್ಕೊ ಅಂತಂದ್ಬಿಟ್ಟು ಭೂಮಿಗೆ ಮಾಡಿದಂಥ ದೇವರು ಮೊದಲನೇ ರಾಜ ಯಾರು ಅಂದರೆ ಆದಾಮ್. ಅದರ ಹಂಗ್ರೆ ಅವ್ನು ಹೆಂಗಿದ್ದಂತೆ ಪರ್ವತ ಎಲ್ಲಿ ಇಸ್ರೇಲ್ ಇರಲಿಲ್ಲ, ಈಡನ್ ಗಾರ್ಡನ್ ಇಸ್ರೇಲ್ ಇರಲಿಲ್ಲ. ಅದು ಎಲ್ಲಿದ್ದು ಸೈಟಾಗಿ ಹೇಳ್ಬೋದು, ಗೆಸ್ ಮಾಡ್ಬೋದು ಅಷ್ಟೇ, ಅಲ್ಲಾಂದ್ರೆ ಪಕ್ಕ ಇನ್ಫಾರ್ಮೇಷನ್ ಇಲ್ಲ. ಅದು ಎಲ್ಲಿ ಅಂತ ನಾನು ಬರೋ ಕ್ಲಾಸಸ್ ಹೇಳ್ತೀನಿ, ಯಾಕಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಎಂದ್ರೆ ಅಂದರೆ ದೇವರನ್ನು ಸೃಷ್ಟಿ ಮಾಡಿರೋಂಥ ಒಂದು ಇದು ಅದರ. ಅದಕ್ಕೆ ಏನು ನೋಡ್ತೀನಿ, ಇದೇನು ಮಾಡ್ತಾರೆ ಮನುಷ್ಯನ ಒಂದು ಮಾರ್ಗ ನೋಡಿಸ್ತದ್ರ. ಅದಕ್ಕೆ ನೋಡ್ತೀನಿ ಫಸ್ಟು ಆ ನೀರೆಲ್ಲ ಸೇರಿಬಿಟ್ಟು ಎಲ್ಲಿ ಬರ್ತದೆ, ಆ ಲೇಕುಲ್ಲ ಅಂದರೆ ಸೀ ಲೆವೆಲ್. ಸೀ ಲೆವೆಲ್ ಹತ್ರ ನೀರು ಹೆಂಗಿತ್ತಂತೆ, ಶುದ್ಧವಾಗಿತ್ತಂತೆ. ಅದಕ್ಕೆ ದೇವರು ಮನುಷ್ಯನ ಸೃಷ್ಟಿ ಮಾಡಬೇಕು, ಮನುಷ್ಯ ಹೆಂಗಿದ್ದಂತೆ ಅವ್ನು ದೇವ್ರ ದೃಷ್ಟಿಯಲ್ಲಿ ಪರಿಪೂರ್ಣವಾಗಿದ್ದ ಅಲ್ವರ. ಆಮೇಲೆ ಯಾವುದೇ ರೀತಿ ತೊಂದರೆಗಳು ಅಂದರೆ ಯಾವುದೇ ರೀತಿ ಪಾಪಗಳು ಇರಲಿಲ್ಲ. ಯಾವಾಗ ದೇವ್ರ ಆಜ್ಞೆ ಮೀರಿ ಇವನು ತಿನ್ಬಾರ್ದು, ಅವಾಗ ಏನಾಯ್ತು ಲೋಕದಲ್ಲಿ ಏನು ಬಂತು, ಫಸ್ಟು ಪಾಪ ಬಂತು ಅಲ್ವರ. ಅವಾಗ ನೀರು ಏನಾಗ್ಬಿಡ್ತಲ್ಲಿ ಅಶುದ್ಧ ಆಗೋಯ್ತು ಅಲ್ವರ. ಅದಕ್ಕೆ ದೇವ್ರೇನು ಮಾಡ್ತಾರೆ ಆದಾಮು ಮತ್ತು ಅವಳ ಪಾಪ ಮಾಡಿದ ತಕ್ಷಣ ಅವ್ನು ಏನು ಮಾಡ್ತಾರೆ, ಈಡೇನು ತೊಡ್ತೆ ಹೊರಗಡೆ ಕಳಿಸ್ಬಿಡ್ತಾರೆ ಅಲ್ವರ. ಅವನು ಮಾತ್ರ ಅಲ್ಲ, ಅವನ ಮುಖಾಂತರ ಇಡೀ ಜನಾಂಗದ ಏನು ಮಾಡ್ತಾರೆ ದೇವ್ರಿಗ ಮಣ್ಣಕ್ಕೆ ಒಪ್ಪಿಸ್ರು. ಅವಾಗ ನೋಡಿದ್ಲ ಸಮುದ್ರ ಏನು ಬೇಬಿಲ್ಲ ಅಂತ ಜನಸಂಗ, ಹಾಂ ಜನಸಮೂಹ. ಈ ಜನಸಮೂಹ ಸೃಷ್ಟಿಯಾಗಿದ್ದೆ ಬಂದಿದ್ದೆ ಯಾವ ಮುಖಾಂತರ, ಒಂದು ಚಿಕ್ಕದಾಗಿರೋಂಥ ಒಂದು ಏನಾದ್ರೆ ಒಂದು ಕಾಲುವೆ ಮುಖಾಂತರ ಫಸ್ಟು ಇಂಥ ರಿವರ್ ಫಾರ್ಮ್ ಆಗಿದ್ದಲ್ಲಿ ಬೆಟ್ಟದ ಮೇಲೆ ಈಡೇನು ತೋರ್ತೀನಿ ಆಯ್ತು ಇದು ಒಂದು ಈ ಜನ್ರೇಷನು ಬೆಳೆದಕ್ಕೆ ಈಶ್ವರ ಈಡೇ ನೋಡಿದ್ ಬಂದಿದ್ದು ಇಬ್ಬರೇ ಬರ್ತಾ 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 ಏನಾಗ್ಬಿಡ್ತು ಹಂಗೆ ದೊಡ್ಡದಾಗೋಯ್ತು ನೋಡಿ ಎಂತ ಜನ್ರೇಷನ್ ಹಂಗೆ ಫುಲ್ಲು ಡೆವಲಪ್ ಆಯ್ತು. ಅಂದರೆ ಎಲ್ಲರೂ ಬೆಳೆದಿರೋದು ಯಾರ ಮುಖಾಂತರ, ಆದಾಮಿನ ಸಂತತಿ ಮುಖಾಂತರ ಅಲ್ಲ ಓದಿತೀನಿ. ಅಪೊಸ್ತಲರು 17:26 17:28 ನೋಡಿ 28 ನೋಡಿ ಹಾಂ 26 ನೋಡಿ ಹಿಂಗಾರೆ 26 ಹಾಂ ನೋಡ್ರ ಒಬ್ಬನಿಂದಲೇ ಎಲ್ಲ ಜನಾಂಗದವ್ರನ್ನ ಹುಟ್ಟಿಸಿ. ಅದರ ಅಂದರೆ ನಾವೆಲ್ಲ ಬಂದಿರೋದು ಯಾರು ಯಾವ ಮನುಷ್ಯನಿಂದ, ಒಬ್ಬೇ ಮನುಷ್ಯನಾಗಿದ್ದ ಆದಾಮ ಮುಖಾಂತರ. ಆದಾಮ ಮುಖಾಂತರ ದೇವರೇ ಮಾಡೋದು ಎಲ್ಲರದ್ದು ಇವಾಗ ಹುಟ್ಟಿಸಿದ್ದಾರೆ. ಹಂಗಾರೆ ನಾವೆಲ್ಲರೂ ಯಾರು ಸಂತತಿ, ಆದಾಮಿನ ಸಂತತಿ. ಅಂದರೆ ಆ ನದಿ ಹೆಂಗೆ ಬಂತಂತೆ, ಒಂದೇ ಒಂದು ಫಾರ್ಮೇಷನ್, ಸಿಂಗಲ್ ಫಾರ್ಮೇಷನ್ ಇದ್ದಂಗೆ ಬೆಳೆ ಶುರು ಆಯ್ತು. ಅಂದ್ರೆ ಈ ಲೋಕ ಜನಗಳು ಬಂದಿದ್ದು ಯಾರಿಂದ ಇವತ್ತು, ಒಬ್ಬ ಮನುಷ್ಯನಾಗಂತ ಆದಾಮ ಮುಖಾಂತರ ಅಲ್ವರ. ಇವಾಗ ಆದಾಮ ಪಾಪ ಮಾಡಿದ ತಕ್ಷಣ ದೇವರೇ ಮಾಡಿದ್ರು ಆ ಮರಣ ದಂಡನೆ ಎಲ್ಲರ ಮೇಲೆ ಓದಿಸ್ರು. ಅದರ ಓದಿತೀನಿ ರೋಮಾಪುರದಲ್ಲಿ 5:12 ವಚನ, ರೋಮನ್ಸ್ 5:12 ರೋಮನ್ಸ್ 5:12 ಓದಿ. ಹಾ ಈ ವಿಷಯ ಹೇಗೆ ಅಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದಲ್ಲೇ ಇದ್ದಲ್ಲಿ ಸೇರಿದ್ದು. ಅಂದರೆ ಲೋಕದಲ್ಲಿ ಪಾಪ ಬಂದಿದ್ದು ಯಾರ ಮುಖಾಂತರ, ಒಬ್ಬ ಮನುಷ್ಯನ ಮುಖಾಂತರ ಆದಾಮಿಂದ ಬಂತು. ಇದೇ ಬಿಡ್ತು ಎಲ್ಲರ ಮೇಲೂ ವ್ಯಾಪಿಸಿತು. ಆಮೇಲೆ ಮುಂದೆ ಬರಿ. ಹಾಂ ಹೀಗೆ ಮರಣ ಏನಾಗ್ಬಿಡ್ತದೆ ಎಲ್ಲರ ಮೇಲೂ, ಎಲ್ಲರ ಮೇಲೂ ವ್ಯಾಪಿಸಿ ಮರಣ ಎಲ್ಲರ ಮೇಲೆ ಬಿಡ್ತದೆ. ದೇವರು ಆದಾಮ ಯಾವ ರೀತಿ ಪಾಪ ಮಾಡಿದ್ರು ಅದೇ ರೀತಿ ಅವ್ರ ಮಕ್ಳು ಎಲ್ಲಾರ ಪಾಪ ಮಾಡ್ತಾರೆ ಅಂತ ದೇವ್ರೇ ಮಾಡಿದ್ರು. ಎಲ್ಲರದ್ದು ಕಲೆಕ್ಟಿವ್ ಆಗಿ ಏನು ಮಾಡಿದ್ರು ಮರಣಕ್ಕೆ ಒಪ್ಪಿಸ್ಕೊಟ್ಬಿಟ್ರು ಅಂತ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಇವತ್ತು ಲೋಕದಂತೆ ಎಲ್ಲ ಮನುಷ್ಯರು ಸಾಯೋದು ಯಾರಲ್ಲಿ ಅಂತಂದರೆ ಆದಾಮ. ಅನೇಕ ಜನಗಳು ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಸತ್ತೋಗ್ಬಿಡ್ತಾರೆ ಅಲ್ವರ. ಆ ತಂದೆ ಕೇಳಂತ ಪ್ರಶ್ನೆ ಏನಕ್ಕೆ, ಅಯ್ಯೋ ದೇವರೇ ನನ್ನ ಮಗ ಏನು ತಪ್ಪು ಮಾಡಿದ ಅಂತಂದರೆ, ಏನು ತಪ್ಪು ಅವ್ರದ್ದು ಏನು ತಪ್ಪು ಅಲ್ಲ. ದಾವಿದ್ ಹೇಳ್ತಾನಲ್ಲ ತಾಯಿ ಗರ್ಭದಿಂದ ಏನಾಗಿದ್ದೀನಿ, ನಾನು ಪಾಪಿಯೇ, ನಾನು ದ್ರೋಹಿಯೇ ಅಂದ್ರೆ. ಅದಕ್ಕೆ ಅಪೋಸ್ತಲರು ಪೌಲ್ ಕೂಡ ಹೇಳ್ತಾರೆ, ಹೇಳ್ಬೇಕಾದ್ರೆ ನೀತಿವಂತ ಲೋಕದ ಜನ ಅವರೇ ಒಬ್ಬರು ಇಲ್ಲ, ನೀತಿವಂತರು ಯಾರೂ ಇಲ್ಲ. ಅಂದರೆ ಎಲ್ಲರೂ ಸಾಯ್ತಾರದು ಯಾರಲ್ಲಿ ಇವತ್ತು, ಆದಾಮ್ನಲ್ಲಿ. ಅಂದ್ರೆ ಎಲ್ಲರಿಗೆ ಮಾಡೋ ದೇವರು ಮಾಡಿದ ನನಗೆ ಒಪ್ಪಿಸ್ಕೊಟ್ರು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಆರಂಭಪುರದಲ್ಲಿ 5:13 ವಚನ ಓದಿ ಹಂಗೆ ಮುಂದಕ್ಕೆ. ಹಾಂ ಹಾಂ ನೋಡ್ರ ನ್ಯಾಯ ಪ್ರಮಾಣ ಕೊಡೋದಕ್ಕಿಂತ ಮುಂಚೆ ಲೋಕದಲ್ಲಿ ಐತಂತೆ ಪಾಪ ಇತ್ತು ಅಂತ ಹೇಳ್ತಾರೆ. ಅದರ ಹಂಗೆ ನ್ಯಾಯ ಪ್ರಮಾಣ ಯಾರ ಮುಖಾಂತರ ಕೊಟ್ರು ಅಂದರೆ ಮೋಸೆ ಮುಖಾಂತರ ಕೊಟ್ರು. ಈ ಮೋಸೆ ಮುಖಾಂತರ ನ್ಯಾಯ ಪ್ರಮಾಣ ಕೊಡೋದಕ್ಕಿಂತ ಮುಂಚೆನೂ ಲೋಕದಲ್ಲಿ ಏನಿತ್ತಂತೇಳಿ
ಪಾಪ ಇತ್ತಂತ. ಅದ ಪಾಪನ ದೇವರೇ ಮಾಡಲಿಲ್ಲ, ಅಲ್ಲಿ ಎಣಿಸ್ಲಿಲ್ಲ ಅಂತ ಹೇಳ್ದು. ಹಂಗಾರೆ ಏಮಿ, ನೀವು ಆದಾಮಿಂದ ಹಿಡಿದು ಮೋಸೆವರೆಗೂ 2000 ವರ್ಷ ನ್ಯಾಯ ಪ್ರಮಾಣನೇ ಇಲ್ಲ. ಅದರ ಅಂದರೆ ಲಿಖಿತೇನು ಬರೋಂಗಿಲ್ಲ ಅಂದ್ರೆ ಅದೇ ಹೇಳ್ತಾರೆ ನಂತರ. ಅದರ ಏನಂದ್ರೆ ಹೇಳ್ತಾರೆ, ನ್ಯಾಯ ಪ್ರಮಾಣ ಬಡೋದಕ್ಕಿಂತ ಮುಂಚೆ ಲೋಕದಲ್ಲಿ ಪಾಪ ಇತ್ತು, ಆದರೆ ನ್ಯಾಯ ಪ್ರಮಾಣ ಇಲ್ಲದೆ ಇರ್ಬೇಕಾದ್ರೆ ಅದು ಏನು ಮಾಡೋಕ್ಕಲ್ಲ ಇವಾಗ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ಪ್ರಕಾರ ನೋಡ್ದ ಅಂದರೆ ಆದಾಮಿಂದ ಮೋಸೆವರೆಗೂ ಒಬ್ಬರು ಏನಾಗ್ಬಿಡ್ದು ಸೈಲೇ ಬಿಡ್ದು, ಯಾಕಂದ್ರೆ ಎಣಿಸಂಗೆ ಇಲ್ವಲ್ಲ. ಅಂದ್ರ ನ್ಯಾಯ ಪ್ರಮಾಣನ ಒಂದು ಇದೇ ಇಲ್ಲ ಅಂದರೆ ಪಾಪನ ಕೌಂಟ್ ಮಾಡೋಕ್ಕೆ ಆಗಲ್ಲ, ಪಾಪನ ಕೌಂಟ್ ಮಾಡೋಕ್ಕಾಗಲ್ಲ ಅಂದರೆ ಅದು ಪ್ರತಿಫಲ ಸಂಧಾನಕ್ಕೂ ಒಂದು ಮರಣ ಕೂಡ ಏನು ಮಾಡೋಕ್ಕಾಗಲ್ಲ, ದೇವಕ್ಕೆಲ್ಲಿ ವಿಧಿಸೋದಕ್ಕಾಗೋದಿಲ್ಲ. ಆದರೂ ಕೂಡ ಎಲ್ಲರೂ ಸತ್ರು ಅಂತ ಹೇಳ್ತಾರೆ. ಹಿಂಗೆ ಮುಂದಕ್ಕೆ ಇಷ್ಟ. ಹಾಂ, ಹಾಂ, ಆದರೂ ಕೂಡ ಆದಾಮಿನ ಕಾಲದಿಂದ ಮೋಶೆಯ ಕಾಲದವರೆಗೂ ಮರಣದ ಆಳ್ವಿಕೆ ನಡೀತು. ಹೆಂಗೆ ನಡೀತು? ಹಾಂ, ಇವಾಗ ಪಾಪನೇ ಇಲ್ಲ ಅಂದರೆ ಅದು ಹೆಂಗಪ್ಪ ನಡೀತು ಅಂದರೆ ಇವರೆಲ್ಲ ಸಾಯ್ತಾರೆ. ಯಾರಿಂದ ಅಂದರೆ ಆದಾಮಿಂದ, ಆದಾಮಿನಂಥ ಮರಣ ಬಂದಂಥ ಮರಣದಂಡನೆಯಿಂದ ಎಲ್ಲರೂ ಯಾರು ಸಾಯ್ತಾರೆ ಇವತ್ತು ಆದಾಮ್ನಲ್ಲಿ ಸಾಯ್ತಾವ್ರಂತೆ. ಅಲ್ವರ ಅದಿ ಮಾಡ್ಬೇಕಾದ್ರೆ ದೇವ್ರೇ ಮಾಡಿದ್ರು ಆದಾಮ ಮುಖಾಂತರ ಎಲ್ಲರನ್ನೇ ಮಾಡ್ರಿ ಇವಾಗ ಮರಣಕ್ಕೆ ಒಪ್ಪಿಸ್ಕೊಬಿಟ್ರು. ಅದಿಗೆ ನೋಡ್ಬೇಕಾರೆ ಅಂತಾರೆ ಯೋಧನದಲ್ಲಿ ನೋಡ್ತಿರಲ್ವಾ. ಹಾಂ, ಏನಂತಾರೆ ಆ ಒಂದು ಮನುಷ್ಯರೆಲ್ಲ ಸಾಯ್ತಾರೆ ಯಾರಲ್ಲಿ ಆದಾಮ್ನಲ್ಲಿ ಅಂತ. ಅಲ್ವರ ಅದಿ ನೋಡಿದ್ದೀರಿ. ಹಾಂ, ಆ ಒಂದು ಏನಂತಾರೆ ನದಿ, ಹಾಂ, ಫಸ್ಟ್ ಎಲ್ಲಿಗೆ ಬಂದು ಸೆಟ್ಲ್ ಆಯ್ತಲ್ಲಿ ಲೇಕ್ ಕುಲ್ಲಾಯಿಂದ ಸೀ ಆಫ್ ಗಲ್ಲಿಗೆ ಆಯ್ತಲ್ಲಿ ಬಂತು. ಆ ಸೀ ಆಫ್ ಗಲ್ಲಿಗೆ ಬರೋದಕ್ಕೆ ಅಲ್ಲಿ ಶುದ್ಧವಾಗಿರೋಂಥ ನೀರು ಏನಾಗ್ಬಿಡ್ತಿದ್ದು ಬರೋದಕ್ಕೆ ಫುಲ್ಲು ಫುಲ್ಲು ಕಲ್ಮಶ ಆಗ್ಬಿಡ್ತು, ಫುಲ್ ಗಲೀಜು ಆಗ್ಬಿಡ್ತು. ಅದರ ಇದೇನು ಅಂದರೆ ಶಾರ್ಟ್ ಡಿಸ್ಟೆನ್ಸ್. ಇದು ಯಾವುದು ಸೂಚನೆ ಮಾಡ್ತಂದರೆ ಮೊದಲನೇ ಲೋಕ ಆದಾಮನ ಸೃಷ್ಟಿ ಮಾಡಿ ಕೇವಲ 1656 ವರ್ಷಗಳೊಳಗಡೆ ಏನಂದರೆ ಪರ್ಫೆಕ್ಟ್ ಆಗಿರುತ್ತೆ ಜನ್ರೇಷನ್ ಏನಾಗ್ಬಿಡ್ತಂತೆ ಕಂಪ್ಲೀಟಾಗಿ ಕರೆಕ್ಟ್ ಆಗಿಬಿಟ್ರು. ಅಂದರೆ ಯಾವ ಥರ ಕರೆಕ್ಟ್ ಆಗಿಬಿಟ್ರು ಅಂದರೆ ದೇವರ ಲೋಕನೇ ಏನು ಮಾಡ್ಬೇಕಾಯ್ತು ಇವಾಗ ನಾಶ ಮಾಡೋಂಥ ಲೆವೆಲ್ ಬಂದ್ಬಿಡ್ತು. ಅಂದ್ರೆ ಮೊದಲನೇ ಲೋಕ ದೇವರೇ ಮಾಡಿದ್ರು ನಾಶ ಮಾಡಿದ್ರು. ಹೆಂಗೆ ಜಳಪಳೆಯ ಮುಖಾಂತರ ಕರೆಕ್ಟಾ? ಏನಕ್ಕೆ ದೇವರು ಮೊದಲನೇ ಲೋಕ ನಾಶ ಮಾಡಿದ್ರು? ಏನಾಯ್ತು ಮೊದಲನೇ ಲೋಕದಲ್ಲಿ? ಹಾಂ, ಹೆಂಗೆ ಪಾಪ ಜಾಸ್ತಿ ಆಯಿತು? ಹಾಂ, ವೆರಿ ಗುಡ್. ಅಂದ್ರೆ ಓದಿತೀನಿ 6:2 ಆದಿಕಾಂಡದಲ್ಲಿ 6:2 Genesis 6:2 6:2 ನೋಡ್ರ ಏನಂತಾರೆ ದೇವಪುತ್ರರು ದೇವದೂತರು ಮನುಷ್ಯರ ಸ್ತ್ರೀಗಳನ್ನ ಹೋಗ್ಬಿಟ್ಟು ಏನು ಮಾಡೋದು ಇಷ್ಟರಾದ್ರೆ ಏನು ಮಾಡೋದಲ್ಲಿ ಮದುವೆ ಮಾಡ್ಕೊಟ್ರೆ ಅಂತಂದ್ರೆ ಅಂದರೆ ಇದು ದೇವದೂತರುಗಳಿಗೆ ಮದುವೆ ಮಾಡ್ಕೊಂಡು ದೇವರೇ ಮಾಡಲ್ಲ ಪರ್ಮಿಷನ್ ಒಳ್ಳೆ ಯೇಸುಗೆ ಹೇಳ್ತಾರಲ್ಲ ಅದು ಹೇಳ್ತಾರೆ ಕ್ರಿಸ್ತನ ರಾಜ್ಯದಲ್ಲಿ ದೇವದೂತರುಗಳು ಹೇಳ್ತಾರೆ ಮದುವೆ ಮಾಡ್ಕೊಡೋದಿಲ್ಲ ಮದುವೆಯಲ್ಲಿ ಕೊಡೋದಿಲ್ಲ ಅಂತಂದ್ರೆ ದೇವದೂತರಿಗೆ ಮದುವೆ ಮಾಡ್ಕೊಳಕ್ಕೆ ಪರ್ಮಿಷನ್ ಇಲ್ಲ. ಆದರೆ ಮೊದಲ ಲೋಕದಲ್ಲಿ ಇವರೇ ಮಾಡುತ್ತೆ ಭೂಲೋಕದ ಸ್ತ್ರೀಗಳಿದೆ ಇವರು ಮದುವೆ ಮಾಡ್ಕೊಂಡು ಅವಾಗ ಏನಾಯ್ತಂತೆ ಇವ್ರಿಗೆ ಮಕ್ಳುಗಳು ಹುಟ್ಟೋದಕ್ಕೆ ಶುರು ಮಾಡೋದಂತೆ. ಅವ್ರು ಅದಕ್ಕೆ ನೋಡ್ಬೇಕಾದ್ರೆ ದೇವದೂತರು ಹೆಂಗಪ್ಪ ಮದುವೆ ಮಾಡ್ಕೊಂಡ್ರು ಅಂತಂದರೆ ಮೊದಲನೇ ಲೋಕದಲ್ಲಿ ದೇವರಿಗೆ ವಿಶೇಷವಾಗಿರೋ ಒಂದು ಕೆಪಾಸಿಟಿ ಕೊಟ್ಟಿದ್ದರು. ದೇವತೆ ಇವತ್ತು ಆತ್ಮೀಕ ಶರೀರದಲ್ಲಿದ್ದಾರೆ, ಆದರೆ ಮೊದಲನೇ ಲೋಕದಲ್ಲಿ ಮಾಡಿದ್ರು ಇವ್ರಿಗೆ ವರ ಕೊಟ್ಟಿದ್ರು. ಇವರು ಬೇಕಾದವಾಗ ನಂತರ ಮನುಷ್ಯರ ನಡುವೆ ಮಾಂಸದ ಏನಾಯ್ತು ಇವರು ಇವರು ಬಂದ್ಬಿಟ್ಟು ಪ್ರತ್ಯಕ್ಷ ಆಗ್ಬೋದು ತಿರ್ಗಾ ಬೇಡ ಅಂದಾವ ಏನು ಮಾಡ್ತಾರೆ ಆತ್ಮೀಕ ಶರೀರಕ್ಕೆ ಇವ್ರು ಹೋಗ್ಬೋದಾಯ್ತು. ಅಂದ್ರೆ ಅದನ್ನ ಓದಿಂತೀನಿ ಹೀಬ್ರೂಸು 2:5 ಓದಿ ಹೀಬ್ರೂಸ್ 2:5 ಫೆಬ್ರವರಿ 2:5 ನಾವು ಪ್ರಸ್ತಾಪಿಸುವಂತ ಮುಂದಣ ಸಾಮ್ರಾಜ್ಯವನ್ನು ಆತನ ಯಾರಿಗೆ ಅಧೀನ ಮಾಡಿಲ್ಲ ಇವಾಗ ದೇವದೂತರಿಗೆ ಅಧೀನ ಮಾಡಿರ್ಲಲ್ವಾ ಅಂತ ಅಂದ್ಬಿಟ್ರ ನಿಮ್ಮ ನೀವು ಒಂದು ಕಾಲದಲ್ಲಿ ಮಾಡಿದ್ರು ಅಂತ. ಯಾವಾಗ? ಮೊದಲನೇ ಲೋಕದಲ್ಲಿ. ಅಂದ್ರೆ ಆವಾಗ ಈ ದೂತರುಗಳು ಏನ್ರಿ ಆತ್ಮೀಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರೋದಕ್ಕೆ ಮಾಡಿ ದೇವ್ರಿಗೆ ಒಂದು ವರ ಕೊಟ್ಟಿದ್ರು. ಅದರ ಅದಕ್ಕೆ ಇದಕ್ಕೆ ಬೈಬಲ್ನಲ್ಲಿ ಎಕ್ಸಾಂಪಲ್ಸ್ ಇದೆ ದೂತರುಗಳು ಮಾಂಸ ಎಕ್ಸಾಂಪಲ್ಸ್ ಇದೆಯಾ? ಅಂದರೆ ಎಸ್ ಎಕ್ಸಾಂಪಲ್ಸ್ ಇದೆ. ಅಬ್ರಾಹ್ಮನೆಗೆ 3 ಜನ ದೂತರು ಬಂದು ಏನು ಮಾಡ್ತಾರೆ ಅಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ಯಾಕೋಬ್ ಜೊತೆಗೆ ಇಡೀ ನೈಟ್ ಏನು ಮಾಡ್ತಾರೆ ಅಲ್ಲಿ ಓಡಾಡ್ತಾರೆ. ಅಂದ್ರೆ ಸಂಸಾರ ತಾಯಿಗಳು ಅಂದ್ರೆ ಅವ್ರೇನು ಮಾಡ್ತಾರೆ ಆ ಬಲಿ ಕೊಡಬೇಕು. ದೂತರು ಏನು ಮಾಡ್ತಾ ಹಂಗೆ ಮಾಂಸದಲ್ಲಿ ಬಂದಿರೋಂಥ ದೂತ ಹಂಗೇ ಅವ್ನು ಆತ್ಮಿಕ್ಷರು ಅವ್ರ ತಂದೆ ತಾಯಿಗೆ ಗೊತ್ತಾಗೋದಿಲ್ಲ. ಆವಾಗ ಗೊತ್ತಾಗ್ತಾರೆ ಓ ಇವ್ರು ಯಾರೋ ಒಬ್ಬ ದೂತ ಅಂತಂದ್ರೆ. ಈ ರೀತಿ ತಲೆ ಮಾಡಿದ್ರು ದೇವರು ವಿಶೇಷವಾಗಿ ಅಂತ ಸ್ಪೆಷಲ್ ಬ್ಲೆಸ್ಸಿಂಗ್ ಕೊಟ್ಟಿದ್ರು.
ಅವ್ರಿಗೆ ಇವ್ರು ಏನ್ ಮಾಡ್ಬಿಟ್ರು, ಯಾವಾಗ ಮಾಂಸ ತಂದು ಬಂದ್ರು ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡಕ್ಕೆ ಶುರು ಮಾಡ್ರು. ಅವ್ರ ಸಂಬಂಧ ಇಟ್ಕೊಂಡಾಗ ಯಾರು ಹುಟ್ಟಕ್ಕೆ ಶುರು ಮಾಡಿದ್ರು, ರಾಕ್ಷಸರು ಹುಟ್ಟರು ಅಂತ ಹೇಳ್ತೀನಿ. ಆದಿಕಾಂಡ 6:4 Genesis 6:4 ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವಂತ ಕಾಲದಲ್ಲಿ, ಆ ಕಾಲದಲ್ಲಿ ಮೊದಲ ಲೋಕದ ಕಾಲದಲ್ಲಿ ಮಹಾಶರೀರಗಳು ಭೂಮಿ ಮೇಲಿದ್ದವು. ಎಂತ ಜೈಜಾಂಟಿಕ್ ಬೀಯಿಂಗ್ಸ್ ಅಂತ ಏನ್ರಿ, ಹೆಂಗವ್ರು ನೋಡಿರ್ತೀನಿ, ಸಾಮಾನ್ಯವಾಗಿರೋ ಮನುಷ್ಯನ ಕಂಪೇರ್ ಮಾಡಿದ್ರೆ ಇವ್ನು ಹೆಂಗಿದ್ದಾನಂತೆ, 20-25 feet, ಕೆಲವು ಜನ ಏನ್ರಿ 40-45 feet ಇರೋಂಥ ದೊಡ್ಡ ದೊಡ್ಡ ಇತರಲ್ಲಿ ಅಂತ ರಾಕ್ಷಸಗಳೇ ಅಂತ ಆ ಕಾಲದಲ್ಲಿ ಇದ್ರಂತೆ. ಇವ್ರು ಯಾರು ಇವರು ಮುಂದೆ ಕೋರಿಸ್ ನೋಡೋಣ. ಹಾಂ, ಇವ್ರು ಯಾರಂತ ಇವರು? ಹ್ಞೂ, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡವರು ಅಂದ್ರೆ ಏನ್ರಿ, ಪರಾಕ್ರಮಶಾಲಿಗಳವರು ಅಂದ್ರೆ ಏನ್ರಿ, ಫೇಮಸ್ ಪೀಪಲ್ ಏನೇ ವರ್ಲ್ಡ್ ಅಂತ ಫೇಮಸ್ ಮಿಥಾಲಜಿಸ್ ಬಿಡುತ್ತ ಫೇಮಸ್ ಪೀಪಲ್ ಯಾರ್ರಿ, ಹರ್ಕ್ಯುಲಸ್, ಗ್ರೀಕ್ ಮಿಥಾಲಜಿ ಅಂತ ಅಟ್ಲಾಸು ಎಲ್ಲ ಇದಾರಲ್ಲ. ಅಟ್ಲಾಸ್ ಏನಂದ್ರೆ ಭೂಮಿ ಐತಿಕ್ ಅಂತ ಇದ್ದ ಹರ್ಕ್ಯುಲಸ್ ಏನ್ರಿ, ಒಂದು ಏನಂದ್ರೆ ಅವ್ರು ಯಾರು ಯುದ್ಧಕ್ಕೆ ಬಂದಂದ್ರೆ 100 ಒಂದೇ ಸೇ ಸಾಯ್ಸನಂತೆ. ಒಂದು ಮರನ ಹಂಗೆ ಈಗ ಬಯಸಬಿಟ್ಟು ಹಂಗೆ ಕಿತ್ಬಿಟ್ಟು ಹಂಗೆ ಸಾಯ್ಸಕ್ಬಿಟ್ಟು ಅಂತ ಇವರೆಲ್ಲ ದೊಡ್ಡ ದೊಡ್ಡ ಜೈನ್ಸ್ ಅಂದ್ರೆ. ನಾವು ಹಿಂದೂ ಮಹಾಭಾರತದಲ್ಲಿ ಕೂಡ ಓದ್ತೀರಿ ಅಂದ್ರೆ, ಮಹಾಭಾರತದಲ್ಲಿ ರಾಮಾಯಣ ಅಲ್ಲಿ ಅಂದ್ರೆ ರಾವಣ ಅಂದ್ರೆ ಕುಂಭಕರ್ಣ 6 ದೇವಡಿಯನಂತೆ. 6 ತಿಂದ್ಬಿಟ್ಟ ಅಂದ್ರೆ ಇನ್ನೊಂದು 6 ಎಂತ ಎದ್ದಿರು ಅನ್ನಂತೆ ಅದರ ವಾಚ್ಮನ್ ಥರ ಇದೆ ಕೆಲಸ ನೋಡ್ರಿ. ಆಮೇಲೆ ನೆಕ್ಸ್ಟ್ ರಾಮಾಯಣದಲ್ಲಿ ಓದ್ತಿರಲ್ಲ ಅಂದ್ರೆ ದೊಡ್ಡ ದೊಡ್ಡ ಇವರಲ್ಲ ಜೈನ್ಸ್ ಅಂದ್ರೆ ಇದ್ರ ಜೈಜಾಂಟಿಕ್ ಜೈನ್ಸ್ ಹೇಳಿದ್ರು, ಹನುಮಂತ ಅಂತೆ ಕೃಷ್ಣ ಅಂತ ಇರಲ್ಲ. ಎಲ್ಲೋದ್ರು ಸರ್ ನನಗೆ ಇವರೆಲ್ಲ ಯಾವ ಧರ್ಮದಲ್ಲೂ ಉತ್ತರ ಇಲ್ಲ, ಎಲ್ಲ ಹೆಂಗ್ ಹೋಗ್ಬಿಟ್ರು ಪರ್ಲೋಕಕ್ಕೆ ಹೋಗ್ಬಿಟ್ರು ಅಂತ ಹೇಳ್ತಾರೆ. ಪರ್ಲೋಕಕ್ಕೆ ಹೋತ್ರ ಅಂದ್ರೆ ಬೈಬಲ್ ಐತಂಡು ಉತ್ತರ. ಅದೇ ಪೂರ್ವಕಾಲದಲ್ಲಿ ಹೆಸರುವಾಸಿ ಆಗಿರೋದು ಯಾರಂತೆ ಇವ್ರೆ, ಅದೇ ನೋಡ್ಬೇಕ್ರೆ ಈ ವಚನ ಬರ್ಕೊಳಿತೀನಿ. ದೇವತೆಗಳಿಗೆ ಮದುವೆ ಮಾಡ್ಕೊಳಕ್ಕೆ ದೇವ್ರ ಪರ್ಮಿಷನ್ ಕೊಡಲಿಲ್ಲ. ಮತ್ತೆ 22:30 ಅಂದ್ರೆ ಅದೇ ಹೇಳ್ತಾರೆ ಇವ್ರೇನು ಮಾಡಿದ್ರು ಅಂದ್ರೆ, ಸೋದಮೇನ್ ಗುಮ್ರ ಯಾವ ರೀತಿ ವ್ಯವಚಾರ ಮಾಡಿದ್ರು ಅದೇ ಥರ ದೇವತೆ ಏನು ಮಾಡುತ್ತೆ ವ್ಯವಚಾರ ಮಾಡ್ತಾವ. ದೇವ್ರು ಇವ್ರನ್ನ ಸುಮ್ಮನೆ ಬಿಡಲಿಲ್ಲ, ಈ ದೂತಗಳನ್ನ ದೇವ್ರು ಏನು ಮಾಡೋದು ಅವ್ರಿಗೆ, ಅವ್ರಿಗೆ ದಂಡನೆ ಕೊಟ್ಟರು ನೋಡ್ತಿದ್ರು. ನೋಡ್ಬೇಕಾದ್ರೆ ಏನ್ರಿ, ಆ ಕಾಲದಲ್ಲಿ ಈ ರಾಕ್ಷಸಗಳು ಸಾಮಾನ್ಯವಾಗಿರೋಂಥ ಮನುಷ್ಯ ಮೇಲೆ ಮಾಡೋದು ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡಿರುತ್ತೆ. ಅಂದ್ರೆ ಇವರು ಇವ್ರಿಗಿರೋಂಥ ಜೈಜಾಂಟಿಕ್ ಕೆಪಾಸಿಟಿ ಮೇಲೆ ಬಿಡಿದ್ರು, ಎಲ್ಲ ಲೋವರ್ ಕ್ರಿಯೇಷನ್ಸ್ ಮೇಲೆ ಫುಲ್ ಒತ್ತಡ ಮಾಡಿ ಎಲ್ಲನ ಕಂಟ್ರೋಲ್ ಇಡೋಕ್ಕೆ ಮಾಡಿದ್ರು. ಇವ್ರು ಶುರು ಮಾಡೋದು ಎಲ್ಲ ವಚನಗಳು ಬರ್ಕೊಳ್ಳಿ, ನಾನು ಕೆಲವೊಂದು ವಚನಗಳು ಓದಕ್ಕೆ ಹೋಗಲ್ಲ ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋದ್ರಿಂದ. ಅದಕ್ಕೆ ವಚನಗಳು ಬರೋದನ್ನೆಲ್ಲ ನೀವು ಬರ್ಕೊಂಡು ಮನೇಲಿ ಏನು ಮಾಡಿ ನೀವು ಅನಂತರ ಓದಿ. ಅಂದ್ರೆ ಅದಕ್ಕೆ ಇದಕ್ಕೆ ಪ್ರೂಫ್ ಇದೆಯಾ ಬದರ ಅಂದರೆ ಎಸ್, ಇದು ಎಲ್ಲದಕ್ಕೇನಿದೆ ಬೈಬಲಲ್ಲಿ ಪ್ರೂಫ್ ಇದೆ. ಇವಾಗ ನೋಡಬೇಕಾದ್ರೆ ಏನ್ರಿ, ಇವಾಗ ರೀಸೆಂಟಾಗಿ ಆಗಿದ್ದ ಎಕ್ಸ್ಕವೇಷನ್ಸ್ ಅಂದ್ರೆ ಅದನ್ನು ನೋಡ್ಬೇಕು. ನೋಡಿರ್ತೀನಿ ಮನುಷ್ಯನ ಒಂದು ಮೆದುಳು, ಮನುಷ್ಯನಿಗೆ ಥೈ ಬೋನ್ಸು ನೋಡಿರ್ತೀನಿ ಎಲ್ಲ ಹೆಂಗಿದೆ. ಆಂಡನಿ ಮನುಷ್ಯನ ಕಂಪೇರ್ ಮಾಡಿದ್ರೆ ಆ ಎಲುಬುಗಳು ನೋಡಿ ಹೆಂಗಿದೆ ಅಂತೀನಿ, ಮನುಷ್ಯನಿಗಿಂತ ಹತ್ರ ಅಂತ ಅಲ್ಲಿ ಅಲ್ಲಿ ಹೇಳ್ತಾರೆ ದೊಡ್ಡದಾಗಿರೋಂಥ ಒಂದು ಇದು ನೋಡಿ, ಬುರುಡೆ ಎಷ್ಟು ದೊಡ್ಡದಾಗಿದೆ, ಆಲ್ಮೋಸ್ಟ್ ಮೋರ್ ದೆನ್ 7 feet. ಅಂದ್ರೆ ಅದಕ್ಕೆ ದೇವ್ರೇನು ಮಾಡಿದ್ರು ಆ ಕಾಲದಲ್ಲಿ ಈ ರಾಕ್ಷಸಗಳನ್ನ ಸಾಯಿಸ್ಬೇಕು, ಇದೆಲ್ಲ ನಾಶ ಮಾಡಬೇಕು ಅಂತ ದೇವ್ರೇನು ಮಾಡ್ತಾರೆ, ನೋವನ್ಗೆ ಏನು ಕಟ್ಟು ಅಂತ ಅಂತಾರೆ. ಒಂದು ನಾವೇನು ಕಟ್ಟು ಅಂತ ಹೇಳ್ತಾರೆ, ನೋವೇನು ಮಾಡ್ತಾರೆ ಅವಾಗ ನಾವೇನೇ ಕಟ್ತಾರೆ ಅಂದ್ರೆ ಎಷ್ಟು ವರ್ಷ ನಾವೇನೇ ಕಟ್ತಾರೆ ಅಂತಂದ್ರೆ 120 ಏನು ಮಾಡ್ತಾರೆ ಅಲ್ಲಿ ನೋವ ನಾವೇನೇ ಕಟ್ತಾರೆ. ಅಂದ್ರೆ ದೇವ್ರು ಏನು ಮಾಡ್ತಾರೆ, ನೋವ ಮತ್ತೆ ಅವ್ರ ಜೊತೆಗಿದ್ದವ್ರು ಎಷ್ಟು ಜನ ಆರಿಸ್ಕೊಂತಾರೆ, 8 ಯಾಕೆ ನೋವ ಮತ್ತೆ 8 ಮತ್ತೆ ಅವ್ರ ಜೊತೆಗಿದ್ದವ್ರಂತ 7 ಮತ್ತೆ ಆರಿಸ್ಕೊಂತಾರೆ, ಟೋಟಲ್ ಆಗಿ 8 ಮಾತ್ರ ಯಾಕೆ ಆರಿಸ್ಕೊಂತಾರೆ, ದೇವ್ರ ದೃಷ್ಟಿಯಲ್ಲಿ ತಪ್ಪು ಹಾಗಾದ್ರೆ ಏನು ಮೀನಿಂಗು, ದೇವ್ರ ರಕ್ತ ಯಾರಲ್ಲಿರಲ್ಲ ಇವರಲ್ಲಿ ಇರಲಿಲ್ಲ. ಅದಕ್ಕೆ ಹೇಳ್ಬೇಕು ನೋವ ಮತ್ತೆ ಜೊತೆಗಿದ್ದಂತ 7 ಇನ್ನ ಬೇರೆ ಯಾರು ಇದ್ದಿದ್ರು ಖಂಡಿತ ಒಬ್ಬ ದೇವರೇ ಮಾಡಿರೋ ಸೆಲೆಕ್ಟ್ ಮಾಡಿರೋ. ಅದನ್ನು ವಚನ ನೋಡ್ತೀನಿ ಬರ್ಕೊಳ್ಳಿ, ಅವರ ನೋಡ್ತೀನಿ ಜೆನಿಸಿಸ್ 6:3-6:9 ಏನು ಮಾಡ್ತಾರೆ ಅಲ್ಲಿ ದೇವರು ಕೊಡ್ತಾರೆ. ಅವ್ರಿಗೆ ದೇವ್ರು ಏನು ಮಾಡ್ತಾರೆ, ನೋವನ್ಗೆ ಒಂದು ನಾವೇ ಕಟ್ಟು ಅಂತ ಹೇಳ್ತಾರೆ. ಆವಾಗ ಏನಾಗ್ತಾರೆ ಭಯಂಕರವಾಗಿ ಒಂದು ಮಳೆ ಬರ್ತಾರೆ. ಅದರ ಮೊದಲನೇ ಹೋಗ್ತಾರೆ ಮಳೆ ಇತ್ತಾ, ಮತ್ತೆ ಮಳೆ ಹೆಂಗಿಂದ ಬಂತು ಹೆಂಗೆ ಬಂತು, ಆಕಾಶ ಮೇಲೆ ತೂಬು ನಿಮ್ಮ ದೇವರು ವಾಟರ್ ಕ್ಯಾನಪಿ ಹೊಡೆದವಾಗ ಏನಾಯ್ತದೆ ಮೇಡ ಅಂತೆಲ್ಲ ನೀರು ಕೆಳಗಡೆ ಜಳಪಳೆ ಇದೆ ಮುಖಾಂತರ 40 ಹಗಲು ರಾತ್ರಿ ಏನಾಗಿದೆ ಅಲ್ಲಿ ಅಲ್ಲಿ ಬಂದ್ರೆ ಯೋಚನೆ ಮಾಡಿರ್ತೀರಿ. ಹಾಂ, ಮೊನ್ನೆ 6 ಮುಂಚೆ ಚೆನ್ನೈನಲ್ಲಿ 2 ಒಂದು ವಾರ ಅಲ್ಲ ಮಳೆ, ಒಂದು ವಾರ ಬಂದಿದ್ದಕ್ಕೆ ಸುಸ್ತಾಗೋದ್ರು. ಇನ್ನು ಕರೆಕ್ಟಾಗಿ 40-40 ಫುಲ್ ಹೆವಿ ರೇನ್ ಹೊಡಿತೀರಿ ನಿಂಗಿರ್ಬೇಕು ಅಲ್ರ. ಚೆನ್ನೈ ಏನೋ ಬಿಡಿದ್ರು ಸಮುದ್ರದ ಲೆವೆಲ್ಲು ಕರ್ನಾಟಕ ಬಂದು ಸೇರ್ಬಿಟ್ಟಿರೋದು ಬೀಚು ಅಂದ್ರೆ ಆ ಲೆವೆಲ್ಗೆ ಆಗಿರೋದು. ಹಾಂ, ಆ ಥರ ಏನಾಗಿದೆ ಅಂತೆ ಭಯಂಕರ ಬಂದು ಎಲ್ಲರೂ ಏನಾಗ್ಬಿಟ್ರು ಅವಾಗ ರಾಕ್ಷಸಗಳೆಲ್ಲ ಅವಾಗ
ಹೇಳ ಸತ್ತೋಗ್ಬಿಟ್ರು ಅದರ ಹೆಂಗೆ ಈ ರಾಕ್ಷಸ ಹುಟ್ಟಿರೋಂಥ ರಾಕ್ಷಸ್ಗಳು ಈ ದೇವತೆ ಹುಟ್ಟಿರೋಂಥ ರಾಕ್ಷಸ್ಗಳು ಹೆಂಗಿದ್ರು ಜೈಜಾಂಟಿಕ್ ಜೈಂಟ್ಸ್ ಪೂರ್ವದಂಥ ಹೆಸರುವಾಸಿಯಾಗಿರೋಂಥ ಪರಾಕ್ರಮಶಾರಿಗಳು ಇವರೇ. ಆದರೆ ಇವ್ರಿಗೆ ಲೈಫ್ ಬಂದಿದ್ದು ಅವರು ದೂತರಾಗಿರೋಂಥ ತಂದೆಗಳ ಮುಖಾಂತರ. ಆದರೆ ಇವರಿಗೆ ಆ ದೂತರಿಗಿದ್ದಂಥ ವರ ಆತ್ಮಕ್ಕೆ ಶರೀರಕ್ಕೆ ಹೋಗ್ಬೋದು, ತಿರ್ಗಾ ಮಾಂಸಕ್ಕೆ ಶರೀರ ಬರ್ಬೋದು. ಈ ಥರ ವರ ಅವರಿಗೆ ಬೇರೆಯವ್ರು ಉಳ್ಮಿಲ್ಲ, ಅವ್ರಿಗೆ ಕೊಡಲಿಲ್ಲ. ಇವರು ಮಾಂಸರ ಮಾತ್ರನೇ ಇದ್ದರು, ಪರಾಕ್ರಮಶಾಲಿಗಳಿದ್ರು. ಅಂದ್ರೆ ಅದಕ್ಕೆ ಇವ್ರಿಗೆ ಯಾವಾಗ ಜಡಪಳೆ ಬಂತು, ಎಲ್ಲ ಮನುಷ್ಯರು ಯಾವ ರೀತಿ ಜಡಪಳೆ ಮುಳುಗೋಗಿ ಸತ್ತೋಗ್ಬಿಟ್ರು, ಇವ್ರು ಕೂಡ ಏನಾಗ್ಬಿಟ್ರಿ ಇವಾಗ ಮುಳುಗೋಗಿ ಸತ್ತೋಗ್ಬಿಟ್ರು ಅವರ. ಆದರೆ ಆ ದೂತರುಗಳು ಏನಪ್ಪ ಆದರು ಅಂತ ನೋಡಿದಾದ್ರೆ, ಆ ದೂತರುಗಳು ಯಾವಾಗ ಜಡಪಳೆ ಬಂತು ಅಂದರೆ ಮಾಂಸಿಕ ಶರೀರದಲ್ಲಿ ಇದ್ದವರು ಹಂಗೇ ಚೇಂಜ್ ಆಗ್ಬಿಟ್ಟು ಆತ್ಮಿಕ ಶರೀರ ಏನಾಗ್ಬಿಟ್ರಿ ಇವರು ಇವರು ಎಸ್ಕೇಪ್ ಆಗ್ಬಿಟ್ರು. ಇವ್ರನ್ನ ಎಲ್ಲಿಟ್ಟವ್ರು ದೇವರು ಇವಾಗ ಅದರ ಓದಿ ಸೆಕೆಂಡ್ ಪೀಟರ್ 2:4 2:4 ಎರಡನೇ ಪೇತ್ರ 2:4 ಸೆಕೆಂಡ್ ಪೀಟರ್ 2:4 ದೇವದೂತರು ಪಾಪ ಮಾಡಿದಾಗ ದೇವರು ಏನ್ ಮಾಡಿದಂತೆ ದೇವದೂತರನ್ನೇ ದೇವ್ ಸುಮ್ಮನೆ ಬಿಡ್ಲಂತೆ ಕತ್ತಲೆ ಗುಂಡಿಗಳಿಗೆ ದೇವ್ರಿ ಒಂದ ಒಪ್ಪಿಸ್ಬಿಟ್ಟ ಅಂದ್ರೆ ವಾಯುಮಂಡಲದಲ್ಲಿ ದೇವ್ರ ಮಾಡಿದ್ವಿ ನಾನ ಕಟ್ಟಾಕ್ಬಿಟ್ರಲ್ಲ ಅದೇ ನ್ಯಾಯ ತೀರ್ಪಿಗಾಗಿ ಅಲ್ವರ ಅದೇ ಹೊಡ್ಬೇಕಂತಾರೆ ಮೊದಲೇ ಲೋಕನ ಈ ತರ ದೇವ್ರ ಮಾಡಿದ್ರು ಅದನ್ನು ನಾಶ ಮಾಡಕ್ಬಿಟ್ಟು. ಅವಾಗೇನಾಯ್ತು ಅವನ ಕಂಟ್ರೋಲ್ ಮಾಡ್ದಂಗಾಯ್ತು ನೋಡಿದ್ದೀನಿ ಅಲ್ಲಿ ಆ ಒಂದು ನೀರು ಆ ಒಂದು ಸಿ ಆಫ್ ಗಲೀಲಿಗೆ ಬರೋದಕ್ಕೆ ಏನಾಗ್ಬಿಡ್ತಂತೆ ಅಲ್ಲಿ ಕಂಪ್ಲೀಟಾಗಿ ಇಂಪ್ಯೂರ್ ಆಯ್ತಂತೆ. ಆದ್ರೆ ಸಿ ಆಫ್ ಗಲೀಲಿಗೆ ಬಂದವಾಗ ಏನಾಯ್ತು ಸ್ವಲ್ಪ ಪ್ಯೂರಿಟಿ ಏನಾಯ್ತು ಇಂಪ್ಯೂರಿಟಿ ಏನಾಯ್ತು ಎಲ್ಲ ಹೋಯ್ತು ಪ್ಯೂರಿಟಿ ಏನಾಯ್ತು ಸ್ವಲ್ಪ ಮೇಂಟೈನ್ ಆಯಿತು. ಅದೇ ಫ್ಲಡ್ ಆ ಜಡಪಳೆ ಬರ್ದಿರೋ ಇದ್ದಿದ್ರೆ ಇಡೀ ಲೋಕ ಏನಾಗಿರೋದು ಎಲ್ಲ ಲೋಕನೇ ನಾಶ ಮಾಡ್ಬೇಕಾಯ್ತಂತ. ಅದಕ್ಕೆ ದೇವ್ರ ಮಾಡಿದ್ರು ಆ ಜಡಪಳಯದಲ್ಲಿ ಲೋಕದಂತ ಪಾಪ ನೇರ ಮಾಡಿದ್ರು ಕಂಟ್ರೋಲ್ ಮಾಡಿದ್ರು. ಆದ್ರೆ ಮನುಷ್ಯ ನೆಟ್ಟಿಗೆ ಆಗ್ಬಿಟ್ಟ ಅಂದ್ರೆ ಇಲ್ಲ ಮನುಷ್ಯ ಇನ್ನ ನೆಟ್ಟಿಗೆ ಆಗಿಲ್ಲ. ನೆಕ್ಸ್ಟ್ ಮನುಷ್ಯ ಏನಂತೆ ಅವ್ರ ಮಾರ್ಗ ಯಾವ ಥರ ನಡೆದ್ರು ಆ ಯೋರ್ದೋ ನದಿ ನೆಕ್ಸ್ಟ್ 60 miles ಯಾವ ಥರ ಏನು ನಡೀತದೆ ಅಲ್ಲಿ ಕ್ರಿಕೆಟ್ ಆಗಿ ನಡ್ಕೊಂಡು ಏನ್ರಿ ಯಾವ ರೀತಿ ಒಂದು ಡೆಡ್ ಸೀಗೆ ಬಂದು ಸೇರ್ತೋ ಅದೇ ಥರ ಮನುಷ್ಯ ಅಂದ್ರ ಆ ಒಂದು ಮೊದಲ ಲೋಕ ಆಗಿದ್ಮೇಲೆ ಎರಡನೇ ಲೋಕದಲ್ಲಿ ಮನುಷ್ಯನ ಮರಗಳು ಇವತ್ತು ತೆಂಗಿದೆ ದೇವದೃಷ್ಟಿಯಲ್ಲಿ ನೆಟ್ಟಿಗೈತಾ ಹೆಂಗೈತೆ ಅಲ್ವರ ಅಂಕುಲ್ ಡಂಕುಲ್ ಅಂತ ಹೇಳ್ತಾರೆ ಗೊತ್ತಾ ಆ ಥರ ವಕ್ರ ವಕ್ರ ಏನಿದೆ ಮನುಷ್ಯ ನೆಟ್ಟಿಗೆ ಇಲ್ಲ ಅದರ ಅದು ಹೇಳ್ತಲ್ಲ ವ್ಯವಹಾರ ಮಾಡಬೇಕು ನೆಟ್ಟಿಗೆ ಮಾಡಪ್ಪ ಅನೇ ಮೀನಿಂಗು ಹಾಂ ನೀವು ಸೊಟ್ಟ ಸೊಟ್ಟಕ್ಕೆ ಮಾಡಬೇಡ ಅಂತ ಅಂದ್ರೆ ಅದಕ್ಕೆ ಮನುಷ್ಯ ಮರಗಳು ಹೇಗಿದೆ ಅಂತ ಹೇಳ್ತಾರೆ ನೋಡಿ ವಚನ ಓದಿಂತೀನಿ ಅದರ ವಚನ ಓದಂತೀನಿ ರೋಮಾಪುರದಲ್ಲಿ 3:20 ರೋಮನ್ಸ್ 3:20 ರೋಮಾಪುರದಲ್ಲಿ 3:20 ಜಲ್ದಿ ಹೋದ್ರಿ ರೋಮನ್ಸ್ 3:20 ಮಾಡುವುದಿಲ್ಲ ನೋಡ್ರ ಯಹೂದಿಯರುಗಳನ್ನ ಏನು ತಿಳ್ಕೊಂಬಿಟ್ರು ಓ ಧರ್ಮಶಾಸ್ತ್ರ ಕೈಗೊಂಡು ನಡ್ಕೊಂಬಿಟ್ರೆ ನಾವು ಏನಾಗ್ಬಿಡ್ತೀರಿ ನೀತಿವಂತರ ಆಗ್ಬಿಡ್ತೀರಿ ಅಂತ ತಿಳ್ಕೊಂಡ್ರು. ಅದೇನು ಹೇಳ್ತಾರೆ ಧರ್ಮಶಾಸ್ತ್ರ ಮುಖಾಂತರ ಯಾರು ನೀತಿವಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅದರ ನೆಕ್ಸ್ಟ್ ಓದಿಂತೀನಿ. ಹಾಂ ಪ್ರಸಂಗಿ ಪ್ರಸಂಗಿ 7:29 ಪ್ರಸಂಗಿ 7:29 ಹಾಂ ನೋಡ್ರ ದೇವ್ರ ಮನುಷ್ಯನ ಹೆಂಗ್ ಸೃಷ್ಟಿ ಮಾಡಂತೆ ಸತ್ಯವಂತನಾಗೆ ಸರಿಯಾಗಿ ಅಪ್ರೈಟ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ. ಹಾ ಬಿಹೋಲ್ಡ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಮ್ಯಾನ್ ಅಪ್ರೈಟ್ ಅಂತ ಹೇಳ್ತಾರೆ ಅದರ ಸರಿಯಾಗಿ ಸೃಷ್ಟಿ ಮಾಡಂತೆ ನೀತಿವಂತನಾಗೆ ನೆಟ್ಟಿಗೆ ಸೃಷ್ಟಿ ಮಾಡಿರಂತೆ. ಹಾ ಅವ್ರಾದ್ರೆ ಬಹು ಯುಕ್ತಿಗಳನ್ನ ಅದರ ಭಾರಿ ಅಂತಾರೆ ಅಲ್ಲ ಎಲ್ಲ ಕಲ್ಪನೆಗಳು ಮಾಡ್ಕೊಂಡ್ರೆ ಎಂತ ಬೇಜಾನ ಅಂತಾರೆ ಅದನ್ನ ಅದರ ಅದೇ ನೋಡ್ಬೇಕಾದ್ರೆ ಅಂತಾರೆ ಮನುಷ್ಯನ ಆಲೋಚನೆ ಹೆಂಗಿದೆ ಅಂತಾರೆ ಇವತ್ತು ಯುಕ್ತಿಗಳನ್ನ ಕೈಂತಾರೆ ಅದೇ ಕಲ್ಪಿಸ್ಕೊಂಡ್ಬಿಟ್ಟಿದಾರಂತೆ ಅದರ ನೋಡಿ. ಹಾ ಆಮೇಲೆ ನೆಕ್ಸ್ಟ್ ಇದನ್ನು ಮಾತ್ರ ಕಂಡೇನು ಅಲ್ವರ ಅದಕ್ಕೆ ಮನುಷ್ಯನ ದೇವ ನೆಟ್ಟಿಗೆ ಸೃಷ್ಟಿ ಮಾಡಿ ಇವರೇನು ಮಾಡ್ರೆ ಬೇರೆ ಬೇರೆ ಮಾರ್ಗಗಳನ್ನ ಕಂಡಿಡ್ಕೊಂಡ್ಬಿಟ್ರಂತಲ್ಲ. ಇದನ್ನು ವಚನ ಓದಿಂತೀನಿ 59:8 Isaiah 59:7-8 Isaiah 59:7-8 Isaiah 59:7-8 ವಚನ ಅವರ ಕಾಲುಗಳು ಕೇಳಿ ನೋಡಿ
ನೋಡ್ರ ಮನುಷ್ಯನ ಕಾಡುಗಳಲ್ಲಿ ಹೆಂಗೋ ಹೆಂಗೋ ಅಂತ ಕೇಡಿಗೆ ಓಡ್ತಾವಂತಂದ್ರೆ ಯಾರೋ ಓಡ್ತಾ ಇದ್ರೆ ಏನಪ್ಪ ಪಾಪ ಓಡ್ತಾ ಇದ್ರೆ ಬರೀ ಟ್ರಾಫಿಕ್ ಕೊಡ್ತಿದ್ರೆ ಸಾರ್ ಜಲ್ದಿ ನಡೀರಿ ಸಾರ್ ಸೆಕೆಂಡ್ ಶೋ ಟಿಕೆಟ್ ಮಿಸ್ ಆಗ್ಬಿಡ್ತದೆ ಏನು ಮಾಡ್ತಾನೆ ಏನಕ್ಕೆ ಏನಕ್ಕೆ ಓಡ್ತದೆ ಕಾಲು ಪಾಪಕ್ಕೆ ನೋಡಿರ್ತೀನಿ ಕೇಡಿಗೆ ಓಡ್ತಾರಂತೆ ಅವ್ನ ಇಷ್ಟ ಏನ್ರಿ ನೋಡ್ರ ಏನಂತಾರೆ ಅಮಾಯಕರ ಒಂದು ರಕ್ತವನ್ನು ಚೆಲ್ಲೋದಕ್ಕೆ ತ್ವರೆ ಪಡ್ತಾರಂತೆ ಅದರ ಸೂಸೈಡ್ ಬಾಂಬಿಂಗು ಟೆರೋರಿಸ್ಟ್ ಅಟ್ಯಾಕು ಅಂದ್ರೆ ಅಮಾಯಕ ಜನಗಳನ್ನ ಸಾಯಿಸೋದಕ್ಕೆ ಏನು ಮಾಡ್ತದ ಅಲ್ಲಿ ತ್ವರೆ ಪಡ್ತಾರಂತೆ ಅದರ ನೆಕ್ಸ್ಟ್ ಆಮೇಲೆ ಅವ್ರ ಆಲೋಚನೆಗಳು ಏನಿದೆ ದುಷ್ಟವಾದಂಥ ಆಲೋಚನೆ ಭಾರೀ ಕೆಟ್ಟ ಆಲೋಚನೆಗಳು ಅಂದ್ರೆ ಹಿಂಗೆ ಕೆಟ್ಟದ್ದು ಮಾಡೋಣ ಅಂದ್ರೆ ಹಿಂಗೆ ಕೆಟ್ಟದ ಮುಖಾಂತರ ನಾವು ದುಡ್ಡನ್ನ ಸಂಪಾದನೆ ಮಾಡೋಣ ಇದೇ ಮನುಷ್ಯನ ಆಲೋಚನೆ ಇವತ್ತು ಅಂದ್ರೆ ಒಳ್ಳೆ ಆಲೋಚನೆಗಳೇ ಇಲ್ಲ ಆಮೇಲೆ ನೆಕ್ಸ್ಟ್ ನಷ್ಟವೋ ನಾಶಗಳು ಅವ್ರ ಮಾರ್ಗಗಳೇ ಅವೇ ಆಮೇಲೆ ಸಮಾಧಾನದ ಮಾರ್ಗವೇ ಹರಿಯರು ಅದರ ಏನಂತಾರೆ ಏನು ಇಬ್ರಿಗೆ ಏನೋ ವ್ಯತ್ಯಾಸ ಇರಕ್ಕೂ ಮಾತಾಡ್ಬೇಕು ಏನು ಮಾಡ್ತಾರೆ ಸಮಾಧಾನ ಮಾರ್ಗನೇ ಹರಿಯರು ಅಂದ್ರೆ ಫಸ್ಟು ಹೊಡ್ಬಿಡೋದು ಜಗಳ ಮಾಡ್ಕೊಂಬಿಡೋದು ಆಮೇಲೆ ಏನು ಮಾಡೋದು ಸಮಾಧಾನ ಕೂತಂದ್ಬಿಡಿ ಮಾತಾಡೋದು ಅಂದರೆ ಸಮಾಧಾನ ಮಾರ್ಗವೇ ಹರಿಯರು ಆಮೇಲೆ ನೆಕ್ಸ್ಟ್ ಅವನ ದಾರಿಗಳೇನೇ ಇಲ್ಲ ನ್ಯಾಯ ಇಲ್ಲ ಅಂದ್ರೆ ಯಾರೋ ಮಾರ್ಕೆಟಲ್ಲಿ ಏನೋ ಐಟಮ್ ತೊಗೊಂಡಂದ್ರೆ ಹೇಳ್ತಾರೆ ಸರ್ ಇಂಪೋರ್ಟೆಡ್ ಸರ್ ನಿಮ್ಗೋಸ್ಕರ ಏನು ಮಾಡಿದ್ದೀವಿ ಸ್ಪೆಷಲಾಗಿ ಅವನ್ನೆಲ್ಲ ದೊಡ್ಡ ಸುಳ್ಳು ಅಂದ್ರೆ ಈ ಥರ ಐಟಮ್ ಇಲ್ಲೂ ನಿಮ್ಗೆ ಏನಾಗಲ್ಲ ಮಾರ್ಕೆಟಲ್ಲಿ ನೋಡ್ಬೇಕಾ ಮಾತ್ರ ನೀತಿ ನ್ಯಾಯ ಆಯ್ತಾ ಏನೈತೆ ಏನೋ ಏನೋ ಇಲ್ಲ ಅದು ನೋಡ್ಬೇಕು ಅವ್ರ ಮಾತಲ್ಲಿ ಏನಿಲ್ಲಂತೆ ಮಾರ್ಗಗಳಲ್ಲಿ ನೀತಿ ನ್ಯಾಯನೇ ಇಲ್ಲವಂತೆ ಆಮೇಲೆ ತಮ್ಮ ಹಾದಿಗಳು ಹೆಂಗೆ ಮಾಡ್ಕೊಂಡ್ಬಿಟ್ಟಾರಂತೆ ಇವಾಗ ಡೊಂಕು ನೆಟ್ಟಿಗೆ ಇಲ್ವಂತೆ ಅದರ ಎಲ್ಲ ಡೊಂಕು ಡೊಂಕಾಗಿರುತ್ತೆ ವ್ಯವಹಾರಗಳು ಆಮೇಲೆ ಅವುಗಳಲ್ಲಿ ನಡೆಯೋರು ಎಲ್ಲರೂ ಏನಂತೆ ಸಮಾಧಾನವನ್ನು ಅದೇ ಇವತ್ತು ಮನುಷ್ಯ ಮಾರ್ಗ ಹೇಗೆ ನೋಡ್ತೀನಿ ಯಾವ ರೀತಿ ಯೋಧದ ನದಿ ಡೊಂಕು ಡೊಂಕಾಗಿ ನಡೀತೋ ರೈತರ ಮನುಷ್ಯ ಮಾರ್ಗಗಳು ಹಿಂದೆ ಅಂತ ಇವತ್ತು ಅದರ ಡೊಂಕು ಡೊಂಕು ಆಗಿರೋ ಮಾರ್ಗದಲ್ಲಿ ಮನುಷ್ಯ ನಡ್ಕೊಂಡು ಕೊನೆಯ ಎಲ್ಬಂದು ಸೇರ್ತಾರ ನದಿ ಎಲ್ಬಂದು ಸೇರೋದು ಯಾವ ಸಮುದ್ರ ಅದು ಏನ್ ಸಿ ಅದು ಡೆಡ್ ಸಿ ಬಿಲೋ ಸಿ ಲೆವೆಲ್ 1,300 feet ಬಿಲೋ ಸಿ ಲೆವೆಲ್ ಲೋವೆಸ್ಟ್ ಪಾಯಿಂಟ್ ಆನ್ ಅರ್ತ್ ಯಾಕೆ ಗೊತ್ತಾ ಡೆಡ್ ಸಿ ಅಂದ್ರೆ ಡೆಡ್ ಸಿ ಅನ್ನೋ ಏನಿರ್ಬೋದು ಹೇಳಿ ಡೆಡ್ ಸಿ ಅನ್ನ ಏನೋ ಅಲ್ಲೇ ಇದೆ ನೋಡಿ ಆ ವರ್ಡ್ಗೆ ಡೆಫಿನೇಷನ್ ಅಲ್ಲೇ ಇದೆ ಡೆಡ್ ಸಿ ಅಂದರೆ ಡೆಡ್ ಕಂಡೀಷನ್ ಮನುಷ್ಯ ಇಷ್ಟೆಲ್ಲ ನಡೆದ್ರು ಸರಿ ಅಲ್ಟಿಮೇಟಾಗಿ ಮನುಷ್ಯಲ್ಲಿ ಸೇರ್ತಾನೆ ಇವತ್ತು ಮರಣ ಮರಣದಿಂದ ಮನುಷ್ಯ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದೇ ಓದಿತೀನಿ ಜ್ಞಾನೋಕ್ತಿ 14:12 ಪ್ರೋವರ್ಬ್ಸ್ 14:12 ನೋಡ್ರ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವಂತ ಒಂದು ದಾರಿ ಉಂಟು ಅದು ಕಟ್ಟ ಕಡೆ ಅಂತೆ ಮಾರ್ಗ ಮರಣ ಮಾರ್ಗನೇ ಅಲ್ಲರ ಎಲ್ಲರೂ ಯೋಧರೆ ಅಂತ ತಿಳ್ಕೊಂಬಿಟ್ರು ಧರ್ಮಸ್ಥಾನ ಕೈಕೊಂಡು ನಡ್ಕೊಂಡು ಅಲ್ಲಿ ಹೋಗ್ಬಿಡುದು ನಾವು ಸೀದಾ ಕ್ರೈಸ್ತವರು ಇವತ್ತು ಬೈಬಲ್ ಕರೆಕ್ಟಾಗಿ 25 ಗಂಟೆಗೆ ಪ್ರೇಯರ್ಗೆ ಹೋಗ್ಬಿಟ್ರೆ ಮುಗ್ದಾಗ ಎಲ್ಗೊಂಡಿದ್ದೀರಿ ಅದರ ಯೇಸು ಕ್ರಿಸ್ತನ ವಿಶ್ವಾಸ ಬಂದ್ಬಿಟ್ರೆ ಸಾಕು ಅದರ ಮನೆ ಕೂಡ ಗುಟ್ಟಾಗ್ತದ ಪರ ಅಲ್ಲಿ ಎಲ್ಗೊತೀರಿ ಪರ್ಲಕ್ಕೆ ಹೋಗ್ತೀರಿ ಮುಗಿಯೋ ತಿಳ್ಕೊಂಡು ಕ್ರೈಸ್ತವರು ಅದರ ಯಾರಿಗೆ ಸತ್ಯ ಅನ್ ಗೊತ್ತೋ ಯಾಕಂದ್ರೆ ಮನುಷ್ಯನ ಮರಗಳಾಗಿದೆ ಅಂತೆ ಡೊಂಕು ಡೊಂಕಾಗಿದೆ ಅವ್ನ ದೃಷ್ಟಿಲಿ ಇದೇ ಕರೆಕ್ಟು ಅದು ಎಲ್ಗೋಯ್ತಾನೆ ಅನ್ಸಿದಾ ಕಟ್ಟೆ ಕಡೆ ಎಲ್ಗಂತೆ ಮರಣ ಮಾರ್ಗವೇ ಎಲ್ಗೋಯ್ತಾನೆ ಅಲ್ಲ ಮರಣಕ್ಕೆ ಹೋಗ್ತಾ ಅದಕ್ಕೆ ಹೊಡ್ಬೇಕೇನ್ರಿ ಇಲ್ಲಿ ಏನು ಸ್ಪೆಷಾಲಿಟಿ ನೋಡಿದ್ರಿ ಅಲ್ಲಿ ಯಾವುದೇ ಜೀವಂತವಾಗಿರೋ ಮೀನು ಆ ಒಂದು ಲವಣ ಸಮುದ್ರಕ್ಕೆ ಬಂದು ಸೇರಿದ ತಕ್ಷಣ ಏನಾಗುತ್ತಂತೆ ಇಮೀಟ್ ಆಗುತ್ತೆ ಸತ್ತೋಗ್ಬಿಡೋದಂತೆ ಅಲ್ಲ ಹಂಗಾರೆ ಏನು ಮೀನನ್ನು ಏನು ಬೈಬಲಲ್ಲಿ ಹಂಗಾರೆ ಯಾವುದೇ ಮನುಷ್ಯ ಜೀವಂತವಾಗಿ ಏನ್ರಿ ಹೋಗ್ಬಿಟ್ಟು ಪಾತಾಳದಲ್ಲಿ ಆಹಾರ ಚೆನ್ನಾಗಿದ್ದೀನಿ ಸಂತೋಷವಿ ಅಂತ ಮಳ್ಕೊಂಬಿಡೋಕೈತದ ಸತ್ ಮೇಲೆ ಎಲ್ಲಿ ಹೋಗ್ಬೇಕು ಮನುಷ್ಯ ಅಲ್ವರ ಹಂಗಾರೆ ಪಾತಾಳಕ್ಕೆ ಹೋಯ್ತಂದ್ರೆ ಅವ್ನು ಸತ್ಕೊಂಡೇ ಏನಾಗಬೇಕಲ್ಲಿ ಹೋಗ್ಬೇಕು ಜೀವಂತವಾಗಿ ಯಾರು ಹೋಗೋದಕ್ಕೆ ಅದು ಜೀವಲೋಕನದು ಮರಣಲೋಕ ಅಂದ್ರೆ ಸತ್ತೋಗಿರೋಂಥ ಒಂದು ಲೋಕ ಅಲ್ವರ ಅಂದರೆ ದ ವರ್ಲ್ಡ್ ಆಫ್ ಡೆಡ್ ಅಂದ್ರೆ ಅದಕ್ಕೆ ಹೇಳ್ದಂತೆ ಲವಣ ಸಮುದ್ರ ಏನಿದ್ರೆ ಸರಿ ಅಂತ ಸತ್ತೋಗ್ಬಿಡ್ತಾರೆ ಅಂತಂದ್ರೆ ಅದಕ್ಕೆ ಬೈಬಲ್ ಹೇಳ್ತಾರೆ ನೋಡಿರ್ತೀನಿ ಏನ್ರಿ ಒಂದು ಒಂದು ಗಾದೆ ಮಾತು ಹೇಳ್ತಾರೆ ಅಂದ್ರೆ ಬೈಬಲ್ನಲ್ಲಿ 4 ವಸ್ತು ಇದೆ ಅಂತೆ ಅದರಲ್ಲಿ ತೃಪ್ತಿ ಆಗಲ್ಲ ಅಂತ ಹೇಳೋಂಥದ್ದು 4 ವಸ್ತು ಇದೆ ಅಂತೆ ಅದರಲ್ಲಿ ಫಸ್ಟ್ ಯಾವುದು ಗೊತ್ತಾ ಫಸ್ಟ್ ಯಾರು ಅಂದರೆ ಏನ್ರಿ ಪಾತಾಳ ಓದಿ ವಚನ ಜ್ಞಾನೋಕ್ತಿ 30:15 ಜ್ಞಾನೋಕ್ತಿ 30:15 ಓದಿದ್ರಿ ಜ್ಞಾನೋಕ್ತಿ 30:15-16 ಏನು ಡೈಲಾಗ್ ಜಿಗ್ನೆಗೆ ಕೊಡು ಕೊಡು ಅಂತ ಹೇಳೋದು 2 ಹೆಣ್ಮಕ್ಳು ಅವಂತೆ ನೋಡ್ರ ಬೈಬಲ್ ಎಷ್ಟು ಚೆನ್ನಾಗಿ ಮಾತಾಡೋದು ದೇವರು
ಜಿಗಣೆ ಏನೇನು ರಕ್ತ ಇರ್ತಾರೆ ನೋಡಿದ್ರಿ ಅಂದ್ರೆ ಅದಕ್ಕೆ ಎರಡು ಮಕ್ಳು ಐತಂತೆ. ಇದೇ ಅದು ಭಯಂಕರ ಕ್ರೂರವಾಗಿರೋದು. ಇವ್ರಿಗೆ ಎರಡು ಮಕ್ಳು ಎಡವಂತೆ ಅಂದ್ರೆ ಅದು ಹಿಂಗೆ ಬರಂತೆ, ಕುಡು 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 ಅಂತ ಕೇಳ್ತಾರಂತೆ ಅಲ್ವರ. ಆಮೇಲೆ ಹಿಂಗಿದೆ ಅಂತ ಅವ್ನಿಗೆ ಏನು ಕೇಳ್ತಾರಂತೆ ಅದು. ಹಾ, ತೃಪ್ತಿ ಪಡೋದವು ಎಷ್ಟಿದಂತೆ, ಮೂರು ಇದಂತೆ. ಓ ನೋಡರ, ಸಾಕು ಅಂತ ಹೇಳ್ದಿರೋದು ಎಷ್ಟಿದೆ ಅಂತೆ, ನಾಲ್ಕು ಐತಂತೆ. ಅದ್ರ ಫಸ್ಟ್ ಯಾವುದು? ಫಸ್ಟ್ ಏನ್ರಿ? ಪಾತಾಳ. ಯಾವ ಥರ ಬೋರ್ಡ್ ಹಾಕಿದಾರೇನಪ್ಪ? ಹರಿಶ್ಚಂದ್ರ ಘಾಟಲ್ಲಿ ಅಥವಾ ಸಮಾಧಿಯಲ್ಲಿ ಯಾವ ಥರ ಬೋರ್ಡ್ ಹಾಕಿದಾರೆ? ಹೌಸ್ ಫುಲ್, ಇವತ್ತು ನೋಡಿ ಸರ್, ಇವತ್ತು ರಜಾ ನಂಗೆ, ಎಲ್ಲ ಲೀಗಬೇಕು, ಇವತ್ತೆಲ್ಲ ಟಯರ್ಡ್ ಆಗಿಬಿಟ್ಟಿದ್ರಿ ಅದರ ಎಲ್ಲ ಏನ್ಬೇಕು, ಇವತ್ತು ರೆಸ್ಟ್ ತೊಗೊಂಬಿಡೋಣ, ಇವತ್ತೆಲ್ಲ ಜಾಗ ಇಲ್ಲ ಸರ್, ದಯವಿಟ್ಟು ನೀವು ಏನು ಮಾಡಿ, ನಾಳೆ ಬನ್ನಿ ಅಂದ್ಬಿಟ್ಟು ಎಲ್ಲರ ಒಂದು ಬೋರ್ಡ್ ಹಾಕಿದಾರ? ಡೆತ್ ಬಂದ್ಬಿಟ್ಟು ಯಾವತ್ತು ಯಾವ ಜಾಗದಲ್ಲಿ ಹೌಸ್ ಫುಲ್ ಅಂತ ಬೋರ್ಡ್ ಹಾಕಿಲ್ಲ. ಇವತ್ತು ಎಲ್ಲರೂ ಸಾಯ್ತೀರಾ ಬನ್ನಿ, ನಾಳೆ ಎಲ್ಲರೂ ಸಾಯ್ತೀರಾ ಬನ್ನಿ, ಎಲ್ಲ ಬಂದ್ಬಿಡ್ತೀವಿ ಒಟ್ಟಿಗೆ ಒದಿಸಿ ಬರ್ರಿ ಅಂತಂದರೆ ಯಾವತ್ತು ಏನು ಮಾಡೋದು ಮಾಡೋಣ. ಡೆಡ್ ಸಿ ಸ್ಪೆಷಾಲಿಟಿ ಅದ ಏನು ಗೊತ್ತಾ, ಡೆಡ್ ಸಿ ಸ್ಪೆಷಾಲಿಟಿ ಈ ರಿವರ್ ಜೋರ್ಡನ್ ಎಂತ, ನೆವರ್ ಡೈಯಿಂಗ್ ರಿವರ್, ನೆವರ್ ಡ್ರೈಯಿಂಗ್ ರಿವರ್ ಕೂಡ. ಯಾವುದು? ಡೆಡ್ ಸಿ, ಸಾರಿ, ಇದು ಒಂದು ರಿವರ್ ಜೋರ್ಡನ್. ಇವತ್ತವರೆಗೂ ಡ್ರೈ ಆಗಿದ್ದೆ ಇಲ್ವಂತೆ ಅದರ ಏನು, ನಮ್ಮ ರೈತರ ಕಾವೇರಿ ಮಳೆ ಬರಲಿ ಫುಲ್ ಹಿಂಗೆ ಹೋಗ್ಬಿಡೋದು, ಫುಲ್ ಬರ್ಡ್ ಭೂಮಿ ಆ ಥರ ಆಗಿದ್ದೆ ರೆಕಾರ್ಡ್ ಇಲ್ವಂತೆ. ಯಾರು ರಿವರ್ ಜೋರ್ಡನ್ ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು ನೀರಂತೆ. ನೀರು ಎಷ್ಟೇ ಬಂದರೂ ಸರಿ ಈ ಒಂದು ರಿವರ್ ಜೋರ್ಡನ್ ಲಾಸ್ಟ್ ಸ್ಪಾಟ್ ಯಾರು ಗೊತ್ತಾ, ಡೆಡ್ ಸಿ. ಈ ಡೆಡ್ ಸಿಯಿಂದ ಔಟ್ಲೆಟ್ ಇಲ್ವಂತೆ, ನೀರು ಮುಂದಕ್ಕೆ ಹೋಗೋದಕ್ಕೆ ಏನಂತೆ ಒಂದು ಜಾಗನೋ ಇಲ್ವಂತೆ. ಎಷ್ಟೋ ಟನ್ಸ್ ಆಫ್ ವಾಟರ್ ದಿನ ಬರ್ತಾಯಿದ್ರು, ಅದೊಂದು ರೆಡ್ ಸಿ ಯಾವತ್ತು ಓವರ್ಫ್ಲೋ ಆಗಿದ್ದು ಕೂಡ ಏನಿಲ್ಲದೆ ರೆಕಾರ್ಡ್ ಇಲ್ವಂತೆ. ಇದಕ್ಕೆ ಬ್ಯೂಟಿಫುಲ್ ಆಗಿ ಏನು ಮಾಡೋದು, ಮರಳಕ್ಕೆ ಕಂಪೇರ್ ಮಾಡೋದು. ಅಲ್ಲ, ಎಷ್ಟು ಜನ ಬಂದರೂ ಸರಿ ಯಾವ ಥರ ಫುಲ್ ಆಗಿದೆಯಾ, ಸರಿ ಒಲ್ಲಿ ಅಯ್ಯೋ ತುಂಬ ತುಳ್ಕೊಂಡಿದ್ದೆ, ಅಯ್ಯೋ ಇವತ್ತು ಯಾರು ಆಗಲ್ಲಪ್ಪ ನಾಳೆ ಬರಪ್ಪ ಅಂತ ರೆಕಾರ್ಡು ಇಲ್ಲ ಅಂದ್ರೆ ಎಲ್ಲ ಜನಗಳು ಇವತ್ತು ಸಾಯ್ತಿರೋದೇ ಸರಿ ಯಾವತ್ತೋ ಮಾಡೋ ಅಂದ್ಬಿಟ್ಟು ಓ ಬರ್ರಿ ಬರಬೇಡಿ ಅಂತ ಹೇಳೋದು ಇಲ್ಲ. ಅದಕ್ಕೆ ಸಾಲದಿರೋದಕ್ಕೆ ಇದೆ ಅಂತೆ ನಾಲ್ಕು ವಸ್ತು ಅಂತ ಅಂದ್ರೆ. ಹಾಂ, ಯಾವುದು ಫಸ್ಟು? ಪಾತಾಳ ಅನ್ನೋಣ ಬೈಬಲ್ ಅಂತ ಲಿಸ್ಟ್ ನನಗಿದೆ ಬೈಬಲ್ ಅಂದ್ರೆ ಇದು ಅಂದ್ರೆ ದೇವ್ರ ಪ್ಲ್ಯಾನ್ಗು ಬೈಬಲ್ಗೆ ನಾವು ಕ್ಲೀನ್ ಆಗಿವಾಗ ಫಿಟ್ ಆಗ್ಬೇಕು. ಅದಕ್ಕೆ ದೇವರು ಇಸ್ರೇಲ್ ಜನಗಳಿಗೆ ಏನು ಕೊಟ್ಟಿದ್ರು, ಲ್ಯಾಂಡ್ ಆಫ್ ಇಸ್ರೇಲ್ ಅಂದ್ರೆ ಇದೇ ಕರ್ನಾಟಕದಲ್ಲಿ ಕೊಟ್ಟಿದ್ರೆ ಕಾವೇರಿಂದ ಇಟ್ಕೊಂಡಿದ್ದು ಹೇಳ್ಬೋದಾ? ಯೋಚನೆ ಮಾಡಿ ಮಾಡಕತ್ತದ. ಹಾಂ, ಅದಕ್ಕೆ ಏನು ಕೊಟ್ಟಾರೆ ಇವಾಗ? ಅಮೆರಿಕ ಕೊಟ್ಟಿದ್ರೆ ನಯಾಗ್ರಾ ಫಾಲ್ಸ್ ಅಲ್ಲಿ ಫಿಟ್ ಮಾಡ್ಬೋದಾ? ಎಲ್ಲಿ ಮಾಡೋದು ಇವಾಗ? ಇವಾಗ ಜೋರ್ಡನ್ ಏನಾಗಿದ್ಯೋ ಸೆಟ್ ಆಗೋದು. ಅದಕ್ಕೆ ಲ್ಯಾಂಡ್ ಆಫ್ ಇಸ್ರೇಲ್ನ ದೇವ್ರು ಮಾಡಿದ್ರು ಇಸ್ರೇಲ್ ಜನಗಳಿಗೆ ಇವಾಗ ಕೊಟ್ಟಿತ್ತು ಅಂದ್ರ. ಸರಿ, ಇದರಲ್ಲಿ ನಮಗೇನು ಪಾಠ ಅಂದ್ರ, ಸರಿ ಈ ನೀರು ಬಂತಪ್ಪ ಹಿಂಗೆ ಅರಿತು ಎಲ್ಲ ಹೊಟ್ಟೋಯ್ತು, ಎಲ್ಲಿ ಕೊಟ್ಟಿಸಿದ? ಹಾಂ, ಅಲ್ಲಿ ಒಂದು ಡೆಡ್ ಸಿಗೆ ಏನಾಗ್ಬಿಡ್ತು, ಹೋಗೆಲ್ಲ ಅಲ್ಟಿಮೇಟಾಗಿ ಸೇರ್ಬಿಡ್ತು ಅದರ ನೀರೆಲ್ಲ ಏನಾಗ್ಬಿಡ್ತು ಇವಾಗ ಇದಾಗ್ಬಿಡ್ತು. ಸರಿ, ಇದ್ರಲ್ಲಿ ನಮಗೇನು ಪಾಠ ಇದೆ? ಇವಾಗೆಲ್ಲ ಎಲ್ಲ ಸಾಯ್ತವ್ರೆ ಕರೆಕ್ಟ್, ಈಗ ನಮಗೆಲ್ಲ ಗೊತ್ತಿರುತ್ತೆ ಬಿಡ, ನೀವೇನು ಬದಲು ಹೇಳೋದು, ರಿವರ್ ಜೋರ್ಡನ್ ಹೇಳ್ಬೇಕಾ, ನಾವೆಲ್ಲ ಹಂಗೆ ನೋಡ್ತೀರಿ ಹಂಗೆ ಗೊತ್ತು ಅಂದ್ರೆ ಸಾಯ್ತವ್ರೆ ಸತ್ತೋಯ್ತವ್ರೆ. ಇದ್ರಲ್ಲಿ ನಮಗೇನು ಪಾಠ, ಇದ್ರಲ್ಲಿ ಏನು ಪ್ಲ್ಯಾನ್ ಇಟ್ಟವ್ರೆ ಅಂದರೆ, ಇದರಲ್ಲಿ ಬ್ಯೂಟಿಫುಲ್ ಆಗಿ ದೇವರು ತನ್ನ ಯೋಜನೆಯೇ ಮಾಡಿದೆ ಇಟ್ಟವ್ರೆ. ಇದೇ ಬೈಬಲಲ್ಲಿ ಏನು ಹೇಳ್ತಾರೆ ಇವಾಗ, ಈ ಡೆಡ್ ಸೀಲೆಲ್ಲ ಐತಲ್ಲ, ಈ ಡೆಡ್ ಸಿ ಏನಕ್ಕೆ ಫೇಮಸ್ಸು? ಸಾಲ್ಟ್ ಕಂಟೆಂಟ್ ಅಧಿಕವಾಗಿ ಏನಿದೆ ಅದರಲ್ಲಿ, ಉಪ್ಪಿದೆ ಅಲ್ವರ. ಈ ಉಪ್ಪನ್ನು ಸಿಹಿ ಮಾಡೋಕ್ಕಾಯ್ತದ? ಹಾಂ, ವಚನ ತೆಗಿರಿ, ಸಿಹಿ ಮಾಡ್ತಾರಂತೆ ದೇವರು. ಎಜೇಕಿಯಲ್, ಎಜೇಕಿಯಲ್ 47:8. ಎಜೇಕಿಯಲ್ 47:8 ನೋಡಿ, ಎಜೇಕಿಯಲ್ 47:8. ಎಜೇಕಿಯಲ್ 47:8 ನೋಡಿ. ಹಾಂ, ಈ ಪ್ರವಾಹವು ಪೂರ್ವ ಪ್ರಾಂತ್ಯಕ್ಕೆ ಹೊರಟು ಅರಾಬಾ ಎಂಬ ತಗ್ಗಿಗೆ ಇಳಿದು ಎಲ್ಲಿಗೆ ಅಂತೆ, ಲವಣ ಸಮುದ್ರದ ಕಡೆಗೆ ಹರಿಯುವುದು. ದೇವಸ್ಥಾನದಿಂದ ಹೊರಟ ಪ್ರವಾಹವು ಲವಣ ಸಮುದ್ರಕ್ಕೆ ಸೇರಲು ಅದು ನೀರೇನಾಯ್ತಂತೆ. ಲವಣ ಸಮುದ್ರದಿಂದ ಡೆಡ್ ಸಿ ಅದರ ನೋಡಿ, ಡೆಡ್ ಸಿಗೆ ಬಂದ್ಬಿಟ್ಟು ಒಂದು ನೀರು ಬರ್ತದಂತೆ ಅದರ. ಆ ನೀರು ಬಂದು ಟಕ್ಕನ್ ಟಚ್ ಆಗಿದ ತಕ್ಷಣ ಏನಾಗ್ಬಿಡ್ತದೆ ಅಲ್ಲಿ ಲವಣ ಸಮುದ್ರ ಸಿಹಿ ಆಗ್ತದೆ. ಡೆಡ್ ಸಿನ ದೇವ್ರು ಏನು ಮಾಡ್ತದಂತೆ, ಸ್ವೀಟ್ ಮಾಡ್ತಂತೆ. ಅದು ಸಾಲ್ಟ್ ವಾಟರ್ ಆಫ್ ಡೆಡ್ ಸಿ ಶುಡ್ ಬಿ ಮೇಡ್ ಸ್ವೀಟ್ ಅಲ್ಲ. ಹಂಗಾರೆ ಇದು ಅರ್ಥ ಏನು, ಅರ್ಥ ಏನು ಗೊತ್ತಾ ನಿನಗೂ? ಯಾವ ಮನುಷ್ಯರು ಎಲ್ಲ ಸತ್ತೋಗ್ತವ್ರು, ಇವ್ರಿಗೆಲ್ಲರಿಗೂ ದೇವ್ರು ಮಾಡ್ತಾರೆ ಕಲ್ಲಲ್ಲಿ ಜೀವ ಕೊಟ್ಟು ಆಶೀರ್ವಾದ ಮಾಡ್ತಾರೆ ನೋಡಿ. ಅದನ್ನೇ ಹೇಳ್ತಾರೆ ಎಜಿಕಲ್ 47 ಅದು ಹೇಳೋದು ಅಂದ್ರೆ. ಸರಿ, ಎಜಿಕಲ್ 47ನಲ್ಲಿ ಗೊತ್ತಿರಲ್ಲ ಈ ನದಿ ಎಲ್ಲಿಂದ ಶುರು ಆಯ್ತಂತೆ ಓದಿ, ಎಜಿಕಲ್ 47:1. ಹಾಂ, ನೀರು ಹೊರಟು
ನೋಡ್ರ ಯಾವ ದಿಕ್ಕಲ್ಲಂತೆ ಈಸ್ಟ್ ಅದರ ಏನಂತಾರೆ ಆ ದಿಕ್ಕಲ್ಲಿ ಅಗಿತಾ ಬಂದಂಥ ನೀರು ಎಲ್ಲಿಂದ ಅರಿತು ದೇವಸ್ಥಾನದಿಂದ ಬೈಬಲ್ ದೇವಸ್ಥಾನ ಏನೋ ನೋಡೋಣ ದೇವಸ್ಥಾನ ನೀರು ಅರಿತಾ ಬಂತಂತೆ ಆ ನೀರೇ ಬಂದು ಎಲ್ಲಿ ಟಚ್ ಆಗೋದು ಇವಾಗ ಲವಣ ಸಮುದ್ರಕ್ಕೆ ಬಂದು ಟಚ್ ಆಗೋದು ಕರೆಕ್ಟ್ ಆಗಿ ನೀರು ಒಂದೇ ಸರಿ ಬಂದ್ಬಿಡ್ತಾ ಅಂದರೆ ಇಲ್ಲ ಸ್ಲೋ ಆಗಿ ಬಂತಂತೆ ನೋಡಿ ಎಸೆಕೆಲ್ ಸೆವೆನ್ನಲ್ಲಿ ಥರ್ಡ್ ವರ್ಸ್ ಹೋಗಿ ನೋಡೋಣ ಮೂರನೇ ವಚನ ಹಾಂ ಸಾವಿರ ಮೊಳ ಅಳೆದು ಹಾಂ ಎಷ್ಟಿತ್ತಂತೆ ಹೆಜ್ಜೆ ಮುಳುಗೋಸ್ಕರ ಪಾದದವರೆಗೂ ಇತ್ತಂತೆ ಕರೆಕ್ಟಾ ಇನ್ನೂ ಸಾವಿರ ಮೊಳ ಮುಂದಕ್ಕೆ ಹೋಗ್ತಾರೆ ನೆಕ್ಸ್ಟ್ ಏನಾಯ್ತು ಓದಿಂತೀನಿ ಎಜಿಕೆಲ್ 47:4 ಹಾಂ ಎಲ್ಲಿವರೆಗೂ ಇತ್ತಂತೆ ಮೊಣಕಾಲವರೆಗೂ ಇತ್ತಂತೆ ನೋಡ್ರ ಅಂದರೆ ನೀರಿನ ಲೆವೆಲ್ ಬರ್ತಾ ಬರ್ತಾ ಏನಾಗ್ತದೆ ಅಲ್ಲಿ ಇನ್ಕ್ರೀಸ್ ಆಗ್ತದೆ ಬರ ನೆಕ್ಸ್ಟ್ ಓದಿ ಅಂತೀನಿ ನೆಕ್ಸ್ಟ್ ಏನಂತ ಮುಂದಕ್ಕೆ ಹಾಂ ಪುನಃ ಸಾವಿರ ಮೊಳ ಅಳೆದು ಹಾಂ ನೀರಿನ ಆಚೆಗೆ ದಾಟಿಸುವಾಗ ಎಲ್ಲಿವರೆಗೂ ಇದ್ದಂತೆ ಸೊಂಟದವರೆಗೂ ಇದ್ದಂತೆ ಅದರ ನೆಕ್ಸ್ಟ್ ಈ ಸಮುದ್ರಕ್ಕೆ ಈ ನೀರಿಗೆ ಆ ಕಡೆ ಈ ಕಡೆ ಏನಿತ್ತಂತೆ 47:7 ವಚನ ಓದಿರ್ತೀರಿ ಹಾಂ ಅನೇಕ ಅನೇಕಗಳು ಮರಗಳು ಕಾಣಿಸ್ಕೊಂತಂತೆ ತರ ಆ ಕಡೆ ಈ ಕಡೆಗೆ ಅಲ್ವರ ಆಮೇಲೆ ಹಾಂ 12 ವಚನ ಓದಿರ್ತೀನಿ 12 ವರ್ಸ್ ಹಾಂ ಹಾಂ ಅವಾಗ ಎಲೆಗಳು ಏನಾಗಲ್ವಂತೆ ಬಾಡೋದೇ ಇಲ್ವಂತೆ ಆಮೇಲೆ ಹಣ್ಣು ತೀರೋದು ಹಾಂ 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 ನೋಡ್ರ ತಿಂಗಳು ತಿಂಗಳಿಗೆ ಅಂತ ಹೊಸ ಹೊಸ ಫಲಗಳನ್ನ ಕೊಡ್ತಾ ಇತ್ತಂತೆ ಅದರ ಹಂಗಾರೆ ಈ ಮರ ಯಾವುದು ಅಂದ್ರೆ ನೆಕ್ಸ್ಟ್ 9th ವಚನ ಇಷ್ಟ 9th ವರ್ಸ್ ಹಾಂ ಹಾಂ ನೋಡ್ರ ಜಲಜಂತುಗಳು ಬದುಕಿ ಅಲ್ಲೇನಾಯ್ತು ಡೆಡ್ ಸಿಯಲ್ಲಿ ಜೀವಜಂತುಗಳು ಬಂದು ಸೇರಿದ ತಕ್ಷಣ ಏನಾಗ್ಬಿಡೋದು ಇಲ್ಲಿ ಸತ್ತ ಬಿಡೋದು ಇಲ್ಲ ಆಯ್ತದೆ ವಾಪಸ್ ಇಲ್ಲಿ ಹಾಂ ಅದೇ ಸತ್ತೋಗಿರೋದು ಏನಾಗ್ತದೆ ವಾಪಸ್ ಇಲ್ಲಿ ಜೀವಂತ ಹೋಗುತ್ತೆ ನೋಡ್ರ ಹೆಂಗಿದೆ ಬೈಬಲ್ ಅಂದ್ರ ನೋಡಿ ನೆಕ್ಸ್ಟ್ ನೋಡಿ ಅಂತೀನಿ ಅವನ ಏನಂತೆ 10th ವರ್ಸ್ ಹಾಂ ಹಾಂ ಆ ಕಡೆ ಈ ಕಡೆ ಯಾರ್ಯಾರಂತೆ ಬೆಸ್ತರು ಮೀನು ಹಿಡಿಯೋರಂತೆ ಇವ್ರೇನು ಮಾಡ್ತಂತೆ ಮೀನ ಹಿಡಿತಾರಂತೆ ಅಂದ್ರ ಹಂಗಾರೆ ಇವೆಲ್ಲ ಏನರ್ಥ ಹಾಂ ಓದಿ ಇಷ್ಟ ಹಾಂ ಸಾಕ್ಬಿಡ್ರಿ ಅಂದ್ರ ಸೊ ಇದೇ ಥರ ನದಿ ನಾವೆಲ್ಲರೂ ಓದಿದ್ದೀರಿ ಅಂತಂದರೆ ಎಲ್ಲಿ ಓದಿದ್ದೀರಿ ನಾವು ಇದೇ ಥರ ನದಿ ಹಾಂ ಆ ಕಡೆ ಈ ಕಡೆ ಜೀವಕರ ವೃಕ್ಷ ಆಯ್ತಂತೆ ತಿಂಗಳಿಗೆ ಒಂದಂತರ ಹಣ್ಣುಗಳು ಕೊಡ್ತಾ ಇತ್ತು ಅಂತ ಎಲ್ಲಿ ಓದಿದ್ದೀರಿ ಎಸ್ ಪ್ರಕಟಣೆ ಪುಸ್ತಕದಲ್ಲಿ ಓದಿದೆ ಅಂದ್ರೆ ಓದಿ ಪ್ರಕಟಣೆ 22:1-2 Revelation 22:1-2 ಹಾಂ ಯಜ್ಞದ ಕುರಿಯಾದ ತನ್ನ ಸಿಂಹಾಸನದಿಂದ ಹೊರಟು ಹಾ ಪಟ್ಟಣದ ಬೀದಿ ನಡುವೆ ನಡೀತಾ ಇತ್ತಂತೆ ಹಾ ಆ ನದಿ ಆ ಕಡೆ ಈ ಕಡೆಗೆ ಜೀವ ವೃಕ್ಷ ಇತ್ತಂತೆ ನೋಡ್ರ ಸೇಮ್ ಮಾತು ಎಸಿಕಲ್ ಹೇಳಿದ್ರು ಅದೇ ಮಾತು ನಿಮ್ಮ ಪ್ರಕಟಣೆ ಪುಸ್ತಕದಲ್ಲಿ ಇಲ್ಲಿ ಹೇಳ್ತಾರೆ ಅದರ ಹಂಗಂದ್ರೆ ಹೆಂಗ ಮೀನಿಂಗು ಪ್ರಕಟಣೆ 21 ಅಧ್ಯಾಯದಲ್ಲಿ ಏನು ಯಜ್ಞದ ಕುರಿಯ ಸಿಂಹಾಸನ ಅಂತ ಹೋದ್ರಿ ಎಸಿಕಲ್ ಏನು ನೋಡಿದ್ರಿ ದೇವರ ಆಲಯ ಕರೆಕ್ಟಾ ನೋಡಿ ಅಲ್ಲ ಆಲಯದಿಂದ ನೀರು ಬಂತಂತೆ ಇಲ್ಲೇನು ಬಂತಂತೆ ಸಿಂಹಾಸನದಿಂದ ಬಂತು ಅಂತ ಹೇಳ್ತಾರೆ ಏನಿದು ಅದರ ಈ ಆಲಯ ಇದು ಒಳಗಡೆನೇ ಇರೋದು ಏನಂತೆ ಸಿಂಹಾಸನ ಯಜ್ಞದ ಕುರಿಯಾದ ತನ್ನ ಸಿಂಹಾಸನ ಎಲ್ಲಿರೋದು ಈ ಆಲಯದ ಒಳಗಡೆ ಇರೋದು ಅಲ್ಲಿಂದ ಏನಾಗೋದು ನೀರು ಬರೋದು ಎರಡೂ ಒಂದೇ ಅದೇ ನೋಡ್ಬೇಕಾದ್ರೆ ಅದರಲ್ಲಿ ಎಸೇಕಲ್ ಮತ್ತು ರೆವಲೇಷನ್ನು ಪ್ಯಾರಲಲ್ ಬುಕ್ಕು ಆಮೇಲೆ ಎಸೇಕಲ್ 47 ರೆವಲೇಷನ್ 22 ಚಾಪ್ಟರು ಎರಡು ಪ್ಯಾರಲಲ್ ಚಾಪ್ಟರ್ಸ್ ಅಂದರೆ ಇವಾಗ ಪ್ರಕಟಣೆ ಪುಸ್ತಕದಲ್ಲಿ ಹೇಗಿದೆ ಫುಲ್ಲು ಸಿಂಬಾಲಿಕ್ಕು ಅದೇ ಥರ ಓಲ್ಡ್ ಟೆಸ್ಟ್ಮೆಂಟ್ ರೆವಲೇಷನ್ ಯಾವುದು ಅಂದರೆ ದ ಬುಕ್ ಆಫ್ ಎಸೇಕಲ್ ಮಾಡ್ತಾ ಇದ್ದಾರೆ ಎರಡು ಪ್ಯಾರಲಲ್ ಚಾಪ್ಟರ್
ಬೇಕಾದ್ರೆ ಅಂತಾರೆ, ಇಲ್ಲಿ ನೀರು ಹರಿದಕ್ಕೆ ಶುರು ಆಯ್ತಂತೆ. ಅಲ್ಲ ಹರಿದಕ್ಕೆ ಶುರು ಆಯ್ತು ನೀರು, ಅದೇನು ಬೈಬಲ್ ಸತ್ಯ. ಅದರ ಓದಿಂತೀನಿ, ಹಬಾಕೂಕ್ 2:14, ಹಬಾಕೂಕ್ 2:14. ಹಬಾಕೂಕ್ 2:14 ನೋಡಿ, ಹಬಾಕೂಕ್ 2:14. ಹಬಾಕೂಕ್ ಹಬಾಕೂಕ್ 2:14. ಹಾಂ, ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಏನ್ರಿ ಯಹೋವನ ಒಂದು ಜ್ಞಾನ ಮೂಲಕ್ಕೆ ತುಂಬಿಡ್ತಾರೆ. ಅಂದರೆ ಸಮುದ್ರದ ನೀರನ್ನ ದೇವರ ಜ್ಞಾನಕ್ಕೆ ಏನು ಮಾಡ್ತಾರೆ, ಕಂಪನ್ ಅಂದರೆ ಸತ್ಯ. ಸತ್ಯ ಏನಾಗ್ತದೆ, ಫಸ್ಟು ಈ ಲೋಕೋ ಜನಗಳಿಗೆ ಟಚ್ ಆಗ್ತದೆ. ಎಲ್ಲಿಂದ ಅರಿತಾರೆ ಸತ್ಯ? ಆಲಯ. ಈಗ ಯಾರಪ್ಪ ದೇವರ ಆಲಯ ಅಂದರೆ, ದೇವರಾಲಯ ಅಂದ್ರೆ ಯಾರು? ಸಭೆ ಯಾರೋ ನಾವೇ ಏನಾಗಿದ್ದೀರಿ ದೇವರಾಲಯ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಯಾರು ನಮ್ಗೆ ವಿಶ್ವಾಸ ಕೊಡ್ತಾರೋ ಅವ್ರಿಗೇನಾಯ್ತು, ನೀರಿನ ಬಗ್ಗೆ ಉಕ್ಕಿ ಹರಿತಾರೆ ಅಂತ ಬಿಟ್ಟು ಕರೆಕ್ಟಾ? ಅಂದರೆ ಇವಾಗ ಏನಾಯ್ತಾರೆ, ಸತ್ಯ ಅಲ್ಲಿ ಚಿಕ್ಕದಾಗ ಚಿಕ್ಕದಾಗ ಏನಾಗ್ತದೆ, ಒಂದು ಒಂದು ಫೌಂಟೇನ್ ಥರ ಬರ್ತದೆ ಚಿಕ್ಕದಾಗ, ಕರೆಕ್ಟಾ? ಫೌಂಟೇನ್ ಅರಿ ನದಿಯಾಗಿ ಅರಿಬೇಕು ಅಂದರೆ ಇವೆಲ್ಲ ಏನಾಗಬೇಕು, ಇವಾಗ ಫೌಂಟೇನ್ಗಳು ಒಟ್ಟಿಗೆ ಸೇರಬೇಕು. ಅಂದರೆ ಸಭೆ ಫುಲ್ ಕಂಪ್ಲೀಟ್ ಆಗಬೇಕು. ಸಭೆ ಯಾವಾಗ ಫುಲ್ ಕಂಪ್ಲೀಟ್ ಆಗ್ತದೋ ಇದೇನಂತಾರೆ, ಉಕ್ಕಿ ಹರಿಯುವಂಥ ನದಿ ಥರ ಇರ್ತಲ್ಲಿ, ಪ್ರವಾಹ ಥರ ಏನಿರ್ತಾರಲ್ಲಿ ನಡೀತದೆ ಅಂತಂದ್ರೆ, ಅದು ಹೆಂಗೆ ನಡೀತದೆ, ಒಂದೇ ಸರಿ ದಡ ಬುಡ ಅಂತ ಏನಾಗಿ ಬಂತೆ ಅಲ್ಲಿ ಬಂದಿರುವಂತೆ. ಅಲ್ಲಿ ನೋಡ್ಬೇಕು ಹೆಂಗೆ ಬಂತು ಅಂತ ಹೇಳ್ತಾರೆ, ಫಸ್ಟು ಪಾದದವರ್ಗಿತ್ತು, ನೆಕ್ಸ್ಟು ಮೊಣಕಾಲವರೆಗು, ನೆಕ್ಸ್ಟು ಸೊಂಟದವರೆಗು, ನೆಕ್ಸ್ಟು ಏನ್ರಿ ಮುಳುಗುವಂಥ ಲೆವೆಲ್ಗೆ. ಇದೇ ಥರ ಸಾವಿರ ವರ್ಷದಲ್ಲಿ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರಬೇಕಂದ್ರೆ ಬುಡದಲ್ಲಿ ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ. ಆವಾಗ ಜನಗಳಿಗೆ ಸತ್ಯ ಹೋಗ್ತಾರೆ, ಹೆಂಗೆ ಹೋಗ್ತದೆ ಸ್ಟೇಜಾಗ ಜನಗಳಿಗೆ ಸತ್ಯನ ಅಲ್ಲಿ ಹೋಗೋದು, ಅದೇ ಸತ್ಯ. ಆ ಸತ್ಯ ಬಂದ್ಬಿಟ್ಟು ಈ ಸತ್ತೋಗಿರೋಂಥ ಎಲ್ಲ ಜನಗಳಿಗೆ ಫಸ್ಟ್ ರೀಚ್ ಆಗಬೇಕಾದ್ರೆ ಅವ್ರು ಏನಾಗ್ತಾವಲ್ಲ ಅವೆಲ್ಲ ಜೀವಂತವಾಗಿ ಎದ್ದು ಬರ್ತಾರಂತೆ. ಅಲ್ವರ ಓದಿಂತೀನಿ, ಯೋಹಾನ 5:28 ಓದಿ, ಜಾನ್ 5:28. ಓದಿ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ನೋಡ್ರ ಸಮಾಧಿಯಲ್ಲಿರೋ ಎಲ್ಲರೂ, ಡೆಡ್ ಸೀಲಿರೋರು ಎಲ್ಲರೂ ಆತನ ಧ್ವನಿ ಅದೇ ಸತ್ಯ. ಸತ್ಯ ಕೇಳಿ ಹೊರಡೆ ಬರುವಂತ ಕಾಲ ಬರ್ತದೆ. ಅದು ನೋಡ್ಬೇಕಾದ್ರೆ ಆ ಒಂದು ಏನ್ರೆ ಆ ಒಂದು ಆಲಯದಿಂದ ಬಂದಿರೋ ನೀರು ಆ ಒಂದು ಡೆಡ್ ಸೀ ಲವಣ ಸಮುದ್ರ ಮುಟ್ಟಿದ ತಕ್ಷಣ ಇರ್ತದೆ, ಸತ್ತೋಗಿರೋದೆಲ್ಲ ಜೀವಂತವಾಗಿ ಬರೋಕ್ಕೆ ಶುರು ಆಗ್ಬಿಡ್ತದೆ. ಸತ್ತೋಗಿರೋ ಮೀನೆಲ್ಲ ಜೀವಂತವಾಗಿ ಬರೋಕ್ಕೆ ಶುರು. ಮೀನು ಏನು ಬೈಬಲಲ್ಲಿ ಯೇಸು ಹೇಳ್ದಲ್ಲ, ಅಂದರೆ ಮನುಷ್ಯರು ಮನುಷ್ಯನೇ ಕಾಲವಾಗಿ ಸತ್ಯದಲ್ಲಿ ಜೀವಂತವಾಗಿ ಬರ್ತಾರೆ. ಆಮೇಲೆ ಆ ಕಡೆ ಈ ಕಡೆ ಏನಿತ್ತಂತೆ, ಅಲ್ಲಿ ಮರಗಳಿತ್ತಂತೆ. ಆ ಮರಗಳು ಎಲೆಗಳು ಏನಾಗ್ತಿಲ್ಲ ಅಂತ ಅಲ್ಲಿ ಮುಣಕ್ತಾ ಇಲ್ಲ ಅಂತ. ಅಂದರೆ ಇದ್ಯಾರು ಇದು ಮರಗಳು? ಹಾಂ, ಬೈಬಲಲ್ಲಿ ಮರ ಅಂದರೆ ಯಾವುದು? ನೀರಿನ ಕಾಲುವೆಯಲ್ಲಿ ಹಾಕಿರೋಂಥ ಮರಗಳು ಅಂದರೆ ಯಾರು? ಯಾರಿಗೆ ಹೋಲಿಕೆ ಮಾಡೋದ? ಹಾಂ, ಯಾರು ಹೆಂಗೆ ವಚನ ಇದೆಯಾ? ದೇವ್ರು ನಂಬಿಟ್ರೆ ಆಗುತ್ತದ? ಎಲ್ಲಿದೆ? ಹಾಂ, ವೆರಿ ಗುಡ್. ನೋಡ್ರ ಕೀರ್ತನೆ ಅಂದ್ರೆ ನೀತಿವಂತರ ಹೆಂಗವ್ರಂತೆ? ಹಾಂ ಹಾಂ ಹಾಂ, ಓದಿ ಇದ್ದೀನಿ ಕೀರ್ತನೆ ಒಂದು ಒಂದು. ಹಾಂ, ನೋಡ್ರ ಕಾಲದ ನಡುವೆ ಹಾಕಿರೋಂಥ ಏನ್ತಾರೆ ಮರಗಳ ಥರ ಇರ್ತಾರೆ, ಅದಕ್ಕೆ ಕಾಲ ತಕ್ಕಂತೆ ಏನು ಮಾಡ್ತಾರೆ, ಅದು ಹೆಂಗೆ ಕೊಡ್ತದೆ? ಹಾಂ, ದುಷ್ಟರ ಆಲೋಚನೆ ಅಂತ ನಡೆಯದೆ, ಅಂದ್ರೆ ಅವ್ರ ಮಾರ್ಗದಲ್ಲಿ ನಡೆಯದೆ ಅಂತ ಒಬ್ಬ ಮಕ್ಕಳು ಹೆಂಗಿರ್ತಾರಂತೆ, ನೀರಿನ ಕಾಲದಲ್ಲಿ ಹಾಕಿರೋಂಥ ನಿಂತಿರೋಂಥ ಮರಗಳ ಥರ ಇರ್ತಾರೆ, ಕಾಲಕ್ಕೆ ಕಾಲಕ್ಕೆ ಹೆಂಗೆ ಕೊಡ್ತಾಯಿದ್ದು ಫಲಗಳನ್ನ. ಹಾಂ, ಯಾರಿದು ನೀತಿವಂತ ಆಗಿರ್ತದೆ? ಸಭೆ ಸಭೆ ಮಕ್ಕಳು ಅದರ ಸತ್ಯ ಅರಿಬೇಕಾದ್ರೆ ಆ ಕಡೆ ಇವ್ರದ್ದು ಹೆಂಗಿರ್ತಾರೆ, ಇವರು ಪಿಲ್ಲರ್ಗಳ ಥರ ಇರ್ತಾರಂತೆ. ಅದರ ಇವ್ರು ಎಲೆಗಳು ಏನಾಗಲ್ಲ ಯಾವತ್ತೋ ಬಾಡೋದಿಲ್ಲ, ನಂಗೆ ಗೊತ್ತಾ ಬನ್ನಿ. ಇವ್ರ ಲೈಫು ಯಾವತ್ತೂ ಏನಾಗೋದಕ್ಕೆ ಸಾಧ್ಯ ಇಲ್ಲ, ಕರಪ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದೇ ಅಂತಾರೆ ಔಷಧಿಗಾಗಿ ಉಪಯೋಗಿಸ್ತಾರಂತೆ. ನಮ್ಮ ಲೈಫ್ನ ಏನು ಮಾಡ್ತಾರೆ, ಸಾವಿರ ವರ್ಷದಲ್ಲಿ ಎದ್ದು ಬರೋಂಥ ಎಲ್ಲ ಜನಗಳಿಗೆ ಏನು ಮಾಡ್ತಾರೆ, ಅವರು ಒಂದು ಸ್ಯಾಂಪಲ್ ಆಗಿ ಏನು ಮಾಡ್ತಾರೆ, ಅವಾಗ ಕೊಡ್ತಾರೆ. ಆಮೇಲೆ ಇದು ಪ್ರತಿಯೊಂದು ತಿಂಗಳು ಏನು ಕೊಡ್ತಾರೆ ಅಲ್ಲಿ, ಪ್ರತಿಯೊಂದು ಮಾಸದಲ್ಲಿ ಪ್ರತಿಯೊಂದು ಫಲಗಳು ಅಂದರೆ ಜನಗಳಿಗೆ ಯಾವ ಯಾವ ಟೈಮಲ್ಲಿ ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಇದೆಲ್ಲ ದೇವ್ರು ಕೊಡೋದು ಯಾರ ಮುಖಾಂತರ? ಆ ನೀತಿವಂತರಾಗಿರೋಂಥ ಮರಿಗಳ ಮುಖಾಂತರ, ಸಭೆಗಳ ಮುಖಾಂತರ ದೇವ್ರು ಮಾಡೋದು, ಕ್ರಿಸ್ತನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡೋದು. ಆಮೇಲೆ ಅಲ್ಲಿ ಆ ಕಡೆ ಈ ಕಡೆ ಏನಿರ್ತಾರೆ ಅಂತ ನೋಡ್ತೀರಿ, ಬೆಸ್ತ್ರಗಳು ಇರ್ತಾರೆ ಅಂತ. ಅದರ ಬೆಸ್ತ್ರ ಅಂದ್ರೇನು, ಮೀನು ಹಿಡಿಯೋರು. ಸಾವಿರಸ್ಥಲಿ ಈ ಮೀನು ಹಿಡಿ ಅಂತ ಕೆಲಸ ಮಾಡೋದು ಯಾರು ಅಂತಂದರೆ, ಹಳೆ ಕಾಲ ಅಂತ ಪಿತೃಗಳು ಆ ಬೇಲಿಂದ ಹಿಡಿದು ಸ್ನಾನಿಕನಾದ ಯೋಹಾನವರೆಗೂ ಪುನರ್ತನ ಆಗಿ ಬಂದು ಭೂಲೋಕದಲ್ಲಿ ಏನು ಮಾಡ್ತಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಏನು ಮಾಡ್ತಾರೆ, ಇವ್ರು ಮಾಡ್ತಾರೆ. ಇವರು ಅದಕ್ಕೆ ನೋಡ್ಬೇಕಾದ್ರೆ ಮೀನು ಹಿಡಿಯೋರು ಏನು ಮಾಡ್ತಾರೆ ಕಂಪೇರ್ ಮಾಡ್ತಾರೆ,
ಅದ್ರ ಲಾಸ್ಟ್ ಒಂದೇ ಒಂದು ಪಾಯಿಂಟ್ ಅದರ ಯಾರಂದರೆ ಎಜಿಕೆಲ್ 47:11 ಓದಿ ನೋಡೋಣ. ಎಜಿಕೆಲ್ 47:11 ನೋಡಿ ಏನಾಯ್ತದೆ ಲಾಸ್ಟಲ್ಲಿ. 47:11 ಹಾಂ, 11 ವಚನ. ಹಾಂ, ನೋಡ್ರ ಎಲ್ಲ ಒಂದು ಇದು ಸಿಹಿ ಆಗ್ಬಿಡ್ತಂತೆ. ಯಾವುದೋ ಒಂದು ಕೆಲವು ಜಾಗನಾಗಿಲ್ವಂತೆ, ಅಲ್ಲಿ ಸಿಹಿ ಆಗಿಲ್ಲ ನಿಮಗೆ. ನೀವು 1000 ವರ್ಷ ಸತ್ಯ ಕೊಡ್ತಾರೆ, ಸತ್ಯಕ್ಕೆ ಎಲ್ಲ ಜನಗಳು ಕುದರ್ತಾರ ಮಾಡಿ. ಆದರೆ ಅದ್ರದ್ದು ಏನಂತ ಗೊತ್ತಾ, ಕೆಲವು ಜನಗಳು ಕೇಳಿದ್ರೆ ಅಂತ ಜನಗಳು ಇರ್ತಾರೆ, ಅವ್ರಿಗೆ ಏನು ಮಾಡ್ತಾರೆ ದೇವರು ಎರಡನೇ ಮಣಿಗೆ ಹತ್ತ ಅಂತ ನೋಡಿ. ಏಷ್ಯಾದ ಓದಿ ನಿಂತೀನಿ, ಏಷ್ಯಾಯ 26:9-10, ಏಷ್ಯ 26 ಅಧ್ಯಾಯ 9 ವಚನ ಮತ್ತು 10 ವಚನ. ಐಸಾಯ 26:9-10 ಐಸಾಯ 26:9-10 ನಡೆಯುವಾಗ ಯೇಸು ಕ್ರಿಸ್ತು ಭೂಲೋಕದಲ್ಲಿ ನ್ಯಾಯ ವಿಚಾರಣೆ ಮಾಡಬೇಕಾದ್ರೆ ಭೂಲೋಕದ ನಿವಾಸಿಗಳು ಹೆಂಗ್ ಕಲ್ತ್ಕೊಂತಾರೆ ನೀತಿ. ಅಂದ್ರೆ ಯೇಸು ಕ್ರಿಸ್ತು ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲಾರು ನರ್ಕಕ್ಕೆ ಹೋಗು ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾರ. ಈ ನರ್ಕಕ್ಕೆ ಹೋಗು ಸ್ವರ್ಗಕ್ಕೆ ಹೋಗು ಅಂತ ಹೇಳೋದ್ರಲ್ಲಿ ಏನು ನೀತಿ ಕಲ್ತ್ಕೊಂತಾರೆ? ಅದ್ರ ನೀತಿ ಕಲ್ಸ್ಬೇಕಂದ್ರೆ ಏನು ಮಾಡೋಕೆ ಇವ್ರಿಗೆ, ಇವ್ರಿಗೆ ಹೆಂಗೆ ಕಲ್ಸ್ಕೊಡ್ಬೇಕು? ಕೆಟ್ಟದ್ದನ್ನೇನು ಒಳ್ಳೇದನ್ನು ಏನು ಮಾಡ್ಬೇಕು? ಡಿಫ್ರೆನ್ಸ್ನ ಕಲ್ಸ್ಕೊಡ್ಬೇಕು ಅಂದ್ರೆ ಆವಾಗ ಕಲ್ಸ್ಕೊಟ್ಟ ಮೇಲೆ ಏನು ಮಾಡ್ಬೇಕು ಅವ್ರಿಗೆ, ಅವ್ರಿಗೆ ಇದೆಲ್ಲ ಕಲಿಯೋದಕ್ಕೆ ಸಾಧ್ಯ. ಇದು ಈ ಡಿಫ್ರೆನ್ಸ್ ಹೇಳ್ಕೊಟ್ಟಿಲ್ಲ ಅಂದರೆ ಅಯ್ಯ ಬಾ ನೀನು ಪಾಪ ಮಾಡಿದ್ಯಾ, ನೀನು ಹೋಗು ಇಲ್ಲಿ ಹೋಗು, ನೀನು ಹೋಗು, ನೀನು ಒಳ್ಳೆ ಪಾಪ ಬಂದ್ಬಿಡಪ್ಪ ನೀನು ಇಲ್ಲಿ ಹೋಗ್ಬಿಡು ಸ್ವರ್ಗಕ್ಕೆ ಹೋಗು ಅಂತ ಹೇಳೋದಕ್ಕ ಯೇಸು ಕ್ರಿಸ್ತನ ಹೇಳ್ಬೇಕಾ? ಯೋಚನೆ ಮಾಡಿ, ಅವ್ರಿಗೆ ಗೊತ್ತಿಲ್ವ ಯಾರು ಇಲ್ಲಿ ಹೋಗ್ಬೇಕು ಅಂತ? ಇನ್ನೇನು ಕ್ಯೂನಲ್ಲಿ ನಿಲ್ಲಿಸ್ಬಿಟ್ಟು ಮಾಡಬೇಕು, ಡೈರೆಕ್ಟಾಗಿ ಸರಿ ತಕ್ಷಣ ಆಯ್ತು ಹೋಗ್ಬಿಡು ಬಂದು ಹೇಳ್ಬೋದಲ್ಲ. ಯಾಕೆ ನ್ಯಾಯ ತೀರ್ಪು ಅಂತ ಏನು ಮಾಡಬೇಕು ಬೈಬಲಲ್ಲಿ? ನಾವು ಯೋಚನೆ ಮಾಡಬೇಕು, ಸ್ಟಡಿ ಮಾಡಬೇಕು, ಕರೆಕ್ಟಾ? ಅದಕ್ಕೆ ಮಾಡಬೇಕಾದ್ರೆ ಅದೆಲ್ಲ ನ್ಯಾಯ ತೀರ್ಪು. ಆ ನ್ಯಾಯ ತೀರ್ಪು ಮಾಡಬೇಕು ಏನು ಕಲ್ತ್ಕೊಂತ ಜನಗಳು? ಭೂಲೋಕದ ಜನಗಳು ಏನು ಕಲ್ತ್ಕೊಂತ ನೀತಿನ. ಅಂದರೆ ಅನೀತಿ ಮಾಡಿರೋ ನೀತಿನ ಕಲ್ತ್ಕೊಂತಾರೆ ಅಂತ ಮೀನಿಂಗು. ಅಂದರೆ ಭೂಲೋಕದಲ್ಲಿ ನ್ಯಾಯ ತೀರ್ಪು ಮಾಡ್ಬೇಕಾದ್ರೆ ಎಲ್ಲರೂ ಇರೋರೆಲ್ಲ ಯಾರೋ ಎಲ್ಲ ಅನೀತಿವಂತರ, ಈ ಅನೀತಿವಂತರಿಗೆ ನೀತಿ ಕಲ್ಸ್ಕೊಡ್ತಾರಂತೆ. ಆಮೇಲೆ ಆದರೆ ಸ್ವಲ್ಪ ಜನ ಇರ್ತಾರಂತೆ, ದುಷ್ಟರಿಗೆ ಕನಿಕರ ನೋಡಿಸಿದ್ರು ಕೂಡ ನೀತಿಯನ್ನು ಅವರು ಕಲಿಯಲಾರರು. ಈ ಥರ ಕೆಲವು ಜನ ಇರ್ತಾರಂತೆ. ಅದರ ಆಮೇಲೆ ಯಥಾರ್ಥವಂತ ದೇಶದಲ್ಲಿ ಅನ್ಯಾಯವನ್ನೇ ಆಚರಿಸುವವರು, ಅದರ ಅನ್ಯಾಯನೇ ಸೆಲೆಬ್ರೇಟ್ ಮಾಡ್ತಾರೆ. ಇಂಥವ್ರಿಗೆ ಏನು ಮಾಡ್ತಾರೆ ದೇವರು ಎರಡನೇ ಮಾಡಲಿಕ್ಕೆ ಹಾಕ್ಬಿಡ್ತಾರೆ. ಅದರ ಅದಕ್ಕೆ ಮಾಡ್ಬೇಕಾದ್ರೆ ಬ್ಯೂಟಿಫುಲ್ ದೇವರಿಗೆ ಅದರ ಮನುಷ್ಯನ ಮಾರ್ಗ ಯಾವ ರೀತಿ ವಕ್ರವಕ್ರವಾಗಿತ್ತು, ಯಾವ ರೀತಿ ಅವನು ವಕ್ರವಕ್ರವಾಗಿ ನಡೆದಿ ಅಂತಾರೆ ಅವರು ಮರಣಕ್ಕೆ ಪಾತಾಳಕ್ಕೆ ಸೇರಿದ, ಯಾವ ರೀತಿ ಆ ಪಾತಾಳಕ್ಕೆ ಸೇರಿದಂಥ ಒಬ್ಬ ಮನುಷ್ಯನ ಏನ ಮಾಡ್ತಾರೆ, ಮನುಷ್ಯ ಕುಲಾನೇ ಅಂತಾರ ಯೇಸು ಕ್ರಿಸ್ತನ ಮುಖಾಂತರ ವಿಮೋಚನೆ ಕೊಟ್ಟರೆ ಏನು ಮಾಡ್ತಾರೆ ಎಲ್ಲರನ್ನು ಅದು ಪುನರ್ತನ ಮಾಡಿ ವಾಪಸ್ಸು ತರ್ತಾರೆ ಅಂತಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋಂಥ ಯೋಜನೆ ದೇವರೇ ಮಾಡೋರೆ ನಮಗೆ ರಿವರ್ಡ್ ಜೋಡಣೆ ಏನು ಮಾಡೋದು ನಮಗೆ ಬ್ಯೂಟಿಫುಲ್ಲಾಗಿ ಕಲ್ಸ್ಕೊಟ್ರೆ ಅದರ. ಅಂದರೆ ದೇವರು ಇಸ್ರೇಲ್ ರಾಜ್ಯನ ಆ ಒಂದು ಪರ್ಟಿಕ್ಯುಲರ್ ಲ್ಯಾಂಡ್ನ ಈ ಜನಕ್ಕೆ ಕೊಡ್ಬೇಕೇನಿದೆ ಒಂದು ಹಲವಾರು ಕಾರಣಗಳೇನು ಮಾಡೋದು ನಮಗೆ ಇಟ್ಟವ್ರು ಏನು ಕಾರಣಗಳಂದರೆ ಅದರಲ್ಲಿ ನಮಗೊಂದು ಪಾಠ ಇರಬೇಕು ಅಂತ ದೇವರೇ ಮಾಡೋದು ನಮಗೆ ನಮಗೆ ಕೊಟ್ಟವ್ರೆ ಅಲ್ವರ. ಅದಕ್ಕೆ ಏನೋ ಡೌಟ್ಸ್ ಇದೆಯಾ ಇದರಲ್ಲಿ? ಏನೋ ಡೌಟ್ಸ್ ಇದ್ದರೆ ಧಾರಾಳವಾಗಿ ಕೇಳಿ. ಏನು ಡೌಟ್ಸ್ ಇದೆಯಾ? ಹಾಂ, ಹುಲಿ ಅರ್ಥ ಆಯ್ತರಾ? ಹಾಂ ಸರಿ, ಓಕೆ. ನೆಕ್ಸ್ಟ್ ವೀಕು ಈ ಸಬ್ಜೆಕ್ಟ್ ವಿಡಿಯೋ ಕೊಡ್ತೀನಿ, ಓಕೆನ್ರಾ? ಅದನ್ನ ನಾವು ಹೇಳ್ತೀವಿ, ಸತ್ಯ ಕಲಿತಾ ಇದ್ದೀರಿ, ಇದೇ ಥರ ಜನಗಳಿಗೆ ಸತ್ಯ ಹೇಳ್ಕೊಡ್ತಾರೆ. ಸತ್ಯ ಅನ್ನೋ ಗೊತ್ತಾ ಸರ್, ಸತ್ಯ ಅಂದರೆ ಹೆಂಗೆ ಬಾಳಬೇಕು, ದೇವರಿಗೆ ಮೆಚ್ಚುಗೆ ರೀತಿಯಲ್ಲಿ ಹೆಂಗೆ ಬಾಳೋದು ಏನು ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಹೇಳ್ಕೊಡ್ತಾರೆ. ಇವಾಗ ಸತ್ಯ ಕಲಿತ ಉದ್ದೇಶ ನಮಗೆ ನಮಗೇನು ಅಂದರೆ ಹೆಂಗೆ ಕ್ರೈಸ್ತರ ಬಾಳೋದನ್ನ ನಮಗೆ ತಿಳಿಸ್ಕೊಡೋದು ಅಂತಂದ್ರೆ. ಇವಾಗ ನಾವು ಅದು ತಿಳ್ಕೊಂಡ್ರೆ ಸರಿ ಒಂದೇ ದಿನ ನಾವು ಬೆಳೆದ್ಬಿಡ್ತೀರಾ? ಅದೇ ಥರ ಅದು ಹೋಗ್ತಾ ಇರಬೇಕು, ಚೆನ್ನಾಗಿ ಕೇಳ್ತಾ 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 ನಾವು ಬಲ ಪಡೆದಿನಕ್ಕೆ ನಾವು ಬೆಳಿತೀವಿ. ಇದೇ ಥರ ಕ್ರಿಸ್ತನ ರಾಜ್ಯನ ಆಗೋದು, ಓಕೆನಾ? ಬೇರೆ ಹೌದು, ಭೂಲೋಕದಲ್ಲಿ ಬಂದವಾಗ ಶರೀರಕ್ಕೆ ಹೌದೌದು ಹೌದೌದು ಹಾಂ ಅದೇ ಅದೇ ನಾವು
ಹಿಂದೂ ಮಿಥಾಲಜಿ ತುಂಬಾ ಇದೆ. ಇದು ನಮಗೆ ಚೆನ್ನಾಗಿ ನೋಡ್ತೀರಿ ಅದರ ಈ ಟಿವಿಲಿ ಫಿಲಮ್ಗಳೆಲ್ಲ ನೋಡ್ಬಿಡ್ತೀರಿ ಅದರ ಅವ್ರು ಹಂಗೆ ಇಟ್ಕೊಂಡು ಮಾಂಸದ ಬಂದ್ಬಿಡ್ತಾರೆ. ಈ ಮಾಂಸ ಎಲ್ಲ ಕ್ರಿಯೆಗಳು ಮಾಡಿಬಿಟ್ಟು ಇಲ್ಲಿ ಹೋಗ್ಬಿಡ್ತಾರೆ, ಸಡನ್ ಡಿಸಪಿಯರ್ ಆಗಿಬಿಡ್ತಾರೆ. ಡಿಸಪಿಯರ್ ಆಗಿ ಎಲ್ಗೋಗ್ಬಿಟ್ರ ಅಂತಂದರೆ ಅವ್ರೇನ್ತಾರೆ ಮಧ್ಯ ಹಾಕಿದ್ರೆ ಪರ್ಲೋಕಕ್ಕೆ ಹೋಗಿಲ್ಲ, ಏನೋ ಭೂಮಿಲಿಂತ ವಾಯುಮಂಡಲ ದೇವ್ರನ್ನ ಕಟ್ಟಾಕೋರೆ. ಡೆಫಿನೆಟ್ ಆಗಿ ದೇವ್ರಿಗೆ ಗೊತ್ತಿತ್ತು, ಅದಕ್ಕೆ ಗೊತ್ತಿಲ್ಲ. ಯೋಗ 15-15 ನಾವು ಎರಡನೇ ದಿನ ದೇವನಿಗೆ ಏನಕ್ಕೆ ಒಳ್ಳೇದು ಅಂತ ಹೇಳಿಲ್ಲ ಅಂತಂದ್ಬಿಟ್ಟು ನಾವು ಓದ್ತಿರಲ್ಲ. ದೇವ್ರು ಚೆನ್ನಾಗಿ ಗೊತ್ತಿತ್ತು. ಮುಂದೆ ಬರೋಂಥ ಕಾಲದಲ್ಲಿ ಹೇಳ್ತಾರೆ ಸೇತಾನ ಮತ್ತು ಬಿದಗಿರಿದ್ರು ವಾಯುಮಂಡಲದಲ್ಲಿ ಆಡಳಿತ ಮಾಡ್ತಾರೆ, ದೇವ್ರು ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ದೇವರು ಅದು ನಂಬಲಿಲ್ಲ. ಅದಕ್ಕೆ ದೇವರವ್ರಿಗೆ ಒಂದು ಟೆಸ್ಟ್ ಇದೆ ಅಷ್ಟೇ. ಆಯ್ತಾ, ಈ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ಯಾರಿಗೂ ಒಂದು ಪರೀಕ್ಷೆ ಅಷ್ಟೇ. ಇವಾಗ ದೇವ್ರಿಗೆ ಲೂಸಿಫರ್ ಪಾಪ ಮಾಡ್ತಾರೆ ಅಂತ ಗೊತ್ತೋ ಗೊತ್ತಿಲ್ವಾ? ಇವಾಗ ಯೇಸು ಕ್ರಿಸ್ತ ಬಲಿಯಾಗಿ ಕೊಡ್ತಾರೋ ಅಂತ ಗೊತ್ತೋ ಗೊತ್ತಿಲ್ವಾ? ಅದು ಏನಕ್ಕೆ ಇಷ್ಟೆಲ್ಲ ಅನುಭವಿಸ್ಬೇಕು? ಯೇಸು ಕ್ರಿಸ್ತಂಗೆ ಯಾಕೆ ಇಷ್ಟೆಲ್ಲ ಒಂದು ಒಡೆಯ ರೀತಿಲಿ ಮಾಡಬೇಕು? ಅವ್ರಿಗೆ ಗೊತ್ತು ತನ್ನ ಮಗ ಏನು ಮಾಡಬೇಕು, ಜೀವ ಕೊಡಬೇಕಪ್ಪ ಅಷ್ಟೇ. ಸಿಂಪಲ್ಲಾಗಿ ಹೋಗ್ಬಿಟ್ಟು ಅಥ್ಲ ಹೋಗ್ಬಿಟ್ಟು ಒಂದಿನ ಹುಟ್ಬಿಡೋದು, ಒಂದಿನ ಟಪಕ್ಕ ಸತ್ತೋಗ್ಬಿಡೋದು ಮಾಡ್ಬೋದಿಲ್ಲ ಸಡನ್ನಾಗೆ? ಹಿಂಗೆ ಮಾಡಿದ್ರ ಟೆಸ್ಟ್, ಆ ಟೆಸ್ಟ್ಗಳಲ್ಲಿ ಹೆಂಗೆ ಬಿಹೇವ್ ಮಾಡ್ತಾರೆ ಅಂದ್ರೆ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ನಂಬೋದಲ್ಲಿ ಏನು ಗ್ರೇಟ್ ಇಲ್ಲ. ಅದರ ಯೋಬ್ ಒಬ್ಬನ ಕತೆ ನೋಡ್ತಿಲ್ಲ ಯಾ, ಅವ್ನು ಹೇಳ್ತಾನೆ, ಸೈತಾನ ಹೇಳ್ತಾನೆ, ಅಯ್ಯೋ ನೀನೇನು ದೇವ್ರು ಹಂಗಂತೀಯ ಅವ್ನ ಬಗ್ಗೆ? ಅವ್ರಿಗೆ ದೇವ್ರು ಕೇಳ್ತಾರೆ, ಓ ಯೋಬ್ ಬಗ್ಗೆ ನೋಡಿದ್ಯಾ ಅಂತ ಹೇಳಿದ್ರೆ, ಏನು ದೇವ್ರ ಹಂಗೆಲ್ಲ ಹೇಳ್ತೀಯಾ, ನೀನು ಅವ್ನಿಗೆ ಏನು ಮಾಡಿದ್ಯಾ, ಚೆನ್ನಾಗಿ ಒಂದೆಲ್ಲ ರಕ್ಷಣೆ ಕೊಟ್ಟಿದ್ಯಾ, ಎಲ್ಲ ಆಶೀರ್ವಾದ ಮಾಡಿ ಅದಕ್ಕೆ ಚೆನ್ನಾಗಿ ಒಂದು ಮುಟ್ಟು ನೋಡಂತೀನಿ ನಾನು, ಏನು ಮಾಡ್ತಾನೆ ಅಂದ್ಬಿಟ್ಟು ಅವಾಗ ಏನು ಮಾಡ್ತಾನೆ ಅಂತ ತಗೊ ಮಾಡುವ, ಏನು ಬೇಕಾರ ಮಾಡೋ, ಅವ್ನು ಜೀವ ಮಾತ್ರ ಮಾಡ್ಬಿಡ. ಅದೇ ಟೆಸ್ಟ್ ಜೋಬ್ಗೆ. ಇದರಲ್ಲಿ ದೇವ್ರಿಗೆ ಫೇತ್ಫುಲ್ ಆಗಿರೋದು ದೇವ್ರು ನೋಡೋದಕ್ಕೆ ಕರೆಕ್ಟ್. ಏನಕ್ಕೆ ಅಂದರೆ ಇದರಲ್ಲೇ ನಂಬಿಕಸ್ತರಾಗಿರ್ತಾರೆ ಅಂದರೆ ಡೆಫಿನೆಟಾಗಿ ಒಳ್ಳೆ ಸಿಚುವೇಶನ್ ಆಗಿರ್ತಾರೆ ಅಲ್ವಾ, ನಂಬಿಕಸ್ತರ ಅಲ್ವ. ಅದು ಹೇಳ್ತಾರಲ್ಲ ಯೇಸು ಕ್ರಿಸ್ತ, ಚಿಕ್ಕ ಚಿಕ್ಕ ವಿಚಾರದಲ್ಲಿ ಯಾರು ಫೇತ್ಫುಲ್ ಆಗಿರ್ತಾರೋ ದೊಡ್ಡ ವಿಚಾರ ಏನಿರ್ತಾರೆ. ಇವಾಗ ನಮಗೆ ದೇವರು ಚಿಕ್ಕ ಲೈಫ್ ಕೊಟ್ಟಾರೆ, 30 ಇಯರ್ಸ್ 40 ಇಯರ್ಸ್, ಇದರಲ್ಲಿ ಎಷ್ಟೋ ಕೆಟ್ಟದು ಸಂಕಟ ತೊಂದರೆ ಎಲ್ಲ ಬರ್ತಾರೆ. ಇದರಲ್ಲಿ ನಂಬಿಕಸ್ತರಾಗಿ ಇದ್ಬಿಟ್ರೆ ಏನು ಗ್ಯಾರಂಟಿ ಅಂದರೆ ನಾಳೆ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋಗ್ಬಿಟ್ರೆ ಕೂಡ ಹೆಂಗಿರ್ತೀನಿ ನಾವು? ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ದೇವರೇ ನಂಗೆ ಗಡ್ಬಡಿ ಇಸ್ಕೊಂಡು ತಿನ್ಬೇಕು, ಇಲ್ಲಿಯವ್ರು ನಮ್ಮ ಮಗಳಿಗೆ ಹೋಗ್ಬೋತೀನಿ ಅಂದರೆ ಅಲ್ಲಪ್ಪ ನೀನು ಇಷ್ಟು ಕಷ್ಟಪಟ್ಟೆಲ್ಲ ಕರೆದಿದ್ದೀನಲ್ಲ, ಏನೋ ಇಲ್ಲಲ್ಲ ನಾನು ಹೋಗ್ಬೋಬೇಕು ಇರೋ ನೀನು ಇವತ್ತು ನಾವು ಹೆಂಗಿರ್ತಾರೆ ಎಕ್ಸಾಂಪಲ್ ಹೇಳೋದು ನಾನು ಇರ್ತಾರೆ ಅಂತಲ್ಲ ಒಂದು ಎಕ್ಸಾಂಪಲ್ ಹೇಳೋದು. ಈ ಥರ ನಮ್ಗೆ ಎಷ್ಟೋ ಅಭಿಲಾಷಗಳಿದ್ರೆ ಆಸೆ ಇರ್ತಾರೆ ಅದರ, ಅಯ್ಯೋ ಅವ್ರು ಕ್ರಿಕೆಟ್ ಮ್ಯಾಚ್ ನಡೀತಿದ್ದು ಇರೋದೇ ಸ್ಟೇಡಿಯಂ ಬರ್ಬೋತೀನಿ ಅಂದ್ಕೊಂಡು ಹೆಂಗಿರ್ತದೆ ಕ್ಯಾರೆಕ್ಟ್ರು. ಇವಾಗ ಇಂಥವ್ರನ್ನ ಪರ್ಲೋಕದಲ್ಲಿ ಯೇಸು ಕ್ರಿಸ್ತನ ಪಕ್ಕದಲ್ಲಿ ಕೂಡಿಸ್ರೆ ಹೆಂಗಪ್ಪ ಇರ್ತದೆ ಯೋಚನೆ ಮಾಡಿದ್ರೆ ಹೆಂಗಿರ್ತಾರೆ ಅಂದರೆ ಕ್ಲಬ್ಬು ಬಾರಲ್ಲಿ ಕೂತ್ಕೊಂಡ್ರೆ ನಾವು ಹೆಂಗಿರ್ತದೆ ಆ ಥರ ಮೈಂಡ್ ಅವಾಗ ಹೆಂಗಿರ್ತಾರೆ ನಮ್ಗೆ ಅಲ್ಲಿ ಅಲ್ಲಿ ಫಿಟ್ ಆಗ್ತಾರೆ ನಾವು, ನಮ್ಮ ಕೂತ್ಕೊಳಕ್ಕೆ ಮನ್ಸು ಬರ್ತದಾ ನಮಗೇನಾಗಲ್ಲ, ಒಂಥರ ಬೇಜಾರಾಗ್ತಾರೆ ಏನಪ್ಪ ಇದು ಅಂತ ವಾತಾವರಣಕ್ಕೆ ನಾವೇನಾಗಲ್ಲ, ನಮ್ಗೆ ಸೂಟ್ ಆಗಲ್ಲ. ಇದೇ ಥರ ನಾವು ಪರ್ದಲ್ಲಿ ಕೂತ್ಕೊಂಡ್ಬಿಟ್ಟಾರೆ ದೇವ್ರ ಪಕ್ಕದಲ್ಲಿ, ಇವಾಗ ನಾವಲ್ಲಿ ಸೂಟ್ ಆಗ್ತೀರ ಅದು ಎನ್ವಿರಾನ್ಮೆಂಟ್ಗೆ, ಎಲ್ಲರೂ ಪರಿಶುದ್ಧವಾಗಿದ್ದಾರೆ ನಾವು ಮಾತ್ರ ಹೆಂಗಿರ್ತೀರಿ? ಹಾಂ, ಎಲ್ಲ ಕೆಟ್ಟದ ಆಲೋಚನೆ ಇಟ್ಕೊಂಡು ಕೆಟ್ಟದೊಂದು ಇದರಲ್ಲಿ ಇತ್ತಂದರೆ ಅಲ್ಲಿ ಸೂಟಬಲ್ ಆಗ್ತೀರಾ? ಅದಕ್ಕೆ ದೇವ್ರ ಮಾತ್ರ ಟೆಸ್ಟ್, ಇದೆಲ್ಲ ಏನಂದರೆ ಒಂದು ಪರೀಕ್ಷೆ. ಆಯಿತಾ, ಲೂಸಿಫರ್ಗೇನೋ ದೇವ್ರಿಗೆ ಗೊತ್ತಿತ್ತು, ಆದರೆ ಏನು ಮಾಡೋದು, ಒಂದು ಪರೀಕ್ಷೆ ಕೊಟ್ಟರು ನೋಡೋಣ ಅವ್ನು ಮಾಡ್ತಾನೋ ಇಲ್ಲ ಅಂತ ಅಷ್ಟೇ. ದೇವ್ರಿಗೆ ಗೊತ್ತಿತ್ತು ಸರ್ ದೇವ್ರನ್ನ ಎಕ್ಸಸೈಸ್ ಮಾಡಲ್ಲ, ಅವನು ಕೆಟ್ಟದವನಾಗೆ ದೇವ್ರು ಮಾಡಿಲ್ಲ, ಅವ್ನಿಗೆ ಒಳ್ಳೆ ಅವಕಾಶ ಕೊಟ್ಟರು. ಅವನು ಚೆನ್ನಾಗಿದ್ದರೆ ದೇವರನ್ನು ಆಶೀರ್ವಾದ ಮಾಡಿದವರು. ಅದಕ್ಕೆ ಇವನು ಸೃಷ್ಟಿ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತ ಸೃಷ್ಟಿ ಮಾಡ್ಬೇಕಾದ್ರೆ ಏನೂ ಡಿಫ್ರೆನ್ಸ್ ಇಲ್ಲ. ಯಾಕೆಲ್ಲ ಓದೋಣ, ಬರೋ ಕ್ಲಾಸಸ್ಸಲ್ಲಿ ಓದೋಣ. ಇಬ್ಬರಿಗೂ ಏನೋ ದೇವ್ರ ವರ್ತನೆ ಕೊಟ್ಟು, ಇಬ್ಬರಿಗೂ ಒಂದೇ ಹೆಸರು ಮಾರ್ನಿಂಗ್ ಸ್ಟಾರ್, ಇಬ್ಬರಿಗೂ ಉದಯ ನಕ್ಷತ್ರಗಳೇ, ಅಂದ್ರೆ ಇಬ್ಬರು ಮುಂಜಾನೆ ಸೃಷ್ಟಿಗಳೇ, ಇಬ್ಬರಿಗೂ ಬಿಟ್ಟಿದ್ದಲ್ಲಿ ಭೂಮಿಲೇ ಪ್ರಥಮ ಸೃಷ್ಟಿ ಯೇಸು ಅಂತಿದೆ. ಪ್ರಥಮ ಸೃಷ್ಟಿ ಹೆಸರು ಅಂದ್ರೆ ಆದರೆ ಯಾರು ದೇವರ ಸೃಷ್ಟಿಗಳ, ಅವನು ಇಬ್ಬರದ್ದು ಬಿಟ್ಟಿದ್ದಲ್ಲಿ ಭೂಲೋಕನ, ಇಬ್ಬರದ್ದು ಮಾಂಸಲೇ ಬಿಟ್ರ, ಏನೋ ವ್ಯತ್ಯಾಸ ಇದೆಯಾ? ಇವನ್ ಲೂಸಿಫರ್ನ ಪಾಪ ಈಡೇನ್ ದೊಡ್ಡದಲ್ಲಿ ಬಿಟ್ರು, ಯೇಸು ಕ್ರಿಸ್ತನ ಬಿಟ್ಟಿದ್ದಲ್ಲಿ ಈಡೇನ್ ದೊಡ್ಡದಲ್ಲಿ ಬಿಟ್ರು ನಜರೇತಲ್ಲಿ. ಅವರ ಹುಟ್ಟಬೇಕಾದ್ರೆ ಪಾಪ ಕೆರ ಫುಟ್ಪಾತ್ ಅವ್ರು ಹುಟ್ಟಿದ್ದು ಹೆಂಗೆ ನೋಡಿ ಕಂಪಾರಿಸನ್. ಇದೀಗ ದೇವರು ಈಕ್ವಲ್ ಆಗಿ ಬಿಟ್ರು, ನೋಡೋಣ ಹೆಂಗೆ ಮಾಡ್ತಾರೆ. ಇಬ್ಬರು ನನ್ನ ಮಕ್ಕಳೇ, ಇಬ್ಬರು ನೋಡೋಣ ಹೆಂಗೆ ಮಾಡ್ತಾರೆ ಅಂದರು. ಒಬ್ಬರು ಏನು ಮಾಡಿದ್ರು, ಅವ್ರ ಅಪ್ಪನಿಗೆ ಚೂರಿ ಹಾಕ್ಬಿಟ್ರು, ಇನ್ನೊಬ್ಬರು ಏನು ಮಾಡಿದ್ರೆ ಅವ್ರ ಅಪ್ಪನಿಗೆ, ಅವ್ರ ಅಪ್ಪನಿಗೆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಆಗಿದೆ. ಇದೆ ಕಂಪಾರಿಸನ್. ಇದರಲ್ಲಿ ದೇವ್ರು ಏನು ಮಾಡಿದ್ರು ಒಬ್ಬನ ಸೆಲೆಕ್ಷನ್ ಮಾಡ್ಯಾಕಂದ್ರೆ ಅದು ದೇವ್ರಿಗೆ ಏನಾಗಿತ್ತು ಮೆಚ್ಚುಗೆ ಗೆತ್ತಿ ನೋಡ್ಕೊಂಡು ಅಷ್ಟೇ. ಟೆಸ್ಟ್, ಆ ಟೆಸ್ಟಲ್ಲಿ ಏನು ಮಾಡ್ತೀರಾ ಅಂತ. ಓಕೆನಾ, ಬೇರೆ ಡೌಟ್ಸ್?